ಎಲ್ರಿಗೂ ಸುಸ್ವಾಗತ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ನಿಮಿಷಾಂಬಾ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೀ ಭವ, ಕೌಟುಂಬಿಕ ಅಭಿವೃದ್ಧಿ ಪ್ರಾಪ್ತಿರಸ್ತು, ದೀರ್ಘಾಯುಷ್ಮಾನ್ ಭವ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣೀ ನಮೋಸ್ತುತೇ. ಕಾವೇರೀ ಲೋಕಪಾವನಿ ಸಂಗಮಕ್ಷೇತ್ರೇ ಸುಸ್ಥಿತೇ ಶ್ರೀಚಕ್ರರಾಜಸಹಿತೇ ಶ್ರೀ ನಿಮಿಷಾಂಬಾ ನಮೋಸ್ತುತೇ. ಶ್ರೀ ನಿಮಿಷಾಂಬಾ ನಮೋಸ್ತುತೇ. ಕಾವೇರೀ ಲೋಕಪಾವನಿ ಸಂಗಮಕ್ಷೇತ್ರೇ ಸುಸ್ಥಿತೇ ಶ್ರೀಚಕ್ರರಾಜಸಹಿತೇ ಶ್ರೀ ನಿಮಿಷಾಂಬಾ ನಮೋಸ್ತುತೇ. ಶ್ರೀ ನಿಮಿಷಾಂಬಾ ನಮೋಸ್ತುತೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಿಮಿಷಾಂಬಾ ದೇವಿ ಗುರುಭ್ಯೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣೀ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ ಭವತು ಮೇ ಸದಾ. ಶಿಷ್ಯವೃಂದ, ಶಕ್ತಿ ಭಕ್ತಿ ಯುಕ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು ಕೌಟುಂಬಿಕ ಅಭಿವೃದ್ಧಿ ಪ್ರಾಪ್ತಿರಸ್ತು ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು ಸಾಧನಾಫಲ ಸಿದ್ಧಿರಸ್ತು ಪ್ರಾಪ್ತಿರಸ್ತು ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲೀ ಭವ. ಜಯ ಮಾತಾ. ಒಳ್ಳೆಯದಾಗಲಿ. ಪ್ರತಿ ವಾರ ಕೇಳೋ ಹಾಗೆ ಹೋದ ವಾರಕ್ಕೂ ಈ ವಾರಕ್ಕೂ ನಿಮ್ಮಲ್ಲಿರೋ ಪರಿವರ್ತನೆ ಏನು, ನಿಮ್ಮಲ್ಲಿರೋ ಬದಲಾವಣೆ ಏನು ಅಂತ ಕೇಳೋತಕ್ಕಂಥ ವಿಚಾರ. ಈಗ ಹೋದ ವಾರಕ್ಕೂ ಈ ವಾರಕ್ಕೂ ನಿಮ್ಮಲ್ಲಿ ಏನು ಬದಲಾವಣೆ ಆಗ್ತಿದೆ ಅನ್ನೋದನ್ನು ಗುರುತಿಸ್ಬೇಕು. ಯಾವ ರೀತಿ ಗುರುತಿಸ್ಬೇಕು? ಒಂದು ಕಲ್ಪದಲ್ಲಿ ಪ್ರಪಂಚದಲ್ಲಿ ಆಗೋತಕ್ಕಂಥ ಬದಲಾವಣೆ ಅಂದರೆ ಬದಲಾವಣೆ ನಿಮ್ಮ ಅಂತರ ಪ್ರಪಂಚದಲ್ಲಿ ಒಂದು ಕಲ್ಪದಷ್ಟು ಬದಲಾವಣೆ ಆಗಬೇಕು. ಆಗ ಶ್ರದ್ಧೆ ಭಕ್ತಿ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಕಣ್ಣಕ್ಕೆ ಕಾಣಿಸುತ್ತೆ. ಅದರ್ವೈಸ್ ಓನ್ಲಿ ದ ಫಿಸಿಕಲ್ ಏಜ್ ಶುಡ್ ಇಂಡಿಕೇಟ್ ಅ ಚೇಂಜ್. ಆಸ್ ಎ ಡಿಸೈಪಲ್ other than the physical age, what is the kind of a transformation happens between one Sunday to another Sunday? Life is always a movement. Jeevana annodu nimge ishtvargu heliro takkanta usiraatada ante badalavane aagtane irutte jeevana. ಆದರೆ
ಸೂಕ್ಷ್ಮದಲ್ಲಿ ನೀವು ಇದಿರೋ ಇಲ್ವೋ ಅನ್ನೋದನ್ನ ನೀವೇ ಅದನ್ನ ಗುರುತಿಸ್ಬೇಕು. ಎಷ್ಟೆಷ್ಟು ಸೂಕ್ಷ್ಮಕ್ಕೆ ಬರ್ತೀರೋ ಅಷ್ಟು ನಿಮ್ಮಲ್ಲಿ ಒಂದು ಪರಿವರ್ತನೆ ಕಾಣಿಸೋದು. ಇಲ್ಲಾಂದ್ರೆ ಸೂರ್ಯ ಮುಳುಗಿ ಸೂರ್ಯ ಹುಟ್ಟುತ್ತಾನೆ ಅಥವಾ ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದು ಅನ್ನೋತಕ್ಕಂಥ ವಿಚಾರದಲ್ಲಿ ಮಧ್ಯದಲ್ಲಿ ಏನಿಲ್ಲ ಅಂದರೂ ಸುಮಾರು 12 ಗಂಟೆ ಕಾಲ ಅವಧಿ ಇದೆ. ದರ್ ಇಸ್ ಎ ಗ್ಯಾಪ್ ಆಫ್ 12 hours ಬಿಟ್ವೀನ್ ಸನ್ರೈಸ್ ಅಂಡ್ ಸನ್ಸೆಟ್. ಹೆಚ್ಚು ಕಡಿಮೆ ಆ 11.5 ಗಂಟೆ ಕಾಲ ಅಥವಾ 12 ಗಂಟೆ ಕಾಲದಲ್ಲಿ ಏನು ಬದಲಾವಣೆ ನಿಮ್ಮಲ್ಲಿ ಆಗ್ತಾ ಇದೆ ಅನ್ನೋದನ್ನ ಗುರುತಿಸಬೇಕಾದ್ರೆ ಸ್ವಲ್ಪ ಸೂಕ್ಷ್ಮಕ್ಕೆ ಬರಬೇಕು. ನೀವು ಯಾವ ಥರ ಸೂಕ್ಷ್ಮ, ಯು ಹ್ಯಾವ್ ಟು ಬಿಕಮ್ ವೆರಿ ಸಟಲ್ ಅನ್ನೋದು ಗೊತ್ತಿದೆ ನಿಮಗೆ. ಸೂಕ್ಷ್ಮ ಅಂದರೆ ಇಂಗ್ಲೀಷ್ನಲ್ಲಿ ಸಟಲ್ ಅಂತ ನಾವು ಹೇಳ್ತೀವಿ ಅಲ್ಲ. ಹೇಗೆ ಒಂದು ಗ್ರಾಫನ್ನು ನಾವು ಪ್ಲಾಟ್ ಮಾಡಬೇಕಾದ್ರೆ ಆ ಒಂದು ಗ್ರಾಫ್ನಲ್ಲಿ ಇಲ್ಲ ಒಂದು ಟೈಮ್ ಝೋನು ಇಲ್ಲ ಅಂದರೆ ಒಂದು ಡಿಗ್ರಿ ಝೋನ್ ಅಂತ ಇರುತ್ತೆ. 10 degrees, 10 degrees, 5 degrees ಅಥವಾ 15 degrees ಅಥವಾ 12 degrees ಮಧ್ಯ ವಿ ಚೇಂಜ್ ದ ಗ್ರಾಫ್. ಸ್ವಲ್ಪ ಗ್ರಾಫ್ ಚೇಂಜ್ ಆಗುತ್ತೆ. ಇದು ಹಾಸ್ಪಿಟ್ಲಲ್ಲಿ ನೋಡ್ತೀವಿ ನಾವು, ನಮ್ಮಲ್ಲಿರೋ ಬದಲಾವಣೆಗಳನ್ನೆಲ್ಲ ನಾವು ಟೈಮ್ ಝೋನಲ್ಲಿ ನೋಡ್ತೀವಿ ನಾವು. ಅದೇ ಥರ ನೀವು ಸ್ವಲ್ಪ ಸೂಕ್ಷ್ಮಕ್ಕೆ ಬಂದಾಗ ನಿಮ್ಮಲ್ಲಿ ಒಂದೊಂದು ಬದಲಾವಣೆಯಲ್ಲೂ ಒಂದು ಟೈಮ್ ಝೋನಲ್ಲಿ ಅದು ನೋಡಬೇಕು. ಆ ಟೈಮ್ ಝೋನನ್ನೇ ನಾವು ಸಾಧನೆ ಅಂತ ಕರೆಯೋದು. ಈಗ 11 ಗಂಟೆ, 11 ಗಂಟೆಯಿಂದ 11:15 ಏನೋ ಒಂದು ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ. ಏನು ಬದಲಾವಣೆ ಅದು, ಅದನ್ನು ನೀವು ಗುರ್ತ್ಕಂಡಿಬೇಕು. ಇದೇ ರೀತಿ ನಾವು ಈ ವೈಟ್ ಬೋರ್ಡಲ್ಲಿ ನಾವೆಲ್ಲ ಇದೆಲ್ಲ ಜ್ಞಾನದ ಪಾಯಿಂಟ್ ಏನಾದ್ರು ಬರಿತಾ ಬಂದಾಗ ಆ ಒಂದು ಹಿಂದಿನ ಜ್ಞಾನದ ಪಾಯಿಂಟಿಂದನೂ ಈ ಜ್ಞಾನದ ಪಾಯಿಂಟ್ನಲ್ಲಿ ಏನು ಒಂದು ವ್ಯತ್ಯಾಸನೆ ಅಂದರೆ ಏನು ಒಂದು ಪರಿವರ್ತನೆ ನಿಮ್ಮಲ್ಲಿ ಆಗತ್ತೆ ಅನ್ನೋದನ್ನು ನಾವು ನೋಡಬೇಕು. ಯು ಶುಡ್ ಬಿ ವೆರಿ ಸ್ಟಡಿ ಆ್ಯಂಡ್ ಸ್ಟೆಡ್ ಫಾಸ್ಟ್ ಆ್ಯಂಡ್ ಯು ಶುಡ್ ಬಿ ಪ್ರೊಪಲಿಂಗ್ ಟುವರ್ಡ್ಸ್ ಅ ಟೈಮ್ ಮೂವ್ಮೆಂಟ್. ಏನೇ ಆದರೂ ಕೂಡ ಕಾಲ ಹಾಗೂ ಸಮಯ ಅದು ಎರಡನ್ನೂ ಕೂಡ ಆ ಅವಧಿನ ನೀವು ಸೂಕ್ಷ್ಮದಲ್ಲಿ ಗುರುತಿಸಬೇಕು. ನಾವು ಹೇಗೆ ಕ್ಯಾಲೆಂಡರ್ನಲ್ಲಿ ಸೂಕ್ಷ್ಮವಾಗಿ ಇವತ್ತು ಭಾನುವಾರ, ನಾಳೆ ಸೋಮವಾರ, ನಾಡಿದ್ದು ಮಂಗಳವಾರ ಅಂತ ಹೇಳಿ ನಾವು ಗುರುತಿಸ್ತೀರೋ ಅಥವಾ ನೀವು ಗುರುತಿಸ್ತೀರೋ ಅದೇ ರೀತಿ ಸೋಮವಾರ ಏನು ಕೆಲಸ ಇದೆ, ಮಂಗಳವಾರ ಏನು ಕೆಲಸ ಇದೆ, ಬುಧವಾರ ಏನು ಕೆಲಸ ಇದೆ ಅನ್ನೋದನ್ನು ನಿಮ್ಮ ಕಲ್ಪನೆಗೆ ಬರುತ್ತೆ. ಕ್ಯಾಲೆಂಡರ್ ನೋಡಿದಾಗ ಬರಬಾರ್ದು, ನಿಮ್ಮಲ್ಲೇ ಏನಿದೆ ಅಂತ. ಉದಾಹರಣೆಗೆ ನಿಮ್ಮಲ್ಲಿ ಏನಾದ್ರು ಒಂದು ಕರೆಯೋಳೆ, ಒಂದು ಇನ್ವಿಟೇಷನ್ ಬಂದಾಗ ಗೊತ್ತಾಗುತ್ತೆ, ಓ ಈಗ ಮುಂದಿನ ವಾರ ಯಾರಿಗೋ ಒಂದು ಕಾರ್ಯಕ್ರಮ ಇದೆ ಅಥವಾ ಯಾರೋ ನಮ್ಮ ಮನೆಯಲ್ಲಿ ಏನೋ ಒಂದು ಆಗುತ್ತೆ, ಒಂದು ಒಳ್ಳೆ ಶುಭ ಕಾರ್ಯ ಆಗುತ್ತೆ ಅನ್ನೋದನ್ನೆಲ್ಲ ನೀವು ಗುರುತಿಸೋ ಹಾಗೆ ಆ ಕಡೆ ನೀವು ಮೂವ್ಮೆಂಟ್ ಮಾಡೋ ಥರ. ಈಗ ಮುಂದಿನ ಭಾನುವಾರ ಯಾರಿಗೋ ಒಂದು ಕಾರ್ಯಕ್ರಮ ಇದೆ, ಯಾರ್ದೋ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯಗಳಿದೆ, ಆ ಕಾರ್ಯಕ್ಕೆಲ್ಲ ನೀವು ಹೊರಡ್ತೀರಾ ಅನ್ನೋತಕ್ಕಂಥ ವಿಚಾರ ಎಲ್ಲ ನೀವು ಗುರುತಿಸೋ ಹಾಗೆ ಸಮಯ ಗುರುತಿಸುತ್ತೆ. ಆ ಸಮಯಕ್ಕೆ ತಕ್ಕಂತೆ ನಿಮ್ಮ ಬುದ್ಧಿ ಹಾಗೂ ನಿಮ್ಮ ಮನಸ್ಸು ನಿಮ್ಮದು ಎಲ್ಲವೂ ಕೂಡ ಅದರ ಕಡೆಗೆ ಸೀಮಿತವಾಗಿರಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ ಥರ ವಾಟ್ ಯು ಆರ್ ಸಪೋಸ್ ಟು ಡೂ ಬಿಟ್ವೀನ್ ಸಂಡೇ ಟು ಸಂಡೇ, ಮಂಡೇ ವಾಟ್ ಯು ಆರ್ ಸಪೋಸ್ ಟು ಡೂ ಅನ್ನೋದೆಲ್ಲ ನೀವು ಪಟ್ಟಿ ಹಾಕ್ತೀರಾ, ನೀವೇನು ಲೆಕ್ಕ ಹಾಕ್ತೀರಾ, ಕರೆಕ್ಟ್. ಅದೇ ರೀತಿ ಕಾಲ ಉರುಳ್ತಾನೆ ಇದೆ, ಸಮಯ ಉರುಳ್ತಾನೆ ಇರುತ್ತೆ. ಆ ಉರುಳೋ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಮೂವ್ಮೆಂಟ್, ಯಾವುದೋ ಒಂದು ಗಳಿಗೆ, ಯಾವುದೋ ಒಂದು ಗಳಿಗೆನಲ್ಲಿ ಏನೋ ಒಂದು ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆ ಯಾವ ರೀತಿ ಆಗತ್ತೆ ಅನ್ನೋದನ್ನು ನೀವು ಗುರ್ತಿಡಬೇಕು, ಗುರ್ತು ಮಾಡಬೇಕು, ಅದು ಮುಖ್ಯ. ಆ ಗುರುತು ಮಾಡಿದ್ರೆ ಏನಾಗುತ್ತೆ ಅಂದಾಗ ಯು ಆರ್ ಸಬ್ಜೆಕ್ಟೆಡ್ ಟು ದ ಝೋನ್ ಆಫ್ ಟೈಮ್ ಇನ್ ಯುವರ್ ಮೈಂಡ್, ಇನ್ ಯುವರ್ ಬ್ರೈನ್. ನಮಗೆ ಹೇಗೆ ಒಂದು ಜನನ ಕಾಲ ಅಂತ ಇರುತ್ತೋ ಅದೇ ರೀತಿ ಯಾವ ರೀತಿ ಒಂದು ಮರಣ ಕಾಲ ಅಂತ ಇರುತ್ತೋ ಆ ಮಧ್ಯ ಏನಾಗುತ್ತೆ ಅಂದಾಗ ಜೀವನ ಅನ್ನೋದು ಮಧ್ಯ ಇದೆ. ಇಲ್ಲಿ ಹುಟ್ಟೋ ಸಮಯ,
ಹಾಗೂ ಕೊನೆಯಲ್ಲಿ ಅಂತಿಮವಾಗಿ ನಾವು ಸಾಯೋ ತಕ್ಕಂಥ ಸಮಯಕ್ಕೆ ಮಧ್ಯ ಏನಿರುತ್ತೋ ಅನ್ನೋದು ಜೀವನ ಅನ್ನೋದು ಆ ಮಧ್ಯ ಇರೋ ಸಮಯನೇ ಜೀವನ. ಎಷ್ಟು ಅನುಭವಿಸಿದ್ದೀವಿ, ಎಷ್ಟು ಒಳ್ಳೆ ರೀತಿಯ ಅನುಭವಿಸಿದ್ವಿ, ಎಷ್ಟು ಒಳ್ಳೆ ಗಳಿಗೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದೆಲ್ಲ ನಮಗೆ ಗುರ್ತಿಸಿಗೋತಕ್ಕಂಥ ಸಮಯ. ಅದರಲ್ಲಿ ಸೂಕ್ಷ್ಮದಲ್ಲಿ ಇರಬೇಕು ನಾವು. ಈ ಸೂಕ್ಷ್ಮಕ್ಕೆ ನಾವು ಏನು ಹೇಳ್ತೀವಿ ಅಂದಾಗ ಒಂದು ಮುಹೂರ್ತ ಅಂತ ಕರಿತೀವಿ. ಒಂದು ಮುಹೂರ್ತದಲ್ಲಿರಬೇಕು, ಒಂದು ಗಳಿಗೆ ಅಂತ ಇರಬೇಕು. ಆ ಗಳಿಗೆನ ನೀವು ಲೆಕ್ಕ ಹಾಕ್ತಾ ಬಂದಾಗ ಬರೀ ಕ್ಯಾಲೆಂಡರ್ ನೋಡಿ ಲೆಕ್ಕ ಹಾಕೋದಲ್ಲ, ಬರೀ ಮುಹೂರ್ತ ನೋಡೋದು ಕ್ಯಾಲೆಂಡರ್ ನೋಡಿ ಅಲ್ಲ, ಅಥವಾ ಪಂಚಾಂಗನ ನೋಡಿ ಮುಹೂರ್ತ ಮಾಡೋದಲ್ಲ ವಿಚಾರ. ಅದು ಶುಭ ಕಾರ್ಯಗಳಾಗಿ ಪಂಚಾಂಗ ನೋಡ್ತೀವಿ, ಅದೆಲ್ಲ ಸರಿ. ಆದರೂ ಕೂಡ ಒಂದು ಮನುಷ್ಯ ಹುಟ್ಟಾದ ಮೇಲೆ ಅವನ ಜೀವನ ಕೊನೆಯಲ್ಲಿ ಒಂದು ಜೀವನ ಅನುಭವಿಸಬೇಕು ಅಂದಾಗ ಮಧ್ಯದಲ್ಲಿ ಈ ಶುಭ ಕಾರ್ಯ ಶುಭ ಕೆಲಸಗಳು ಅವನಲ್ಲಿ ಯಾವ ರೀತಿ ಪರಿವರ್ತನೆ ಆಗುತ್ತೆ, ಅವನ ಮನಸ್ಸಿನಲ್ಲಿ ಯಾವ ರೀತಿ ಪರಿವರ್ತನೆ ಆಗುತ್ತೆ, ಬುದ್ಧಿ ಯಾವ ರೀತಿ ಬೆಳೆಯುತ್ತೆ, ಬುದ್ಧಿ ಯಾವ ರೀತಿ ಸ್ತಬ್ಧವಾಗಿರುತ್ತೆ, ಯಾವ ರೀತಿ ಹಿಂದಕ್ಕೆ ಹೋಗ್ತಾ ಇದೆ ಅನ್ನೋದನ್ನೆಲ್ಲ ಗಮನದಲ್ಲಿ ಗುರುತು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಯು ಬಿಕಮ್ ವೆರಿ ಹೈಲಿ ಅವೇರ್ ಆಫ್ ದ ಟೈಮ್ ಝೋನ್ ಯು ಕಮ್ ಅಕ್ರಾಸ್ ಇನ್ ಲೈಫ್. ಎಷ್ಟೊತ್ತು ನಿದ್ದೆ ಮಾಡ್ತೀನಿ, ಎಷ್ಟೊತ್ತು ನಾನು ಎಚ್ಚರಿಕೆಯಲ್ಲಿರ್ತೀನಿ, ಎಷ್ಟೊತ್ತು ಕೆಲಸ ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ಗೊತ್ತು. ಆದರೂ ಕೂಡ ಮಧ್ಯ ಆ ಸೂಕ್ಷ್ಮನ ನಾವು ಹುಡುಕಬೇಕು. ಎಷ್ಟೊತ್ತು ಬೇಕಾಗುತ್ತೆ, ನಾನು ಮನೆಯಿಂದ ನಾನು ಶಾಲೆಗೆ ಹೋಗಬೇಕಾದ್ರೆ ಅಥವಾ ಒಂದು ಕಚೇರಿಗೆ ಹೋಗಬೇಕಾದ್ರೆ ಎಷ್ಟು ಸಮಯ ಬೇಕು ಅನ್ನೋದನ್ನೆಲ್ಲ, ನನ್ನ ಬಸ್ಸಲ್ಲಿ ಹೋಗ್ತೀನೋ, ನನ್ನ ವೆಹಿಕಲಲ್ಲಿ ಹೋಗ್ತೀನೋ, ನಮ್ಮ ಸ್ವಂತ ಗಾಡಿನಲ್ಲಿ ಹೋಗ್ತೀನೋ, ಯಾವ ರೀತಿ ಅನ್ನೋದೆಲ್ಲ ನೀವು ಸಮಯ ಪಟ್ಟಿ ಹಿಡಿತಾ ಥರ ತಕ್ಕಂಥ ಇರಬೇಕು. ಅದಿಟ್ಕೊಂಡ್ರೆ ಗೊತ್ತು, ನಾನೀಗ 8 ಗಂಟೆಗೆ ನಾನು ತಿಂಡಿ ತಿನ್ನಬೇಕು ಅಥವಾ 9 ಗಂಟೆಗೆ ತಿಂಡಿ ತಿನ್ನಬೇಕು, 9:30 ನಾನು ಕಾಫಿ ಕುಡಿದು ಇಲ್ಲಿಂದ ಶಾಲೆಗೆ ಅಂದರೆ ನಮ್ಮ ಕಚೇರಿಗೆ ಬಿಡಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಿರುತ್ತೆ. ಅದೇ ರೀತಿ ಪ್ರತಿ ಒಂದನ್ನು ಕೂಡ ಒಂದು ಶಿಷ್ಯ ಆದ ಮೇಲೆ ಅದಕ್ಕೆ ಒಂದು ಸಮಯ ಪಟ್ಟಿಯನ್ನು ನೀವು ನಿರ್ಧಾರ ಮಾಡಬೇಕು, ಮನಸ್ಸಿನಲ್ಲಿ ಬುದ್ಧಿನಲ್ಲಿ ನಿರ್ಧಾರ ಆಗಬೇಕು. ಇದು ನಿರ್ಧಾರ ಮಾಡಿಕೊಂಡು ಬಂದಾಗ ಏನಾಗುತ್ತೆ ಅಂದಾಗ ನಾವು ಯಾವುದು ಒಳ್ಳೆ ಕಾರ್ಯಗಳನ್ನ ನಾವು ಕಂಡುಹಿಡಿತೀವಿ, ಯಾವುದು ಶುಭ ಕಾರ್ಯಗಳನ್ನು ಕಂಡುಹಿಡಿತೀವಿ, ಯಾವುದು ದುರಿತ ಕಾಲಗಳನ್ನು ಕಂಡುಹಿಡಿತೀವಿ, ಯಾವ ಕೆಟ್ಟ ಕಾಲದಲ್ಲಿ ನಾವು ಕಂಡುಹಿಡಿತೀವಿ ಅನ್ನೋದನ್ನೆಲ್ಲ ಸೂಕ್ಷ್ಮದಲ್ಲಿ ಬರೋತಕ್ಕಂಥ ವಿಚಾರಕ್ಕೆ ನೀವು ಬರ್ತೀರ. ಅದು ಬಂದಾಗ ಹೇಗೆ ರಾಹುಕಾಲ ನೋಡ್ತೀವೋ ಅಥವಾ ಹೇಗೆ ನಾವು ಕುಳಿಕಾಲ ಇತ್ಯಾದಿ ಎಲ್ಲ ನೋಡ್ತೀವೋ ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸು ನಮ್ಮ ಹೃದಯದಲ್ಲಿ ನಾವು ಒಂದು ರೀತಿ ಕಾಲಗಳನ್ನ ನಾವು ಮನಸ್ಸಿನಲ್ಲೇ ನಿರ್ಧಾರ ಮಾಡಬೇಕು. ಯಾರಿಗೂ ಏನು ಹೇಳೋದು ಬೇಕಾಗಿಲ್ಲ. ಸಾಧನೆ ಅಂತ ಒಂದು ಕಾಲ ಉಂಟು, ಆ ಸಾಧನೆ ಕಾಲದಲ್ಲಿ ನಾವು ಸರಿಯಾಗಿ ಆ ಸಾಧನೆ ಮಾಡ್ತಾ ಬಂದಾಗ ಆ ಪರಿವರ್ತನೆ ಅಲ್ಲ ನಮಗೆ ಸಾಮಾನ್ಯ 24 ಗಂಟೆ ಕಾಲದ ಒಳಗಡೆ ಆ ಪರಿವರ್ತನೆ ನಮಗೆ ಗೊತ್ತಾಗುತ್ತೆ. ಇದು ಬರೀ ರಾವ್ ಕಾಲ ಶುಭ ಕಾರ್ಯ ಆ ಹೋರ ಗೀರ ಅಂದೆಲ್ಲ ನೋಡೋದು ಬಿಟ್ಟು ಅದಲ್ಲದೆ ನಮಗೆ ಅಂತ ಒಂದು ಕಾಲ ಇರಬೇಕು. ನಾವು ಒಂದು ಕಾಲಕ್ಕೆ ನಾವು ಹುಟ್ಟಾದ ಮೇಲೆ ಒಂದು ಕಾಲಕ್ಕೆ ನಾವು ಯಾವ ರೀತಿ ದುರಿತಗಳನ್ನ ಅನುಭವಿಸೋ ಥರ ತಕ್ಕಂತೆ ಹಾಗೂ ನಮ್ಮಲ್ಲಿರೋತಕ್ಕಂಥ ಒಳ್ಳೆ ಶುಭ ಕಾರ್ಯ ಶುಭ ಮುಹೂರ್ತಗಳನ್ನ ನಮ್ಮ ಜೀವನದಲ್ಲಿ ಬರೋ ಹಾಗೆ ಈ ರೀತಿ ಕಾರ್ಯಗಳು ಸಮಯಗಳನ್ನ ನಾವು ನಿರ್ಧಾರ ಮಾಡಿಕೊಂಡು ಆ ನಿರ್ಧಾರದಲ್ಲಿ ನಾವು ಕೆಲಸ ಮಾಡೋತಕ್ಕಂಥ ವಿಚಾರ ಇರಬೇಕು. ಸಂಧಿಕಾಲ ಅಂತ ಹೇಳೋದು ಅಲ್ಲೇನು, ಹೇಗೆ ನಾವು ಶ್ವಾಸವನ್ನು ಎಳ್ಕೊಂಡು ಶ್ವಾಸವನ್ನು ಬಿಡ್ತೀವಿ, ಮಧ್ಯ ನಾವು ನೋಡತಕ್ಕಂಥದ್ದು ಏನು ಅಂದಾಗ ಆ ಶ್ವಾಸ ಕಾಲನೂ ಒಂದು ಸಮಯದಲ್ಲಿ ಆ ಉಸಿರನ್ನು ಎಳ್ಕೊಂಡು ಉಸಿರನ್ನು ಶ್ವಾಸವನ್ನು ಬಿಡತಕ್ಕಂಥ ಒಂದು ಕಾಲ ಇರುತ್ತೆ. ಆ ಕಾಲಕ್ಕೇನೆ ಸಮಯದಲ್ಲಿ ಆಧ್ಯಾತ್ಮದಲ್ಲಿ ಆ ಕಾಲಕ್ಕೇನೆ ಇನ್ ಬಿಟ್ವೀನ್ ದ ಇಂಟೇಕ್ ಆಫ್ ಅ ಬ್ರೆತ್ and the expulsion of a breath in between there is a time zone. aa time zone gene prapanchadalli sadhu santru ee gnanigalalla yen heltare andaga kumbaka anta helod adene swasavanna helkondo swasavanna bidotakkanta aa ondu kshanika kaladalli kumbakana navu upayogisthive aa kumbakana ಅದರ ಅರಿವು ನಮ್ಮ ಬುದ್ಧಿಗೆ ಬರುತ್ತೆ. ಈ ಕುಂಭಕ ಅರಿವು ಬರ್ತಾ ಬಂದಾಗ ನಮಗೆ ಗೊತ್ತಾಗುತ್ತೆ ಆ ಕುಂಭಕದಲ್ಲೇನೆ ಆ ಅರಿವಿನಲ್ಲೇನೆ ಆ ಕುಂಭಕದಲ್ಲೇನೆ ಪ್ರಪಂಚದಲ್ಲಿ ಇರೋತಕ್ಕಂಥ ಈ ವಿಚಾರಗಳು ಮಾತ್ರ ಅಲ್ಲದೆ
ದೇವರ ಲೋಕದಲ್ಲಿ ಇರತಕ್ಕಂಥ ದೇವರ ವಿಚಾರಗಳೆಲ್ಲ ನಮ್ಮ ಅರಿವಿಗೆ ಬಂದು ಅದನ್ನು ಚುಚ್ಚಿ 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 ಅಂದರೆ ತಪ್ಪರ್ಥ ಅಲ್ಲ, ನಮಗೆ ಆಗಾಗ ಆಗಾಗ ಅದನ್ನು ಗುರುತಿಸಿ ಅದನ್ನು ಗಮನಿಸೋ ರೀತಿ ನಮಗೆ ಪ್ರೇರಾಪಣೆ ಕೊಡೋತಕ್ಕಂಥ ಈ ಶ್ವಾಸ. ಕುಂಭಕದಲ್ಲಿ ನಾವು ಎಷ್ಟೆಷ್ಟು ಇರ್ತೀವೋ ನಮ್ಮಲ್ಲಿ ಒಳ್ಳೆ ಭಾವನೆಗಳು ದೇವತಾ ಚಿಂತನೆಗಳು ಬರುತ್ತೆ. ನಾವು ಯಾವುದೇ ಇರಲಿ, ನಾವು ಉದಾಹರಣೆಗೆ ಆಸ್ತಮಾ ಇರಲಿ ಆಸ್ತಮಾ ಇಲ್ಲದೇ ಇರಲಿ, ಕುಂಭಕ ತುಂಬ ಪ್ರಯೋಜನಕರವಾಗಿ ನಮಗೆ ಆಗೋದು ಯಾವಾಗ ಅಂದಾಗ, ಒಂದು ಸಮಯ ಹಾಗೆ ಶ್ವಾಸವನ್ನು ಎಳ್ಕೊಂಡು ಶ್ವಾಸನ್ನು ಬಿಡಬೇಕಾದ್ರೆ ಸುಮಾರು ಮೂಗಿನ ಹೊಳ್ಳೆಯಿಂದ ಅಂತರಾಳದ ಹೃದಯದ ಒಳಗಡೆ ಇರೋತಕ್ಕಂಥ ಉಸಿರನ್ನು ಈ ಒಂದು ಶ್ವಾಸನಾಳದಲ್ಲಿ ಎಷ್ಟೊತ್ತು ಇರುತ್ತೋ ಅಷ್ಟೊತ್ತು ನಿಧಾನವಾಗಿ ಅದು ತಾನು ಶ್ವಾಸವನ್ನು ಮಾಡುತ್ತೋ ಅಂದರೆ ಅದರ ಪ್ರಯೋಜನವನ್ನು ನಮಗೆ ತೋರಿಸುತ್ತೋ ಆ ಸಮಯ, ಉದಾಹರಣೆಗೆ ಒಂದು 5 ಸೆಕೆಂಡು ಅಥವಾ 8 ಸೆಕೆಂಡು ಕುಂಭಕದಲ್ಲಿ ಇರೋತಕ್ಕಂಥ ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಆ ಕುಂಭಕದಲ್ಲಿ ನಾವು ಇದ್ದಾಗ ನಮಗೇನಾಗುತ್ತೆ, ಆ ಒಂದು 5 ಸೆಕೆಂಡು ಅಥವಾ 8 ಸೆಕೆಂಡು ಆ 8 ಸೆಕೆಂಡ್ನಲ್ಲಿ ನಾವು ನಿದ್ದೆ ಮಾಡಲಿ ಎಚ್ಚರವಾಗಿರಲಿ, ಆ ಒಂದು 8 ಸೆಕೆಂಡ್ ಒಳಗಡೆ ನಮಗೆ ಪರಮಾತ್ಮನ ಲೋಕದಲ್ಲಿ ಇರ್ತೀವಿ ಅನ್ನೋ ಪ್ರತೀತಿ ಸಾಧು ಸಂತರು ಯೋಗಿಗಳು ಗಮನವನ್ನು ಇಟ್ಟು ಈ ಒಂದು ಗಮನವನ್ನು ನಮ್ಮ ಒಳಗಡೆ ಬೋಧನೆ ಮಾಡ್ತಾ ಇದ್ರು. ಇದನ್ನು ನೀನು ಅಭ್ಯಾಸ ಮಾಡು ಮಜಾ ಮನುಷ್ಯ. ಆ ಅಭ್ಯಾಸ ಮಾಡ್ತಾ ಬಂದಾಗ ನಿನಗೆ ಒಂದು ದೇವಲೋಕ ಸೃಷ್ಟಿ ಆಗುತ್ತೆ ನಿನ್ನ ಒಳಗಡೆ, ಅದೆಲ್ಲ ಫಾರ್ಮೇಷನ್, ಆ ಫಾರ್ಮೇಷನ್ನು ಆಗತ್ತೆ. ಆ ಕುಂಭಕದಲ್ಲಿ ನೀನು ಎಷ್ಟೊತ್ತು ಇರ್ತೀಯೋ, ಎಷ್ಟೊತ್ತು ಇರೋಕ್ಕೆ ಸಾಧ್ಯ, 8 ರಿಂದ 10 ನಿಮಿಷ ಅದು ಈಜ್ ಅನ್ನ ಈಜಿನ ಇದ್ದರೆ ಆ ಈಜಿನ ಅಭ್ಯಾಸದಲ್ಲಿ ಒಂದು ಸಾಧಾರಣ ಮನುಷ್ಯರು 6 ಸೆಕೆಂಡಿಂದ 7 ಸೆಕೆಂಡು 8 ಸೆಕೆಂಡ್ ಇರೋಕ್ಕೆ ಸಾಧ್ಯ. ಅದು ಈಜು ಅಥವಾ ಕಬಡ್ಡಿ ಈ ರೀತಿ ಸ್ಪೋರ್ಟ್ಸ್ ಈ ರೀತಿ ಆಟ ಆಡೋರಿಗೆ ಇನ್ನೊಂದು 2-3 ಸೆಕೆಂಡು ತನ್ನ ಶ್ವಾಸವನ್ನು ಹಿಡ್ಕೊಳ್ಳೋತಕ್ಕಂಥ ವಿಚಾರ. ಆದರೆ ಬುದ್ಧಿ ದೇವರ ಲೋಕದಲ್ಲಿ ಇರಲ್ಲ. ಈಗ ಕಬಡ್ಡಿ ಆಡಬೇಕಾದ್ರೆ ಅಥವಾ ಈಜಾಡಬೇಕಾದ್ರೆ ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಕೂತ್ಕೊಂಡು ಕುಂಭಕದಲ್ಲಿ 1 ನಿಮಿಷ ಅದಕ್ಕೆ ಹೆಚ್ಚಾಗಿ ಒಂದು 10 ಸೆಕೆಂಡು 12 ಸೆಕೆಂಡು ಕುಂಭಕದಲ್ಲಿ ಇತ್ತಾ ಬಂದಾಗ ನಿಮಗೆ ಆ ದೇವರ ಲೋಕದಲ್ಲಿ ನೀವು ಎಂಟ್ರಿ ಆಗ್ತೀರ. ನಿಮ್ಮ ಶ್ವಾಸ ದೇವರ ಲೋಕದ ಒಳಗಡೆ ಎಂಟರ್ ಆಗೋತಕ್ಕಂಥ ವಿಚಾರಕ್ಕೆ ಬರ್ತೀರ. ಅದಕ್ಕೆ ಯೋಗಿಗಳೆಲ್ಲ ಏನು ಹೇಳ್ತಾರೆ ಅಂದಾಗ, ಸ್ವಲ್ಪ ಕುಂಭಕದಲ್ಲಿ ಇರೋತಕ್ಕಂಥ ಪ್ರಯತ್ನ ಮಾಡು. ಆ ಕುಂಭಕದಲ್ಲಿದ್ದಾಗ ಪ್ರೇರಣಾ ಶಕ್ತಿ ಹೆಚ್ಚಾಗಿ ಬರುತ್ತೆ. ಇಂಟ್ಯೂಷನ್ ಗೆಟ್ಸ್ ಇನ್ ಟು ದ ಹೈಯರ್ ಝೋನ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಕಿಂಗ್ಡಮ್ ಆಫ್ ಗಾಡಲ್ಲಿ ನಾವು ಹೇಗೆ ಒಂದು 6 ಸೆಕೆಂಡು 7 ಸೆಕೆಂಡು 8 ಸೆಕೆಂಡು ಅಬ್ಬಬ್ಬ ಅಂದರೆ 10 ಸೆಕೆಂಡು ನಾವು ಕುಂಭಕದಲ್ಲಿದ್ದಾಗ ವಿ ಎಂಟರ್ ಇನ್ ಟು ದ ಝೋನ್ ಆಫ್ ಡಿವಿನಿಟಿ ಆರ್ ಎಂಟರ್ ಗಾಡ್ಸ್ ಕಿಂಗ್ಡಮ್. ದೇವರ ಲೋಕದಲ್ಲಿ ಆ ದೇವರ ವಲಯದಲ್ಲಿ ನಾವು ಇರ್ತೀವಿ. ಇದ್ದಾಗ ನಮಗೇನಾಗುತ್ತೆ ಅಂದಾಗ ಇಂಟ್ಯೂಷನ್ ಜಾಸ್ತಿ ಆಗುತ್ತೆ, ಪ್ರೇರಣಾ ಶಕ್ತಿ ಜೋರಾಗುತ್ತೆ. ಇಲ್ಲ ಅಂದರೆ ತರ್ಕದಲ್ಲಿ ಇರುತ್ತೆ ಬುದ್ಧಿ, ನಮಗೆ ಇಂಟ್ಯೂಷನ್ ಬರೋಲ್ಲ. ಸೊ ಇಂಟ್ಯೂಷನಲ್ಲಿ ಬರಬೇಕಾದ್ರೆ ದ ಮೋರ್ ಯು ಪ್ರಾಕ್ಟೀಸ್ ಕುಂಭಕ, ನಿಮಗೆ ಅನಿಸುತ್ತೆ ಓ ಇವತ್ತು 1 ನಿಮಿಷ ಇದ್ದೆ ನಾನು ಕುಂಭಕದಲ್ಲಿ ಇರುತ್ತೆ ಅಂತೆಲ್ಲ ಇರುತ್ತೆ. ಬಟ್ ಯು ವಿಲ್ ಬಿ ಬ್ರೀತಿಂಗ್, ಗೊತ್ತಿಲ್ಲದೆ ಇದ್ದಂಗೆ ಸಾಫ್ಟ್ ಬ್ರೀತಿಂಗ್ ಮಾಡ್ತೀರ ನೀವು. ಶ್ವಾಸವನ್ನು ನಿಧಾನಕ್ಕೆ ತಗೊಳ್ಳೋದು, ನಿಧಾನಕ್ಕೆ ಶ್ವಾಸವನ್ನು ಬಿಡೋದು, ಪೂರಕ ರೇಚಕ ನಿಧಾನಕ್ಕೆ ಮಾಡ್ತೀರ. ಬಟ್ ಅವರ ಪಾಯಿಂಟ್ ಆಫ್ ಟೈಮ್ ಒಂದು 6 ಸೆಕೆಂಡ್ರಿಂದ 8 ಸೆಕೆಂಡು ನಿಮ್ಮ ಶ್ವಾಸ ಹಾಗೆ ನಿಂತ್ಕೊಳ್ಳುತ್ತೆ, ಒಂದು 6-8 ಸೆಕೆಂಡ್ ಅಷ್ಟೇ. 1, 2, 3, 4 ಅಲ್ಲಿಂದ ಶುರು ಶ್ವಾಸ ಬಿಡೋಕ್ಕೆ, 5 ಹಾಗೆ ಶ್ವಾಸ ಇಟ್ಕೊಂಡ್ರೆ, 6 ಸ್ವಲ್ಪ
ಇಲ್ಲೆಲ್ಲ ಸ್ವಲ್ಪ ಟೈಟ್ ಆಗುತ್ತೆ, ಉಸಿರು ಬಿಡಬೇಕು ಅಂತ. ಏಳನೇ ಶ್ವಾಸಕ್ಕೆ ಬಂದಾಗ ಬಿಟ್ಬಿಡ್ತೀವಿ ಶ್ವಾಸ, ಉಸಿರು ಕಟ್ಟದಂಗೆ ಆಗುತ್ತೆ. 7-8 ಸೆಕೆಂಡ್ ಮ್ಯಾಕ್ಸಿಮಮ್. ಅಷ್ಟರ ಒಳಗಡೆ ನಿಮಗೆ ತನಗುತಾನೆ ವೈಕುಂಠದ ದರ್ಶನ ಆಗತ್ತೆ. ಯಾಕೆ ಅಂದರೆ ಆ ವೈಕುಂಠ ದರ್ಶನ ಆಗದೇ ಇದ್ದರೆ ನೀವು ನಿರ್ಲಿಪ್ತ ಸ್ಥಿತಿಗೆ ಹೋಗ್ಲಿಕ್ಕೆ ಕಷ್ಟ. 6-8 ಸೆಕೆಂಡು ಆದ ಒಂದು ಸ್ವಲ್ಪ ದೇವರ ಭಾಗಾನ, ಅಂದರೆ ದೇವರ ಒಂದು ಪ್ರಪಂಚನ ಬಾಗಿಲು ತಟ್ಟೋತಕ್ಕಂಥ ವಿಚಾರ. ಆ ಬಾಗಿಲು ತಟ್ಟಿದಾಗ ಆ 6-8 ಸೆಕೆಂಡ್ ಒಳಗಡೆ ಆತಕ್ಕಂಥ ನಾರಾಯಣನ ಬಾಗಿಲು, ಚೈತನ್ಯದ ಬಾಗಿಲು ತೆಗಿತಾನ. ಆ ಚೈತನ್ಯದ ಬಾಗಿಲು ತೆಗೆದಾಗ ಅದು 1 ಅಥವಾ 2 ಸೆಕೆಂಡು ಅದರ ಅನುಭವ ನಮಗೆ ಬರುತ್ತೆ. ಆ ಅನುಭವದಲ್ಲಿ ಬಂದಾಗ ನಾವು ಒಂದು ನಿಶಬ್ದ ಸ್ಥಿತಿಗೆ ಹೋಗ್ತೀವಿ. ಆ ಟೈಮಲ್ಲಿ ಬ್ರೈನು ಮತ್ತು ಮನಸ್ಸು ನಿರ್ಲಿಪ್ತ ಸ್ಥಿತಿಗೆ ಹೋಗುತ್ತೆ. ವಿ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. 2-3 ಸೆಕೆಂಡು ಮ್ಯಾಕ್ಸಿಮಮ್. 6 ಸೆಕೆಂಡ್ ಆದಾಗ ನಿಮಗೆ ಬಾಗಿಲು ತಟ್ಟೋತಕ್ಕಂಥ ಒಂದು ವಿಚಾರ ಬರುತ್ತೆ. ದೇವರ ಬಾಗಿಲು, ದೇವರ ಪ್ರಪಂಚನ ತಟ್ಟೋತಕ್ಕಂಥ ಬಾಗಿಲು ಬರುತ್ತೆ. ಆದ್ದರಿಂದ ಇಂದ್ರಿಯಗಳು ಎಲ್ಲವೂ 6ನೇ ಬಾಗಿಲಲ್ಲಿ ನಮಗೆ ವೈಕುಂಠದ ಬಾಗಿಲು ತಟ್ಟಬೇಕಾದ್ರೆ 6 ಬಾಗಿಲು ಬರುತ್ತೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ 6 ಬಾಗಿಲು. ಅದಾದ ಮೇಲೆ 7 ಹಾಗೂ 8ನೇ ಬಾಗಿಲು ರಾಗದ್ವೇಷ ಆಯಿತಾ. 9ನೇದು ಹಾಗೂ 10 ಬಾಗಿಲು ಕುತಂತರ ಸಂಚು. ಈ ಬಾಗಿಲುಗಳೆಲ್ಲ ತೆಗೆಯತಕ್ಕಂಥ ವಿಚಾರ ನಿರ್ಲಿಪ್ತ ಸ್ಥಿತಿನಲ್ಲಿ ಇದೆಲ್ಲ ನಮಗೆ ಅನುಭವಕ್ಕೆ ಬರುತ್ತೆ. ಅನುಭವ ಅಂದರೆ 6ನೇ ಬಾಗಿಲು ದಾಟಿದ ತಕ್ಷಣ 7ನೇ ಬಾಗಿಲು 8ನೇ ಬಾಗಿಲು ತೆಗಿಯೋಕ್ಕೆ ಮುಂಚೆ ಅದನ್ನು ಸಿಂಬಾಲಿಕ್ ಆಗಿ 7ನೇ ಬಾಗಿಲು 8 ಬಾಗಿಲು ಅಂತ ಹೇಳಿ ಆ ಥರ ಋಷಿ ಮುನಿಗಳು ಎಲ್ಲರೂ ಅದನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದ ನಾವು ಯಾವುದಾದ್ರು ಒಂದು ನಾರಾಯಣನ ದೇವಸ್ಥಾನ ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ 6ಬಾಗಿಲು 7ಬಾಗಿಲು ಎಲ್ಲರೂ ನೀವು ತಿರುಪತಿಗೆ ಹೋಗಿರ್ತೀರ, ತಿರುಪತಿನಲ್ಲಿ ನೋಡ್ತು ಅಂದರೂ ಕೂಡ 6ಬಾಗಿಲು 7ಬಾಗಿಲು ಅಲ್ಲಿಂದ ಶುರುವಾಗಿ ಕೊನೆಯಲ್ಲಿ ವೈಕುಂಠ ನಾರಾಯಣ ಅಂತ ಹೇಳಿ ಶ್ರೀನಿವಾಸ 7ಬಾಗಿಲು ಆದಮೇಲೆ 8ನೇ ಬಾಗಿಲಲ್ಲಿ ಆತ್ಮ ಅಂತ ಹೇಳಿ ಅವನು ಕೂತಿರ್ತಾನೆ ಒಳಗಡೆ. ಆದ್ದರಿಂದ ನಮಗೆ ಪ್ರವೇಶ ಇಲ್ಲ, ಆದರೂ ಕೂಡ ಪುರೋಹಿತರಿಗೆ ಇರೋಹಿತರಿಗೆಲ್ಲ ಇರುತ್ತೆ. ಆದರೆ ಪುರೋಹಿತರಿಗೆ ಈ ಜ್ಞಾನ ಇರಬೇಕಾ ಅನ್ನೋದು ವಿಚಾರಣೆಗೆ ನಾವು ಮಾಡೋತಕ್ಕಂಥ ವಿಚಾರ. ಇಲ್ಲಿ 6ಬಾಗಿಲು ದಾಟಾದ ಮೇಲೆ ನಮ್ಮ ಶ್ವಾಸದಲ್ಲಿ ಸಾಕಷ್ಟು ಪರಿವರ್ತನೆ ಆಗುತ್ತೆ. ಆ ಶ್ವಾಸ ಪರಿವರ್ತನೆ ಆದಾಗ ಮನಸ್ಸು ಹಾಗೂ ಬುದ್ಧಿ ತುಂಬ ನಿರ್ಲಿಪ್ತ ಸ್ಥಿತಿಗೆ ಹೋದಾಗ ಏನೂ ಬೇಡ ಬೇಕು ಏನು ಬೇಕಾದರೂ ಕೂಡ ಪರಮಾತ್ಮನ ಕೃಪೆ ಬೇಕು, ದೇವರ ಕೃಪೆ ಬೇಕು, ಅಥವಾ ದೇವರ ಒಂದು ಅರಿವು ಬೇಕು, ಅಥವಾ ಅರಿವನ್ನು ಇನ್ನೂ ಸೀಮಿತವಾಗಿ ಅಂತರದಲ್ಲಿ ನಮ್ಮ ಅರಿವು ಚೆನ್ನಾಗಿ ಹೋಗಬೇಕು ಅನ್ನೋತಕ್ಕಂಥ ಆಸೆ ಆಕಾಂಕ್ಷೆಗಳು. ಇದು ಆಸೆ ಅಲ್ಲ, ಆಕಾಂಕ್ಷೆ ಅಲ್ಲ, ಆಸೆ ಅಂತ ಕಾಣಿಸುತ್ತೆ. ಯಾಕೆ ಅಂದರೆ ನಾವು ಕೀಳು ಮನಸ್ಸಿನಲ್ಲಿ ತುಂಬ ಕೆಲಸ ಮಾಡ್ತೀವಿ. ಸೊ ಆದ್ದರಿಂದ ಲೋವರ್ ಮೈಂಡಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಾವು 6 ವೈರ್ಯಗಳನ್ನೇ ದಾಟಿಲ್ಲ. ನಾವು ಇನ್ನೂ ಏನೇ ಮಾಡಿದ್ರು ಕೂಡ ನಮ್ಮಂಥ ಬುದ್ಧಿವಂತರು ಏನೂ ಇಲ್ಲ ಅನ್ನೋದು ನಮ್ಮ ತಲೆ ಒಳಗಡೆ ಬಂದುಬಿಟ್ಟಿದೆ. ಇದು 7 ಜನ್ಮದಿಂದನೂ ಬಂದಿದೆ. ನಾವು ಮನುಷ್ಯರಾಗಿ ಹುಟ್ಟಾದ ಮೇಲೆ 7 ಜನ್ಮದಲ್ಲೂ ನಾವು ನಮ್ಮಂಥ ಬ್ರೈನಿ ಫೆಲೋಸ್ ಯಾರೂ ಇಲ್ಲ, ನಮ್ಮಂಥ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಆನ್ ಅರ್ತ್ ಇಲ್ಲ ಅನ್ನೋದು ಸ್ಥಾಪನೆ ಆಗಿಬಿಟ್ಟಿದೆ. ಯಾಕಂದರೆ ನಮ್ಮ ಮೈಂಡಲ್ಲಿ, ಆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮ್ಮಂಥ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಇಲ್ಲ ಅನ್ನೋದು ಗೊತ್ತಾಗ್ಬಿಡತ್ತೆ. ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಎನಿ ಪರ್ಸನ್. ಯಾಕಂದರೆ ಏನೇ ನಾವು ಮಾಡಿದ್ರು ಕೂಡ ಇಟ್ ಆಲ್ ಬಿಕಮ್ಸ್ ಅ ಥಿಯರಿ ಓನ್ಲಿ. ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವಿ ಆರ್ ಓನ್ಲಿ ಥಿಯರಿ ಬೌಂಡ್, ವಿ ಆರ್ ನಾಟ್ ಪ್ರಾಕ್ಟೀಸ್ ಬೌಂಡ್. ನಮಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಇಲ್ಲ. ಆದ್ದರಿಂದ ಏನಾಗುತ್ತೆ, ಪ್ರತಿಯೊಂದು ಥಿಯರಿನಲ್ಲಿ ಎಲ್ಲ ಗೊತ್ತು, ನಮಗೆ ಗೊತ್ತಿಲ್ದಿರೋ ವಿಚಾರ ಅಲ್ಲ ವೈಕುಂಠ ಇಲ್ಲಿದೆ,
ಅದರ ಹಿಂದೆ ನಾರಾಯಣ ಇದ್ದಾನೆ, ಮಣಿದ್ವೀಪ ಇಲ್ಲಿದೆ, ಆದ್ದರಿಂದ ದೇವಿ ಪರಮೇಶ್ವರಿ ಅಲ್ಲಿದ್ದಾಳೆ. ದೇವಿ ಶಿವ ಎಲ್ಲಿದ್ದಾನೆ? ಕೈಲಾಸದಲ್ಲಿದ್ದಾನೆ. ಆ ಕೈಲಾಸ ಎಲ್ಲಿದೆ ಅನ್ನೋದು ಫಸ್ಟು ಮೂಲತಃ ನಾವು ಹುಡುಕಬೇಕು. ವ್ಯಾರ್ ಇಸ್ ದಿಸ್ ಕೈಲಾಸ? ವ್ಯಾರ್ ಇಸ್ ದಿಸ್ ವೈಕುಂಠ? ವ್ಯಾರ್ ಇಸ್ ದಿಸ್ ಪರಮಾತ್ಮ ನಾರಾಯಣ? ವ್ಯಾರ್ ಇಸ್ ದಿಸ್ ಈಶ್ವರ? ಎಲ್ಲಿದ್ದಾನೆ? ಸಿಂಬಾಲಿಕ್ ಆಗಿ ನಮಗೆ ಗೊತ್ತು ಕೈಲಾಸ ಪರ್ವತದಲ್ಲಿದ್ದಾನೆ ಅಂತ. ಕೈಲಾಸ ಪರ್ವತದಲ್ಲಿ ಎಲ್ಲಿದ್ದಾನೆ? ಮೇಲಿದ್ದಾನೋ, ಕೆಳಗಡೆ ಇದ್ದಾನೋ, ಮಧ್ಯದಲ್ಲಿದ್ದಾನೋ? ಅಥವಾ ನಮ್ಮಲ್ಲಿ ತುಂಬ ಬುದ್ಧಿವಂತರಿರ್ತಾರೆ, ಅದೇನು ಅಂದರೆ ಇಡೀ ಕೈಲಾಸ ಶಿವಂದು ಅಂತ ಅಂದ್ಬಿಡ್ತೀರ. ಎಲ್ಲಿಂದ ಹುಡ್ಕಕ್ಕೆ ಬರೋಲ್ಲ ನಮಗೆ. ಇದೆಲ್ಲ ಎಲ್ಲಿ ಸಿಗುತ್ತೆ ಅಂದಾಗ ಸೂಕ್ಷ್ಮದಲ್ಲಿ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಥಿಯರಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡಿ, ವೆನ್ ದ ಥಿಯರಿ ಈಸ್ ರಿಯಲ್, ದೆನ್ ದ ಪೀಪಲ್ ಹೂ ಹ್ಯಾಸ್ ಪ್ರಾಬಗೇಟೆಡ್ ದಿಸ್ ಥಿಯರಿ ಈಸ್ ಆಲ್ಸೋ ರಿಯಲ್. ಯಾಕಂದರೆ ಅವರು ನಿಜವಾದ ಅನುಭವಿಗಳು, ಅವರ ಅನುಭವಗಳಿಂದ ಅವ್ರು ಹೇಳಿದ್ದಾರೆ ಕೈಲಾಸ ಇಲ್ಲಿದೆ ಅಂತ. ಆ ಕೈಲಾಸ ಎಲ್ಲಿದ್ದಾನೆ, ಅಲ್ಲಿ ಶಿವ ಎಲ್ಲಿದ್ದಾನೆ ಅಂದಾಗ ಕೊನೆಯಲ್ಲಿ ಅರ್ಥ ಆಗುತ್ತೆ, ಶಿವ ನಮ್ಮ ಮನಸ್ಸಲ್ಲಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ನಾರಾಯಣ ಎಲ್ಲಿದ್ದಾನೆ? ಮನಸ್ಸಲ್ಲಿದ್ದಾನೆ. ಚೈತನ್ಯದ ರೂಪದಲ್ಲಿ ಅವನು ದರ್ಶನ ಕೊಡ್ತಾ ಇದ್ದಾನೆ, ಆದರೆ ಆ ದರ್ಶನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಬಿಕಾಸ್ ವಿ ಆರ್ ಆಲ್ ಸೀಯಿಂಗ್ ಓನ್ಲಿ ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ಸರ್ಟನ್ ಥಿಂಗ್ಸ್ ಇನ್ ಲೈಫ್. ಜೀವನ ಏನು ಅಂದಾಗ ಸ್ಥೂಲದಲ್ಲಿ ಏನು ನೋಡ್ತೀವೋ ಅದು ನಿರ್ಧಾರ, ಅದೇ ನಮ್ಮಲ್ಲಿ ಕಾಯಮಾಗೋದು. ಸ್ಥೂಲ ನೋಡಲಿಲ್ಲ ಅಂದಾದ ಮೇಲೆ ನಾವು ರೆಡಿ ಇಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ವಿ ಡೋಂಟ್ ಅಕ್ಸೆಪ್ಟ್ ಎನಿ ಥಿಯರಿ. ನಾವು ಏನೇ ಆದರೂ ಕೂಡ ಇದನ್ನು ಥಿಯರಿ ಅಂತ ಹೇಳ್ತೀವಿ ವಿನಃ ನಾರಾಯಣ ಎಲ್ಲಿದ್ದಾನೆ ಅಂದರೆ ಗೊತ್ತಿದ್ದರೂ ಕೂಡ ನಾವು ನಾರಾಯಣ ತೋರಿಸಿಲ್ಲ. ಯಾಕೆಂದರೆ ನಾವು ಸೂಕ್ಷ್ಮದಲ್ಲಿ ಬಂದಿಲ್ಲ. ಈ ಥರ ಏಳೇಳು ಬಾಗಿಲನ್ನ ದಾಟಿ ನಾವು ಹೋದ್ರೇ ಗೊತ್ತಾಗೋದು. ನಾವು ಪ್ರತಿಯೊಂದು ನಾರಾಯಣನ ಕ್ಷೇತ್ರಕ್ಕೆ ಹೋದಾಗಲೂ ಅಲ್ಲೆಲ್ಲರೂ ಒಂದು ಐದು ಆರು ಮಟ್ಲ, ಅದು ಹಳೆ ಕಾಲದ ಚಾಲುಕ್ಯ ಚೇರ ಈ ರೀತಿ ದೇವಸ್ಥಾನಗಳಲ್ಲಿ ಇದೆಲ್ಲ ತುಂಬ ಭಾಳ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ ದೇವಸ್ಥಾನಗಳಲ್ಲಿ. ಅದನ್ನು ನಾವು ನೋಡಕ್ಕೆ ರೆಡಿ ಇಲ್ಲ. ಯಾಕೆ ನೋಡಕ್ಕೆ ರೆಡಿ ಇಲ್ಲ ಅಂದರೆ ಅದು ನಮ್ಮ ಮನಸ್ಸಲ್ಲೇ ಇದೆ. ಆ ದೇವಸ್ಥಾನ ನಮ್ಮ ಮನಸ್ಸಲ್ಲಿದೆ, ಅಲ್ಲಿರೋತಕ್ಕಂಥ ಗರ್ಭಗುಡಿ ನಮ್ಮ ಮನಸ್ಸಲ್ಲಿದೆ, ಅದನ್ನು ಎಲ್ಲ ನಾವು ನೋಡೋದು ಹೊರಗಡೆ ದೇವಸ್ಥಾನದಲ್ಲಿ ನೋಡೋದೆಲ್ಲ ನಮ್ಮ ಮನಸ್ಸಲ್ಲಿ ಇರೋತಕ್ಕಂಥ ವಿಚಾರ, ಅಲ್ಲಿರೋತಕ್ಕಂಥ ವಿಚಾರ. ಅದನ್ನು ನಾವು ನೋಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ವಿ ಶುಡ್ ಬಿಕಮ್ ಮೋರ್ ಬ್ರಾಡ್ ಮೈಂಡೆಡ್. ವಿ ಶುಡ್ ರಿಮೂವ್ ಅವರ್ ಸೆಲ್ಸ್ ಫ್ರಮ್ ಆಲ್ ದಿಸ್ ಸಂಡ್ರಿ ಪಂಡ್ರಿ ಥಿಂಗ್ಸ್. ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಒಳಗಾಗೋಗಬಾರದು. ಸ್ವಲ್ಪ ವಿಶಾಲವಾಗಿ ನಾವು ನೋಡಬೇಕು ದೇವಸ್ಥಾನಗಳನ್ನು. ಅದು ನೋಡಿದಾಗ ಆ ದೇವಸ್ಥಾನದಲ್ಲಿ ನೋಡಿದ್ದು ಹೇಗಿದೆ ಅಂತ ಹೇಳಿ ಅದರ ಸ್ಥಳ ಪುರಾಣಗಳನ್ನ ನೋಡಿಕೊಂಡು ಆ ಸ್ಥಳ ಪುರಾಣದಲ್ಲಿ ಏನಿದೆ ಅನ್ನೋದು ನಮ್ಮ ಮನಸ್ಸಿಗೆ ನಾವು ಅದನ್ನು ಹೋಲಿಸಿಕೊಂಡಾಗ ಅದು ಯಾತಕ್ಕೆ ಹಂಗೆ ಮಾಡಿದ್ದಾರೆ, ಆ ಗರ್ಭಗುಡಿನ ಯಾಕೆ ಆ ರೀತಿ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾವು ಗುರುತು ಮಾಡ್ಕೊಂಡು ನೋಡಬೇಕು. ದೆನ್ ವಿ ಬಿಕಮ್ ವೆರಿ ಪ್ಯೂರ್ ಆ್ಯಂಡ್ ವಿ ಬಿಕಮ್ ಫ್ರಮ್ ಅ ಫೈನೈಟ್ ವಿ ಕಂಪ್ಲೀಟ್ ದ ಟ್ರಾನ್ಸ್ಫರ್ಮೇಷನ್ ವೆನ್ ಯುವರ್ ಮೈಂಡ್ ಈಸ್ ವೆರಿ ಫೈನೈಟ್ ಅಟ್ ದಿಸ್ ಮೂಮೆಂಟ್. ಸೊ ಫ್ರಮ್ ದ ಫೈನೈಟ್ ಎಲಿಮೆಂಟ್ ವಿ ಹ್ಯಾವ್ ಟು ಗೋ ಟು ದ ಇನ್ಫೈನೈಟ್ ಎಲಿಮೆಂಟ್. ಆ ಇನ್ಫೈನೈಟ್ ಎಲಿಮೆಂಟ್ಗೆ ಹೋಗಬೇಕು. ಒಂದೊಂದು ವಾರದಲ್ಲೂ ಕೂಡ ನಿಮ್ಮಲ್ಲಿ ಆಗೋ ಬದಲಾವಣೆ ಫ್ರಮ್ ಫೈನೈಟ್ ಟು ಇನ್ಫೈನೈಟ್ ಅನ್ನೋದನ್ನು ಇಲ್ಲಿ ಕಂಡುಹಿಡಿಬೇಕು. ಏನಾಗುತ್ತೆ, ಕೃಷ್ಣ ಪರಮಾತ್ಮ, ಈಗ ನಾವು ಭಗವದ್ಗೀತಾನ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಭಗವದ್ಗೀತಾನಲ್ಲಿ ಏನು ಮೈನ್ ಕ್ಯಾರೆಕ್ಟರ್ ಯಾರು? ಕೃಷ್ಣ. ದಿ ಸಬ್ಸಿಡರಿ ಕ್ಯಾರೆಕ್ಟರ್, ಅದನ್ನು ಪ್ರತಿಸ್ಪಂದಿಸೋತಕ್ಕಂಥ ಕ್ಯಾರೆಕ್ಟರ್ ಯಾರು? ಅರ್ಜುನ. ಅರ್ಜುನ ಈಸ್ ಫೈನೈಟ್, ಕೃಷ್ಣ ಈಸ್ ಇನ್ಫೈನೈಟ್. ಬರ್ಕೊಳ್ಳಿ, ಕೃಷ್ಣ ಈಸ್ ಇನ್ಫೈನೈಟ್, ಅರ್ಜುನ ಲೈಕ್ ಆಲ್ ಆಫ್ ಅಸ್ ಆರ್ ಫೈನೈಟ್. ಒಂದು ಹುಟ್ಟು ಒಂದು ಸಾವು, ಆ ಹುಟ್ಟು ಸಾವುಗೆ ಮಧ್ಯ ಇರೋತಕ್ಕಂಥ ಬಾಳು ಯಾವ ರೀತಿ ನಾವು ಕಲ್ಪನೆ ಮಾಡ್ತಾ ಇರ್ತೀವಿ, ಇನ್ನೊಂದು ಕಡೆ ಅದರ ಅನುಭವ, ಆ ಅನುಭವ ಎಲ್ಲ ನಮ್ಮ ಮೇಲೆ ಅದು ಪರಿಣಾಮ ಕೊಡುತ್ತೆ ಅನ್ನೋತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ನಾವು ಆ ಪರಿಣಾಮಕ್ಕೆ ಒಳಗಾಗಿದಾಗ ನಮಗೆ ವಿ ಆಲ್ಸೋ
we move from the finite zone to the infinite zone. Andre ondu yetakotakkanta vicharadinda yetakkade irotakkanta ondu vicharakke buddhi manasanna naavu badalavaneyana anuvaisi aa badalavaneyana gurutisabeku. ಆ ಗುರುತಿಸಿದ್ರೆ ಮಾತ್ರ ನಾವು ಒಂದು ನಿಜವಾದ ಶಿಷ್ಯ, ಆ ಪರಮಾತ್ಮನಿಗೆ ಒಂದು ಶಿಷ್ಯ ಆಗೋತಕ್ಕಂಥ ಒಂದು ನೋಟ, ನಡೆ, ಭಾವನೆ ಇದೆಲ್ಲ ಬದಲಾವಣೆ ಆಗ್ತಾ ಬರುತ್ತೆ. ಇದೇ ಇರೋದು. ಇಲ್ಲ ಅಂದರೆ ಶಿಷ್ಯತ್ವಕ್ಕೆ ಏನು ಅರ್ಥನೇ ಇಲ್ಲ. ಆದ್ದರಿಂದ ಈ ಸಬ್ ಟೈಟಲ್ ನೀವು ನೋಡಿದ್ರೂ ಕೂಡ ಏನಾಗುತ್ತೆ ಅನ್ನೋ ಸ್ವಲ್ಪ ನೋಡಬೇಕು. ಅದನ್ನು ಅಂತರಾತ್ಮದಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಶ್ವಾಸ ಒಂದು ದಿನಕ್ಕೆ 21,600 ಸಲ ಶ್ವಾಸ ಮಾಡುತ್ತೆ, ಶ್ವಾಸ ಎಳೆಯುತ್ತೆ. ಮಧ್ಯ ಯಾವುದೋ ಒಂದು ಟೈಮಲ್ಲಿ ಕುಂಭಕ ಬರುತ್ತೆ. ಆ ಕುಂಭಕದಲ್ಲೇ ನಿಮಗೆ ಒಳ್ಳೆ ಯೋಚನೆಗಳು ಬರುತ್ತೆ, ಒಳ್ಳೆ ಪ್ರೇರಾಪಣೆ ಬರುತ್ತೆ. ಆ ಪ್ರೇರಾಪಣೆ ಆದಾಗಲೇ ನಿಮಗೆ ಒಂದು ಸಣ್ಣ ಸಾಸಿವೆ ಅಷ್ಟು ಒಂದು ಇಂಟ್ಯೂಷನ್ ಅನ್ನೋತಕ್ಕಂಥ ಪ್ರೇರಣಾ ಶಕ್ತಿ, ಆ ಇಂಟ್ಯೂಷನ್ ಬಂದಾಗ ಅದು ಪರ್ಮನೆಂಟಾಗಿ ನಿಮ್ಮ ಬುದ್ಧಿ ಮನಸ್ಸಿನಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಸೊ ದಟ್ ಲಿಟಲ್ ಸಿಸಾಮಿ ಸೀಡ್ ವಿಲ್ ಗೆಟ್ ಎಂಬೆಡೆಡ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಇನ್ ಯುವರ್ ಬ್ರೈನ್. ಅದನ್ನು ಮಾಡಬೇಕು. ನಾವೇನೇ ಸಾಧನೆ ಈಗಿಂದನೆ ನಾವು ಮಾಡಿದ್ರೂ ಕೂಡ ಅದರಲ್ಲಿ ಪೂರಕ ರೇಚಕ ಮಾಡೋದಲ್ಲದೆ ನಾವು ಆ ಕುಂಭಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನಗೆ ತಾನೇ ಅದರ ಕಡೆಗೆ ನಾವು ಒಲವನ್ನು ಇಟ್ಕೊಂಡಾಗ ಯಾವುದಾದ್ರು ಒಂದು ಸಮಯ 5 ನಿಮಿಷನೋ 10 ನಿಮಿಷ ಅಲ್ಲ, 5-10 ನಿಮಿಷದಲ್ಲಿ ಒಂದು 8 ಗಳಿಗೆಯಿಂದ 10 ಗಳಿಗೆ ಒಳಗಡೆ ಕುಂಭಕದಲ್ಲಿ ಇರೋತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಬಂದಾಗ ವಿ ಟ್ಯೂನ್ ಅವರ್ ಮೈಂಡ್ ಇನ್ಕ್ಲೂಡಿಂಗ್ ದ ಬ್ರೈನ್ ಆ್ಯಂಡ್ ದಟ್ ರೆಸ್ಪಿರೇಷನ್ ಇನ್ ಟ್ಯೂನ್ ವಿತ್ ದಟ್ ಡಿವೈನ್ ಥಾಟ್. ಆ ಒಂದು ದಿವ್ಯ ಸ್ಪಂದನ ಹಾಗೂ ಆ ದಿವ್ಯ ಚೇತನದ ಜೊತೆಗೆ ನಾವು ಲೀನ ಮಾಡ್ಕೊಳ್ತಾ ಬಂದಾಗ ನಮಗೆ ಆಟೋಮೆಟಿಕ್ಕಾಗಿ ಎಲ್ಲ ರೀತಿಯು ಒಂದು ದೈವತ್ವದ ಸ್ಪಂದನ ಹಾಗೂ ಆ ದೈವತ್ವದ ಶಕ್ತಿ ನಮ್ಮ ಒಳಗಡೆ ಲೀನ ಆಗ್ತಾ ಬರುತ್ತೆ. ದಟ್ ಈಸ್ ದ ಟೈಮ್ ವೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇನ್ ಬಿಟ್ವೀನ್ ಒನ್ ಸತ್ಸಂಗ್ ಹ್ಯಾಸ್ ಚೇಂಜ್ಡ್ ಮೈ ವೇ ಆಫ್ ಥಿಂಕಿಂಗ್ ಆ್ಯಂಡ್ ದಟ್ ಥಿಂಕಿಂಗ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ದ ಕಾಸ್ಮಿಕ್ ಟ್ರೂತ್ ದ ಪ್ರಿನ್ಸಿಪಲ್ ಆಫ್ ಡಿವಿನಿಟಿ ಇನ್ಸೈಡ್ ಡೀಪ್ inside our heart, inside our mind. ಭಾಳ ಮುಖ್ಯವಾಗಿ ನಾವು ನೋಡಬೇಕು ಎಷ್ಟೆಷ್ಟು ಅಂತರ ಮನಸ್ಸಿನಲ್ಲಿ ಅಂತರ ಆಳದಲ್ಲಿ ಇದು ಸ್ಥಾಪನೆ ಆಗುತ್ತೋ. ಅಂದರೆ ನಿಮ್ಮ ಶ್ವಾಸದಂತೆ ಆ ಒಂದು ನಂಬಿಕೆ, ಒಂದು ಥಾಟ್, ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಸತ್ಯ, ಆ ಮೂರನ್ನು ಬಿಟ್ಬಿಟ್ಟು ಬರೀ ನಾವು ಒಂದು ಸತ್ಯ ಅಂತ ನೋಡಿದಾಗ ಸತ್ಯದಿಂದನೇ ಜೀವನ ಧರ್ಮದಲ್ಲಿರೋದು. ಎಷ್ಟೆಷ್ಟು ಅಸತ್ಯ ಇದೋತೋ ಅದೆಲ್ಲ ಅಧರ್ಮದಲ್ಲಿ ಇರುತ್ತೆ. ಧರ್ಮಕ್ಕೂ ಪ್ರತಿಫಲ ಉಂಟು, ಅಧರ್ಮಕ್ಕೂ ಪ್ರತಿಫಲ ಉಂಟು. ನಾವು ಇರೋತಕ್ಕಂಥ ರಸಗಂಧ ರೂಪ ಸ್ಪರ್ಶ ನಟೆ ನಡೆ ನೋಟ ನುಡಿ ಇದೆಲ್ಲ ಸೀಮಿತವಾಗಿ ನಮ್ಮ ಒಳಗಡೆ ಚೇತನವಾಗಿ ಕಲಸು ಮೇಲೋಗರೆ ಮಾಡ್ತಾ ಇರಾಕ ನಮ್ಮ ಶ್ವಾಸ ಅನ್ನೋತಕ್ಕಂಥ ಉಸಿರನ್ನು ಅದರ ಜೊತೆ ಕುಂಭಕಾನ ನಾವು ಸೇರಿಸ್ಕೊಳ್ತಾ ಬಂದಾಗ ತುಂಬ ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್ ಇಂಟು ಕುಂಭಕ. ಸುಮ್ಮನೆ ನ್ಯಾಚುರಲ್ ಆಗಿ ಸುಮ್ಮನೆ ಹಾಗೆ ಅದರಲ್ಲಿ ಒಂದು 7 ಸೆಕೆಂಡು 3 ಸೆಕೆಂಡು 4 ಸೆಕೆಂಡು ಕುಂಭಕದಲ್ಲಿದ್ದರೆ ಅಷ್ಟು ಸೆಕೆಂಡ್ಸು ನಿಮಗೆ ದೇವತಾ ಲೋಕಕ್ಕೆ ಇಲ್ಲ ವೈಕುಂಠ ಇರ್ಬೋದು ಇಲ್ಲ ಮಣಿದ್ವೀಪ ಇರ್ಬೋದು ಇಲ್ಲ ಕೈಲಾಸ ಇರ್ಬೋದು ಅಷ್ಟು ಮೋಮೆಂಟು ನೀವು ಆ ದೇವರ ಪ್ರಪಂಚದಲ್ಲಿ ಇರ್ತೀರ. ಒಂದು ಸಲ ಅಲ್ಲಿ ಎಂಟ್ರಿ ನಾವು ಕೊಟ್ಟರೆ ತನಗೆ ತಾನೇ ನಮಗೆ ಒಂದು ಪ್ರಸಾದವಾಗಿ
ಆ ಒಂದು ಲೋಕದಿಂದ ನಮಗೊಂದು ಪ್ರಸಾದ ಸಿಗುತ್ತೆ. ಆ ಪ್ರಸಾದ ಏನಾಗುತ್ತೆ ಅಂದಾಗ, ನಾವು ಗಂಧ ತೇಯ್ತಾ ಬಂದಾಗ ಸಾಣೆಕಲ್ಲಲ್ಲಿ ಆ ಗಂಧನ ಕರೆಕ್ಟಾಗಿ ಎಲ್ಲ ಒಂದು ಸ್ವಲ್ಪ ಒಂದು ಒಂದು ಸೇರಾದ ಮೇಲೆ ಅದನ್ನು ಕೈನಲ್ಲಿ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಶ್ರೀಗಂಧ ಅಂತ ನಾವು ಇಟ್ಕೊಳ್ತೀವಿ. ಅದೇ ರೀತಿ ಈ ರೀತಿ ಕುಂಭಕದಲ್ಲಿ ಇದ್ದು ಆ ದೇವರ ಪ್ರಸಾದ, ಆ ದೇವರ ಲೋಕಕ್ಕೆ ನಾವು ಒಳಗೆ ಹೋಗಾದಮೇಲೆ ಅದನ್ನು ನಾವು ಮನಸ್ಸು ಒಳಗಡೆ ಲೇಪನ ನಾವು ಮಾಡ್ಕೋತೀವಿ. ಏನು ಲೇಪನ ಮಾಡ್ಕೋತೀವಿ ಅಂದಾಗ, ಸ್ಥೂಲದಲ್ಲಿ ಏನೂ ಸಿಗಲ್ಲ ನಮಗೆ, ಬಟ್ ಚೈತನ್ಯದಲ್ಲಿ ಅದರ ಸ್ಪಂದನ ಜ್ಞಾನದ ಮೂಲಕ ನಮಗೆ ಸಿಗತ್ತೆ. ಆದ್ದರಿಂದ ಹಿಂಗೆ ಲೇಪನ ಆಗಿರೋತಕ್ಕಂಥ ಜ್ಞಾನನ ನೀವು ಸುಮ್ಮನೆ ಚಲ್ಲಾಪಿಲ್ಲಿ ಅಂತ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಮಾತಾಡಿ ಹಾಳು ಮಾಡ್ಕೋಬೇಡಿ. ಮತ್ತೆ ನಿಮಗೆ ಆ ದೇವರ ಲೋಕಕ್ಕೆ ಎಂಟ್ರಿ ಕೊಡೋಕ್ಕಾಗಲ್ಲ. ಯಾಕೆ ಎಂಟ್ರಿ ಕೊಡೋಕ್ಕಾಗಲ್ಲ ಅಂದರೆ, ಒಂದು ಸಲ ನಾವು ಲೌಕಿಕ ಭೌತಿಕದಲ್ಲಿ ಇಳಕ್ಕೆ ಶುರು ಮಾಡಿದಾಗ ಆಧ್ಯಾತ್ಮದಲ್ಲಿ ಸಿಗೋತಕ್ಕಂಥ ಒಂದು ಸಣ್ಣ ಗಂಧ, ಒಂದು ಸಣ್ಣ ಚುಕ್ಕಿ ಆ ಪ್ರಸಾದ, ಹೇಗೆ ಆ ಸಾಣೆ ಕಲ್ಲಲ್ಲಿ ನಾವು ಆ ಗಂಧದ ಕೊರಳನ್ನು ಉಜ್ಜಿ 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 ನಾವು ಎಷ್ಟು ಮಂದಿ ಇರ್ತೀವೋ ಅಷ್ಟು ಮಂದಿಗೂ ಗಂಧದ ಲೇಪನೆ ಮಾಡ್ಬೋದೋ, ಅದೇ ರೀತಿ ನಾವು ಒಂದು ಸಲ ದೇವರ ಮನೆಗೆ ಹೋಗಾದ್ಮೇಲೆ ಅಲ್ಲಿನವರು ಒಂದು ಸ್ವಲ್ಪ ಜ್ಞಾನದ ಗಂಧ ನಮಗೆ ಚುಕ್ಕಿ ಇಟ್ಟುಬಿಟ್ಟು ಕಳಿಸ್ತಾನೆ ಪರಮಾತ್ಮ. ಅದು ಇಟ್ಟಾಗ ನಮಗೆ ಏನೋ ಒಂದು ರೀತಿ ಆನಂದ ಉಲ್ಲಾಸ ಹಾಗೂ ಆ ಪರಮಾನಂದದ ಒಂದು ಸ್ಥಿತಿ ಆ ಮೊಮೆಂಟಲ್ಲಿ ನಮಗೆ ತನಗೆ ತಾನೇ ಪಳಿಚ್ಚಂತ ಬರುತ್ತೆ. ಇದೇ ಥರ ದಿನನಿತ್ಯ ದೇವರಲ್ಲಿ ಒಂದು ಸಾಧನೆ ಮಾಡಿ, ಒಂದು ನಿಮಿಷ ಎರಡು ನಿಮಿಷ ಅಬ್ಬಬ್ಬ ಅಂದರೆ 10 ನಿಮಿಷ ಸಾಧನೆ ಮಾಡಿದಾಗ ಅದರಲ್ಲಿ ಒಂದು 10 ಸೆಕೆಂಡೋ 15 ಸೆಕೆಂಡೋ ಕುಂಭಕದಲ್ಲಿ ಇದ್ದಾಗ ನಿಮ್ಮ ದೇವರ ಲೋಕಕ್ಕೆ ಒಳಗಡೆ ಎಂಟ್ರಿ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಎಂಟ್ರಿ ಮಾಡಿಕೊಟ್ಟಾದ ಮೇಲೆ ನಿಮಗೆ ಒಂದು ರೀತಿ ಗಂಧದ ಚುಕ್ಕಿನ ಇಟ್ಟು ಆ ಲೋಕದಿಂದ ಈಚೆ ಕಳಿಸ್ತಾನೆ. ಆ ಗಂಧ ಇಟ್ಟು ಇಟ್ಟು ನಿಮಗೇನಾಗುತ್ತೆ ಅಂದಾಗ ಅಲ್ಲಿ ಸ್ಪಂದನ, ಜ್ಞಾನದ ಸ್ಪಂದನ, ಜ್ಞಾನದ ಮುತ್ತುಗಳು ನಿಮಗೆ ಬರುತ್ತೆ. ಅದಕ್ಕೆ ನಾವು ಮೆಡಿಟೇಷನ್ ಇತ್ಯಾದಿ ಮಾಡಿದಾಗ ಇನ್ನೊಂದು ಕಡೆ ಆ ದೇವರ ಲೋಕಕ್ಕೆ ನಾವು ಹೋಗೋತಕ್ಕಂಥ ಎಂಟ್ರಿ ಕೊಟ್ಟಾಗ ದೇವರಲ್ಲಿ ಅಲ್ಲಿರೋತಕ್ಕಂಥ ಈಶ್ವರ ಇರ್ಬೋದು, ದೇವಿ ಇರ್ಬೋದು, ಅಲ್ಲಿರೋತಕ್ಕಂಥ ನಾರಾಯಣ ಇರ್ಬೋದು, ತಾನು ತನ್ನ ಒಂದು ಪ್ರಸಾದನ ಅವನ ಶಿಷ್ಯಂದೆಲ್ಲರಿಗೂ ಅಂದರೆ ಅವನ ಉಪದೇವತೆಗಳೆಲ್ಲರಿಗೂ ಒಂದು ಚುಕ್ಕಿ ಕೊಟ್ಟು ವಾಪಸ್ ಕಳಿಸ್ತಾನೆ. ಆ ಚುಕ್ಕಿನೇ ನಮಗೆ ಪ್ರೆಸೆನ್ಸ್ ಆಫ್ ಮೈಂಡ್, ಆ ಒಂದು ಜ್ಞಾನದ ಪ್ರಸಾದ. ಆ ಟೈಮಲ್ಲಿ ಅದು ಹಿಂಗೆ ಇಟ್ಟದ ತಕ್ಷಣ ನಮಗೆ ಆ ಹೊಳಪು ಬರೋದು, ಏನು ಮಾತಾಡಬೇಕು, ಯಾನ್ ಮಾತಾಡಬಾರ್ದು, ಯಾವ್ಯಾವುದು ನಮಗೆ ಸೀಮಿತವಾಗಿರುತ್ತೆ, ಯಾವ್ಯಾವುದು ದೇವರ ಜ್ಞಾನ ಅನ್ನೋದನ್ನೆಲ್ಲ ಸೀಮಿತ ಪಡ್ಕೊಳ್ಳೋತಕ್ಕಂಥ ಈ ಜ್ಞಾನದ ಒಂದು ಗಂಧದ ಪ್ರಸಾದ ನಮಗೆ ಬಂದಾಗ ನಮಗೆ ಹಾಗೇ ಸೇಹರಿಸಿ ಸೇಹರಿಸಿ ನಮಗೆ ಫೈನಲ್ಲಾಗಿ ಎನ್ಲೈಟನ್ಮೆಂಟ್ ಆಗತ್ತೆ. ದ್ಯಾಟ್ ಈಸ್ ದ ಫೈನಲ್ ಸ್ಟೇಟ್ ಆಫ್ ಅಟೈನಿಂಗ್ ಆರ್ ಅಟೈನಿಂಗ್ ರಿಯಲೈಸೇಷನ್. ಅದು ತುಂಬ ತುಂಬ ಮುಖ್ಯವಾಗಿ ನಾವು ನೋಡುವ. ಆದ್ದರಿಂದ ಇವತ್ತಿನ ಓಪನಿಂಗ್ ಸ್ಟೇಟ್ಮೆಂಟ್ ಏನು ಅಂದಾಗ, ಒಂದು ವಾರಕ್ಕೂ ಇನ್ನೊಂದು ವಾರಕ್ಕೂ, ಒಂದು ಭಾನುವಾರದಿಂದ ಇನ್ನೊಂದು ಭಾನುವಾರಕ್ಕೂ ನಮಗೆ ಮಧ್ಯೆ ಎಷ್ಟು ಹೊತ್ತು ನಾವು ಕುಂಭಕದಲ್ಲಿ ಇರ್ತೀವಿ, ಆ ಕುಂಭಕದಲ್ಲಿ ನಮಗೊಂದೊಂದು ಹನಿ ಅಥವಾ ಒಂದೊಂದು ಚುಕ್ಕಿ ಆ ಜ್ಞಾನದ ಪ್ರಸಾದ, ಆ ಶ್ರೀಗಂಧದ ಲೇಪನ ನಮ್ಮ ತ್ರಿಕೂಟಿನಲ್ಲಿ ಇದಾದಾಗ ನಮ್ಮ ಒಳಗಡೆ ಜ್ಞಾನ ಬರುತ್ತೆ. ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತಿನ ಶೈಲಿ, ನಾವು ಸತ್ವದಲ್ಲಿದ್ದೀವಿ ಅಥವಾ ತುಂಬ ರಭಸದಲ್ಲಿಲ್ಲ ಅನ್ನೋದನ್ನೆಲ್ಲ ಒಂದೊಂದು ವಾರಕ್ಕೂ ಇನ್ನೊಂದು ಮುಂದಿನ ವಾರ ಬರೋ ಒಳಗಡೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಆಗ
ನಾವು ಕಿವಿನ ಇನ್ನೊಬ್ಬರಿಗೆ ಕೊಡೋದಿಲ್ಲ, ಬರೀ ದೇವತಾ ಮಾತುಗಳಿಗೆ ಮಾತ್ರ ಈ ಕಿವಿಯನ್ನು ಕೊಡೋದು. ಇನ್ನು ಸುಮ್ಮನೆ ಮಿಕ್ಕಿದ ಜನಗಳಿಗೆ ನಾವು ಕಿವಿಯನ್ನು ಕೊಡಲ್ಲ. ನಾವೆಲ್ಲ ಕಷ್ಟ ಸುಖಗಳನ್ನ ವಿಚಾರಿಸ್ತೀವಿ, ಆದರೂ ಕೂಡ ನಮಗೆ ವಿವೇಕ ಇದ್ದು ಯಾವುದಿದೆ ಯಾವುದು ಸರಿ ಅನ್ನೋದನ್ನು ನಾವು ಕೇಳಬೇಕು. ಇಲ್ಲ ಅಂದರೆ ನಮ್ಮ ಮೇಲೆ ಹಲವಾರು ಜನ ಪ್ರಯೋಗಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಗೊತ್ತೋ ಗೊತ್ತಿಲ್ಲದೇನೋ ಅವ್ರ ಪಾಡೆಗೆ ಅವರಲ್ಲಿರೋ ಕಸ ಕೊಳೆ ಅದನ್ನೆಲ್ಲ ನಮ್ಮ ಮೇಲೆ ಲೇಪನ ಮಾಡೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಇದನ್ನೆಲ್ಲ ಲೇಪನ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ಇನ್ಸ್ಟೆಡ್ ಆಫ್ ಗಾಸಿಪಿಂಗ್ ವಿ ಆರ್ ಆಲ್ ಎನ್ಕರೇಜಿಂಗ್ ಗಾಸಿಪಿಂಗ್. ಗಾಳಿ ಮಾತುಗಳಿಗೆ ನಾವು ಅವಕಾಶ ಇನ್ನೊಬ್ಬರಿಗೆ ಮಾಡಿಕೊಡ್ತೀವಿ. ಆದ್ದರಿಂದ ಒಂದು ಭಾನುವಾರದಿಂದ ಇನ್ನೊಂದು ಭಾನುವಾರಕ್ಕೆ ಏನಾಗುತ್ತೆ ಅಂದಾಗ, ನಾವು ಇನ್ನೊಬ್ಬರಿಗೆ ನಮ್ಮ ಒಂದು ಚೈತನ್ಯನ ಅವ್ರನ್ನ ಹಲವಾರು ಕೆಟ್ಟ ಅಂಶಗಳಲ್ಲಿ ಅವರು ಇರೋತಕ್ಕಂಥ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ರಾಗದ್ವೇಷ ಅದನ್ನೆಲ್ಲ ಬಿಟ್ಟು ಹಾಗೂ ಕುತಂತ್ರ ಸಂಚುಗಳನ್ನು ಬಿಡ್ತಾ ಬಂದಾಗ ಅವರ ವೈಬ್ರೇಷನ್ಸ್ ಎಲ್ಲ ನಮಗೆ ಲೇಪನ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇದು ಮುಖ್ಯವಾಗಿ ನಾವು ಗಮನಿಸಬೇಕು. ವಿ ಆರ್ ಹಿಯರ್ ಟು ಅಟೈನ್ ದ ಎಲಿಕ್ಸರ್ ಆಫ್ ನಾಲೆಡ್ಜ್. ಏನು ಬೇಕು ಅಂದರೆ ಜ್ಞಾನದ ಅಮೃತ. ಎಲಿಕ್ಸರ್ ಆಫ್ ನಾಲೆಡ್ಜ್ ಅಂದರೆ ಏನು? ಜ್ಞಾನದ ಅಮೃತನ ನಮ್ಮ ಮೇಲೆ ಲೇಪನ ಮಾಡಿಸೋತಕ್ಕಂಥ ಶ್ರವಣ, ನಮ್ಮ ನುಡಿ, ನಮ್ಮ ನೋಟ, ನಮ್ಮ ಭಾವನೆ, ಮನಸ್ಸಲ್ಲಿರೋ ಭಾವನೆಗಳು, ಭಾವನಾತ್ಮಿಕ ಜೀವನಗಳನ್ನ ನಾವು ಮಾಡ್ತಾ ಬಂದಾಗ ಪ್ರತಿಯೊಂದನ್ನು ಜೀವನ ಅನ್ನೋದು ಆಧ್ಯಾತ್ಮದಲ್ಲಿ ಭಾವ, ಆ ಭಾವದ ಮೇಲೆ ಅಡಗಿದೆ. ಯಾವ ಭಾವನ ನಾವು ನಮ್ಮನ ಮೇಲೆ ನಾವು ಲೇಪಿಸ್ಕೋತೀವೋ ಆ ಭಾವ ನಮ್ಮನ್ನು ಕೊನೆವರೆಗೂ ಸಾಕ್ಷಾತ್ಕಾರ ಆದಮೇಲೂ ಕೂಡ ಆ ಸಾಕ್ಷಾತ್ಕಾರ ಅದ ಲೇಪನ ನಮ್ಮನ್ನು ಮಾಡ್ತಾ ಬರುತ್ತೆ. ಆದ್ದರಿಂದನೇ ಹಳೇ ಕಾಲದ ದೇವಸ್ಥಾನದಲ್ಲಿ ಅದನ್ನು ಲೇಪನೆ ಮಾಡ್ತೀವಿ. ಏನು ಲೇಪನ ಅಂದಾಗ ಹಳೇ ಕಾಲದ ವಿಗ್ರಹಗಳನ್ನ, ಈಗ 400 ವರ್ಷ 500 ವರ್ಷದ ಲೇಪನಗಳೆಲ್ಲ ಮಾಡ್ತಾರೆ, ವಜ್ರ ಲೇಪನ ಅಂತ ಕರೀತಾರೆ ಕುಂಭಾಭಿಷೇಕ ಟೈಮಲ್ಲಿ. ಅದೆಲ್ಲ ಕ್ಷೀಣವಾಗಿ ಹೋಗಿರುತ್ತೆ, ವಿಗ್ರಹಗಳೆಲ್ಲ ಕ್ಷೀಣವಾಗಿರುತ್ತೆ. ವಜ್ರಲೇಪನ ಎಲ್ಲ ಮಾಡ್ತಾ ಬಂದಾಗ ಕುಂಭಾಭಿಷೇಕ ಟೈಮ್ನಲ್ಲಿ ಅದಕ್ಕೆ ಮತ್ತೆ ಪುನರ್ಚೈತನ್ಯ ಬರುತ್ತೆ. ಅದು ಎಷ್ಟೇ ಒಂದು ನಾಶವಾಗಿದ್ರು ಆ ವಿಗ್ರಹಗಳು, ಆದರೂ ಕೂಡ ಅದರ ಸ್ಪಂದನ ಭಗವಂತ ಆಗಿರೋದ್ರಿಂದ ಅದರ ಸ್ಪಂದನ ಕಡಿಮೆ ಮಾಡಲ್ಲ. ನಮ್ಮ ಸ್ಪಂದನೆಗಳು ಕಡಿಮೆ ಆಗೋದು ಯಾವಾಗ ಅಂದಾಗ ಶ್ರವಣ ಹಾಗೂ ನಡೆವಳಕೆ ನಡೆ ಇರೋತಕ್ಕಂಥ ನಡೆ ನುಡಿ ಇಲ್ಲಿ ನಮ್ಮಲ್ಲಿ ಲೇಪನ ಕಲ್ಮಶಗಳು ಅಂಟತ್ತೆ. ಆದ್ದರಿಂದ ನಾವು ಈ ರೀತಿ ಕಲ್ಮಶಗಳನ್ನ ಮನಸ್ಸಿಗೆ ಬುದ್ಧಿಗೆ ಲೇಪನ ಮಾಡ್ಕೋಬಾರ್ದು. ಇದು ಮುಖ್ಯ. ಆದ್ದರಿಂದ ಈ ಟೈಮಲ್ಲಿ ಅದಕ್ಕೆ ಈ ಒಂದು ಈ ವೈರಾಗ್ಯದ ಸ್ಥಿತಿ ನಾವು ಹೋದ ವಾರ ಅದನ್ನು ವಿಚಾರ ಮಾಡಿದ್ವಿ. ಆ ವೈರಾಗ್ಯ ಯಾವ ರೀತಿ ಬರಬೇಕು ಅಂದರೆ, ವೈರಾಗ್ಯ ಬರೋಕ್ಕೆ ಮುಂಚೆ ನಮ್ಮ ಶ್ವಾಸವನ್ನು ಕರೆಕ್ಟಾಗಿ ಆ ವೈಕುಂಠ ಕೈಲಾಸ ಮಣಿದ್ವೀಪ ಈ ಕಡೆಯಲ್ಲಿ ನಾವು ಪ್ರವೇಶ ಮಾಡಿ ಎಂಟ್ರಿ ಕೊಟ್ಕೊಂಡು ಅಲ್ಲಿಂದ ಈ ಜ್ಞಾನದ ಮುತ್ತುಗಳನ್ನು ಆದರೆ ನಾವು 5 ನಿಮಿಷ ಕೂತ್ಕೊಂಡು ಹಾಗೆ ಆ ಧ್ಯಾನಕ್ಕೆ ನಾವು ಮಗ್ಗಲಾದಾಗ ಆ ಜ್ಞಾನಕ್ಕೆ ಒಳಗಾದಾಗ ನಮಗೆ ಆ ಲೇಪನ ವಜ್ರ ಲೇಪನ ಆಗುತ್ತೆ. ನಮ್ಮ ದೇಹ ಯಾವುದೇ ಕಾರಣಕ್ಕೂ ಅಲ್ಲಿರೋತಕ್ಕಂಥ ಪಂಚೇಂದ್ರಿಯಗಳು ಅಲ್ಲಿರೋತಕ್ಕಂಥ ಜ್ಞಾನದ ಭಾಗವನ್ನು ಏನೇ ಮಾಡಿದ್ರೂ ಅದು ಲೇಪನ ಆದ ಮೇಲೆ ಏನೇ ಮಾಡಿದ್ರೂ ಅದು ಕ್ಷೀಣವಾಗಲ್ಲ, ಅದು ಸುಮ್ಮನೆ ಕ್ಷಯವಾಗಲ್ಲ ಅನ್ನೋದು ಮುಖ್ಯ ಇರಬೇಕು. ಫಸ್ಟ್ ನಿಮ್ಮ ನಡೆ ನೋಟ ನುಡಿ ನಿಮ್ಮ ಮನಸ್ಸು ಈ ಭಾನುವಾರದಿಂದ ಮುಂದಿನ ಭಾನುವಾರ ಆಗೋವರೆಗೆ ಏನೇನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ನೀವು ಗುರುತು ಕಂಡಿಡಿದು ಅಲ್ಲಿ ಒಂದೊಂದು ನಿಮಿಷ ಆ ನಿಮಿಷದಲ್ಲಿ ನೀವು ಆ ದೇವರ ಮಣಿದ್ವೀಪ
ಆ ತಾಯಿಯ ಮಣಿ ದ್ವೀಪಕ್ಕೆ ನೀವು ಪ್ರವೇಶ ಮಾಡಿ ಆ ಪ್ರವೇಶದಲ್ಲಿ ನಿಮಗೆ ಸಿಗೋತಕ್ಕಂಥ ಜ್ಞಾನದ ಮುತ್ತುಗಳು, ಆ ಜ್ಞಾನದ ನಡೆ ನುಡಿ ಅದೆಲ್ಲ ನಿಮ್ಮ ಒಳಗಡೆ ಲೇಪನ ಮಾಡ್ಕೊಳ್ಳೋತಕ್ಕಂಥ ಪ್ರಯತ್ನದಲ್ಲಿ ನಾವು ಇವತ್ತು ಈ ಸತ್ಸಂಗನ ಮತ್ತೆ ಶುರು ಮಾಡೋಣ. ಇದು ಓನ್ಲಿ ಎ ಪ್ರಿಯಾಂಬಲ್ ನಿಮಗೆ ನಾನು ಹೇಳಿದ್ದು, ಯಾಕೆಂದರೆ ಈ ಭಾನುವಾರದಿಂದ ಮುಂದಿನ ಭಾನುವಾರ ಏನಾಗ್ತಾ ಇದೆ ಅಂದಾಗ ನಿಮಗೇ ಗೊತ್ತಾಗಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಇರೋತಕ್ಕಂಥ ನಿಮ್ಮ ಶ್ರೀಮತಿ ಅವರಿರ್ಬೋದು ಅಥವಾ ನಿಮ್ಮ ಯಜಮಾನರಿರ್ಬೋದು, ಇವರಿಗೆಲ್ಲ ಆ ವ್ಯತ್ಯಾಸ, ಆ ಒಂದು ಮುತ್ತಿನ ಬದಲಾವಣೆ, ಆ ಮುತ್ತಿನ ವ್ಯತ್ಯಾಸ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯಲ್ಲಿ ಗೊತ್ತಾಗಬೇಕು ಅನ್ನೋತಕ್ಕಂಥ ವಿಚಾರದಲ್ಲಿ ಇವತ್ತಿನ ಒಂದು ಈ ಒಂದು ಸತ್ಸಂಗನ್ನು ಈಗ ಶುರು ಮಾಡೋಣ. ಒಳ್ಳೆಯದಾಗಲಿ, ಗುಡ್. ಅ ಸೀಕರ್, ದಟ್ ಈಸ್ ಯು, ಶುಡ್ ಸಿಂಕ್ರೊನೈಸ್ ವಿತ್ ದ ಮಾಸ್ಟರ್. ದೇವಿ ಜೊತೆಗೆ ನೀವು ಸಿಂಕ್ರೊನೈಸೇಷನ್ ಮಾಡ್ಕೋಬೇಕು. ಈ ಭಾನುವಾರದಿಂದ ಮುಂದಿನ ಭಾನುವಾರದವರೆಗೂ ಏನು ಮಾಡಬೇಕು ಅಂದಾಗ ನೀವು ಯು ಹ್ಯಾವ್ ಟು ಸಿಂಕ್, ನಿಮ್ಮ ಗುರುಗಳ ಜೊತೆಗೆ ಸಿಂಕ್ ಮಾಡ್ಕೋಬೇಕು. ಸಿಂಕ್ರೊನೈಸ್, ಒಂದೇ ರೀತಿ ಸಿಂಕ್ರೊನೈಸೇಷನ್ ಆಗಬೇಕು. ಯಾಕೆ ಸಿಂಕ್ರೊನೈಸ್ ಮಾಡಬೇಕು ಅಂದಾಗ ನೀವು ಒಂದು ನಿಮಿಷ ಕೂತ್ಕೊಂಡು ಧ್ಯಾನ ಇತ್ಯಾದಿ ಅಥವಾ ಮಂತ್ರ ಇತ್ಯಾದಿ ನಾವು ಮಾಡಿದಾಗ ಆ ಮೊಮೆಂಟಲ್ಲಿ ಯಾವುದಾದ್ರು ಒಂದು ಗಳಿಗೆನಲ್ಲಿ ಅಥವಾ ಹಲವಾರು ಗಳಿಗೆನಲ್ಲಿ ಅಥವಾ ಒಂದು ಸಾವಿರ ಗಳಿಗೆನಲ್ಲಿ ಯಾವುದಾದ್ರು ಒಂದು 4-5 ಗಳಿಗೆ ನೀವು ದೇವತಾ ಲೋಕಕ್ಕೆ, ಇಲ್ಲ ವೈಕುಂಠ ಇರ್ಬೋದು, ಇಲ್ಲ ಕೈಲಾಸ ಇರ್ಬೋದು, ಅಥವಾ ಈಶ್ವರ ಅನ್ನೋತಕ್ಕಂಥ ಮಣಿದ್ವೀಪ ಇರ್ಬೋದು, ದೇವಿಯಾಗಿರೋ ಮಣಿದ್ವೀಪದಲ್ಲಿ ಇರ್ಬೋದು, ಯಾವ್ಯಾವಾಗ ಈ ರೀತಿ ನೀವು ಸಿಂಕ್ರನೈಸ್ ಮಾಡಿದಾಗ, ಅಂದರೆ ಕ್ವಾಯಟ್ಟಾಗಿ ನೀವು ಯಾವ್ಯಾವ ರೀತಿ ಇರ್ತೀರೋ, ಯಾವ್ಯಾವ ಸಮಯದಲ್ಲಿ ಇರ್ತೀವೋ, ಏನು 8 ಸೆಕೆಂಡ್ ಅಷ್ಟೇ, 4 ಸೆಕೆಂಡ್ ಅಷ್ಟೇ, ಅದಕ್ಕಿಂತ ಕ್ವಾಯಟಾಗಿರ್ಲಿಕ್ಕೆ ಆಗೋದು ಸಾಧ್ಯ ಇಲ್ಲ. ಯಾಕಂದರೆ ಮನಸ್ಸು ಓಡ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಅದು ಅಭ್ಯಾಸ ಮಾಡ್ಕೋಬೇಕು. ದ ಮೋರ್ ಯು ಪ್ರಾಕ್ಟೀಸ್ ದ ಮೋರ್ ಯು ವಿಲ್ ಗೇನ್ ಸಿಂಕ್ರನೈಸೇಷನ್. ದ ಮೋರ್ ಯು ಪ್ರಾಕ್ಟೀಸ್ The more you practice synchronization with the master, then automatically you will get entry into whatever dvipa you want. Kailasak bekare kailasa, vaikuntha bekadre vaikuntha, manidvipa bekadre manidvipa, athwa guru gnanak hobekadre aa gnanada ondu layapana nimge aagbeku. Adu aadaga nimge ene ondu vyathyasa. ಒಂದು ದಿವಸ 2 ದಿವಸದಲ್ಲಿ ಆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ನಾವು ಇದುವರೆಗೂ ಸಾಕಷ್ಟು ನಿಮ್ಮ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀವಿ. ಪ್ರತಿ ವಾರನೂ ನಿಮ್ಮನ್ನ ಮಾತಾಡಿಸೋದು, ನಿಮ್ಮ ವಿಚಾರ, ನಿಮ್ಮ ಅನುಭವಗಳನ್ನೆಲ್ಲ ಮಾತಾಡೋದು ಒಂದು ಯಾತಕ್ಕೆ ಮಾಡೋದು ಅಂದಾಗ ನಿಮ್ಮಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ. ನೀವು ಉದಾಹರಣೆಗೆ ಒಂದು 400 ಸೆಂಟೆನ್ಸ್ ಮಾತಾಡಿದ್ರೆ ಅದರಲ್ಲಿ ಏನಾದ್ರು ಒಂದು 5-10 ಸೆಂಟೆನ್ಸು ಜ್ಞಾನದ ದೃಷ್ಟಿನಲ್ಲಿರುತ್ತೆ, ನಿಮಗೆ ಗೊತ್ತಾಗಲ್ಲ. ಇಫ್ ಯು ಹ್ಯಾಪನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಸ್ಪೋಕನ್ ಇನ್ ದಟ್ ಲಾಸ್ಟ್ ಕೈಂಡ್ ಆಫ್ ಅ ಮನನ ಯು ಆರ್ ಡೂಯಿಂಗ್, ಅದರಲ್ಲಿ ನೀವು ಒಂದು 300 ಸೆಂಟೆನ್ಸ್ ಮಾತಾಡಿದರೆ ಅದರಲ್ಲಿ 10-15 ಸೆಂಟೆನ್ಸು ಇನ್ನೊಬ್ಬರ ಮನಸ್ಸು ಪರಿವರ್ತನೆ ಮಾಡ್ತಾ ಇದೆ ಅನ್ನೋ ಅನುಭವ ನಿಮಗೆ ಬರುತ್ತೆ. ನೀವು 2 ಸಲ ನೀವು ಕೇಳಿದ್ರೆ ಗೊತ್ತಾಗುತ್ತೆ. ನೀವೇನು ಮಾತಾಡಿದ್ದೀರಾ ಅನ್ನೋದು ನೀವು ಕೇಳಿಕೊಂಡ್ರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ, ಓ ಐ ಹ್ಯಾವ್ ಚೇಂಜ್ಡ್ ಅ ಲಾಟ್, ನನಗೇನೋ ಒಂದು ವ್ಯತ್ಯಾಸ ಬಂದಿದೆ, ಆ ವ್ಯತ್ಯಾಸ ನಾನೇ ಕಾಣಿಸ್ಕೊತಾ ಇದ್ದೀನಿ ಅಂತ ಹೇಳ್ತೀವಿ. ಅದರಿಂದ ನಾವು ಹೇಳ್ತೀವಿ, ನೋ ಈ ಸ್ಪೋಕ್ ವೆರಿ ವೆಲ್, ನೀವು ಮಾತಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಅನ್ನೋದನ್ನೆಲ್ಲ ನಾವು ಹೇಳೋದು ಯಾತಕ್ಕೆ ಅಂದಾಗ ಕರೆಕ್ಟ್, ದಟ್ಸ್ ದ ಟ್ರೂತ್. ಆ ಸತ್ಯ ಬಿಟ್ಟು ನಾವು ಬೇರೆ ಅದನ್ನು ಹೇಳೋಕ್ಕಾಗೋದಿಲ್ಲ, ಸತ್ಯ ಬಿಟ್ಟು ಬೇರೆ ಏನು ಹೇಳೋಕ್ಕಾಗೋದಿಲ್ಲ, ಅದು ಮುಖ್ಯ. ಸೊ ಆದ್ದರಿಂದ ಏನು ಮಾಡಬೇಕು, ಅ ಸೀಕರ್ ಶುಡ್ ಸಿಂಕ್ರನೈಸ್ ವಿತ್ ದ ಮಾಸ್ಟರ್. ಅ ಸೀಕರ್ ಅಂದರೆ ನೀವು, ಅ ಸೀಕರ್ ಅಂದರೆ ಯಾರು, ಸಾಧನೆಯನ್ನು ತೊಡಗಿರೋನು ನೀವು. ಯು ಶುಡ್ ಆಲ್ವೇಸ್ ಸಿಂಕ್ರನೈಸ್ ವಿತ್ ದ ಮಾಸ್ಟರ್, ನಿಮ್ಮ ಗುರುಗಳ ಜೊತೆ, ಅಲ್ಲಿ ದೇವಿ, ಆ ದೇವಿ ಜೊತೆ ಸಿಂಕ್ರನೈಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೀರ. ಯಾಕೆಂದರೆ ಸ್ಪಂದನಾನ ಸಿಂಕ್ರನೈಸ್ ಮಾಡ್ಕೋಬೇಕು. ಏನು ಸಿಂಕ್ರನೈಸ್ ಮಾಡೋದು, ವೈಬ್ರೇಷನ್ಸ್.
A seeker should synchronize with the master. Synchronize. A seeker should synchronize with vibrations with the master. Synchronize ಮಾಡ್ಕೋಬೇಕು. ಏನು ವೈಬ್ರೇಷನ್ಸ್? ಆಗೇನಾಗುತ್ತೆ? ಕರೆಕ್ಟಾಗಿ ಹಿಂಗೋಗುತ್ತೆ. ಯು ಆರ್ ಹಿಯರ್, ದ ಮಾಸ್ಟರ್ ಇಸ್ ಲೈಕ್ ದಿಸ್. ಸೊ ಕರೆಕ್ಟಾಗಿ ಆ ಸಿಂಕ್ರನೈಸೇಷನ್ ಮಾಡಿಕೊಂಡಾಗ ಕರೆಕ್ಟಾಗಿ ಯು ಮೂವ್ ವಿತ್ ದ ಮಾಸ್ಟರ್ ಇನ್ ವೈಬ್ರೇಷನ್ಸ್ ಆರ್ ವಿತ್ ವೈಬ್ರೇಷನ್ಸ್. ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಆಯ್ತಾ? ಇದು ಓಪನಿಂಗ್ ಸ್ಟೇಟ್ಮೆಂಟ್. ಇದು ಮಾಡಿದಾಗ ಯಾಕೆ ಅಂದರೆ, ಇದೇ ಸ್ಟೇಟಲ್ಲಿ ನಿಮ್ಮ ಹಾಗೇನೇನೇ ಅರ್ಜುನ ಇದ್ದ. ಅರ್ಜುನ ಅಡ್ಮಿಟ್ಸ್ ದಟ್ ಹಿಸ್ ಮೈಂಡ್ ಇಸ್ ನಾಟ್ ಫಂಕ್ಷನಿಂಗ್ ವೆಲ್. ಹೀ ಈಸ್ ಫುಲ್ ಆಫ್ ಡೌಟ್ಸ್ ಆ್ಯಂಡ್ ಹಿಸ್ ಇನ್ಡಿಸೈಸಿವ್ ಅನ್ನೋದು ಭಾಳ ಕ್ಲಿಯರ್ ಆಗಿ ವ್ಯಕ್ತಪಡಿಸ್ತಾ ಇದ್ದಾನೆ ಕೃಷ್ಣಂಗೆ. ಸೊ ನೀವು ಒಂದು 5 ನಿಮಿಷ ಕೂತಾಗ ಸಾಧನೆಯಲ್ಲೋ ಏನೋ ಜಪದಲ್ಲೋ ತಪದಲ್ಲೋ ನೀವು ಹಿಂಗೆ ಕೂತ್ಕೊಂಡಾಗ ನಿಮಗೆ ಅನಿಸುತ್ತೆ, ನಾನು ದೇವಿ ಜೊತೆಗೆ ಸಿಂಕ್ರೊನೈಸ್ ಆಗ್ತಾ ಇದ್ದೀನಾ ಇಲ್ವಾ? ಯಾಕೆ ಸಿಂಕ್ರೊನೈಸ್ ಆದಾಗ ವಿತ್ ವೈಬ್ರೇಷನ್ಸ್ ಅಂದಾಗ ಕುಂಭಕ, ಅದನ್ನೇನಾಗುತ್ತೆ ಅಂದಾಗ ಕುಂಭಕದಲ್ಲಿ ತನಗೆ ತಾನೇ ನೀವು ಕುಂಭಕದಲ್ಲಿ ಏನೊಂದು 7 ಸೆಕೆಂಡ್ ಅಥವಾ 8 ಸೆಕೆಂಡು ಅಬ್ಬಬ್ಬ ಅಂದರೆ ಅದಕ್ಕಿಂತ ಇರೋಕ್ಕಾಗಲ್ಲ, 9 ಸೆಕೆಂಡು. ಸ್ವಲ್ಪ ಈಜ್ ಗೀಜ್ ಗೊತ್ತಿದ್ದಿದ್ರೆ ಈಜಲ್ಲಿ ಆ ದಮ್ ಹಿಡಿದು ನೀರು ಒಳಗಡೆ ಮುಳುಗ್ತಾ ಇದ್ದಾಗ ಒಂದು 9 or 10 seconds ನೀವು ಉಸಿರನ್ನು ಕಟ್ತೀರ ಅಷ್ಟೇ, ಅದಾದಮೇಲೆ ಕಟ್ಟಿದ್ರೆ ಆಗಲ್ಲ. ಆದ್ದರಿಂದ ಕುಂಭಕದಲ್ಲಿ ವಿತ್ ವೈಬ್ರೇಷನ್ಸಲ್ಲಿ ಸಿಂಕ್ರನೈಸೇಷನ್ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿರೋತಕ್ಕಂಥ ಆ ಜ್ಞಾನದ ಅಂಶನ ಈಚೆ ತೆಗೆಯೋತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದು ದ ಫಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ವಿತ್ ದ ಮಾಸ್ಟರ್ ಇನ್ ವೈಬ್ರೇಷನ್ಸ್ ಅಂಡ್ ದಿಸ್ ವೈಬ್ರೇಷನ್ ಇಸ್ ದೇರ್ ಓನ್ಲಿ ಇನ್ ಕುಂಭಕ. ಆ ಕುಂಭಕದಲ್ಲಿ ಮಾಡಿದಾಗ ಅರ್ಜುನನಿಗೆ ಏನಾಯಿತು, ಈ ರೀತಿ ಜ್ಞಾನ ತನಗ ತಾನೇ ಕೃಷ್ಣ ಪರಮಾತ್ಮ ಹೇಳ್ತಾ ಬಂದಾಗ ಅರ್ಜುನನಿಗೆ ಅವನಿಗೆ ಕನ್ಫ್ಯೂಷನ್ ಶುರು ಆಯಿತು. ಬಿಕಾಸ್ ಹೀ ಅಡ್ಮಿಟ್ಸ್ ದಟ್ ಹಿಸ್ ಮೈಂಡ್ ಇಸ್ ನಾಟ್ ಫಂಕ್ಷನಿಂಗ್ ವೆಲ್. ನನ್ನ ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನಿಮಗೆ ಮನಸ್ಸು ಬುದ್ಧಿಗೆ ವ್ಯತ್ಯಾಸ ಗೊತ್ತಿಲ್ಲ. ಮನಸ್ಸು ಕುಂಭಕದಲ್ಲಿ ಇದ್ದರೇ ಮೈಂಡು ಬ್ರೈನಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ಮೈಂಡು ಬ್ರೈನಲ್ಗೂ ಏನೋ ಸಂಬಂಧ ಇಲ್ಲ. ನಿಮಗೆ ಮೈಂಡ್ ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಅಂತೀರ. ಇಲ್ಲೂ ಮತ್ತು ಇದು ಬ್ರೆತ್ತಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಮನಸ್ಸಿಲ್ಲೇ ಇದೆ, ಬುದ್ಧಿ ಇಲ್ಲಿದೆ, ಎರಡಕ್ಕೂ ಮಧ್ಯ ಶ್ವಾಸದಲ್ಲಿ ಕನೆಕ್ಟ್ ಆಗೋದ್ರಿಂದ ದ ಮೈಂಡ್ ಈಸ್ ನಾಟ್ ಫಂಕ್ಷನಿಂಗ್ ಅಂತ ಅನಿಸುತ್ತೆ. ಎಲ್ಲಿದೆ ಮೈಂಡು? ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ ಮೈಂಡು. ಆಗ್ನೇಯ ಚಕ್ರದಲ್ಲಿ ತ್ರಿಕೂಟಿ ಭಾಗದಲ್ಲಿ ಮೈಂಡ್ ಇದೆ. ಮೈಂಡ್ ಇಸ್ ಹಿಯರ್. ಇಲ್ಲಿ ಮನಸ್ಸಿದೆ, ಬುದ್ಧಿ ಇಲ್ಲಿದೆ, ಎರಡಕ್ಕೂ ಬ್ರಿಡ್ಜಿಂಗ್ ದ ಗ್ಯಾಪ್ ಇಸ್ ಹಿಯರ್. ಆಗ್ನೇಯ ಚಕ್ರದಲ್ಲಿ ಮೈಂಡ್ ಇರೋದು, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಅರ್ಜುನ ಏನು ಹೇಳ್ತಾ ಇದ್ದಾನೆ, he admits that his mind which is here in between the eyebrows is not functioning well. Seriya kelsa martilla yake andre he is full of doubts and is indecisive. Yenu nirdhara tagolak aagtilla, is very indecisive. So adrinda ನಿಮಗೆ ಏನಿದು ವಿಚಾರ ಹೇಳ್ತಿರೋದು ಅಂದಾಗ ನೀವು ಅದೇ ಥರ ಮೈಂಡ್ ಇಸ್ ಇನ್ಡಿಸೈಸಿವ್. ಯಾಕಂದರೆ ಶ್ರವಣ ಆಗ್ತಾ ಇದೆ, ನಿಮಗೆ ಸಾಧನೆ ಆಗ್ತಿಲ್ಲ, ಇನ್ನೊಬ್ಬರ ವಿಚಾರಗಳು ಶ್ರವಣ ಆಗ್ತಿದೆ. ಈ ಶ್ರವಣ ಆದಾಗ ಏನಾಗುತ್ತೆ, ಕಲ್ಮಶಗಳು ತಲೆವಳಿ ಶ್ರವಣದಿಂದ ಕಲ್ಮಶ ಬರುತ್ತೆ. ಸೊ ಈ ಕಿವಿಯಿಂದ ಈ ಬುದ್ಧಿಗೆ ಡೈರೆಕ್ಟಾಗಿ ಯಾಕೆ ಹೋಗುತ್ತೆ ಅಂದಾಗ ಮಧ್ಯ ವಿವೇಚನೆ ಇಲ್ಲ. ಮೈಂಡ್ ಎಲ್ಲಿ ಇದೆ, ಇಲ್ಲಿದೆ. ಯಾತಕ್ಕೆ ಅಂದರೆ ಮೈಂಡ್ ಅನಲೈಸಸ್ ವಿತ್ ವಿವೇಚನಾ ಶಕ್ತಿ.
ಮೈಂಡ್ ಯಾಕೆ ಇಲ್ಲಿದೆ ತ್ರಿಕುಟಿನಲ್ಲಿ, ಆಗ್ನೇಯ ಚಕ್ರದಲ್ಲಿ ಎಲ್ಲಿ ಮೈಂಡ್ ಇದೆ ಅಂದಾಗ ಇದೇ ವಿವೇಕದ ಸ್ಥಳ. ನೀವು ಕರೆಕ್ಟಾಗಿ ವಿವೇಚನೆ ಮಾಡೋತಕ್ಕಂಥ ಶಕ್ತಿ ಇಲ್ಲಿ ತ್ರಿಕುಟಿನಲ್ಲಿದೆ. ಆದ್ದರಿಂದ ಇಲ್ಲಿಲ್ಲ ವಿವೇಚನೆ ಆ ಶಕ್ತಿ, ಇಲ್ಲಿಲ್ಲ ತಲೆನಲ್ಲಿ. ತಲೆ ಇಸ್ ಸಮಥಿಂಗ್ ಬಟ್ ಅ ಫುಲ್ ಆಫ್ ಬ್ರೈನ್. ಆದ್ದರಿಂದ ಮಧ್ಯ, ಎರಡಕ್ಕೂ ಮಧ್ಯ ಇರೋತಕ್ಕಂಥ ಇಲ್ಲಿ ತ್ರಿಕುಟಿನಲ್ಲಿ ನಿಮಗೆ ಬ್ರೈನ್ ಇಲ್ಲ, ಬಟ್ ಇಲ್ಲಿ ವಿವೇಚನಾ ಶಕ್ತಿ, ದ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಇಲ್ಲಿದೆ. ನಿಮಗೆ ಯಾಕೆ ಕನ್ಫ್ಯೂಷನ್ ತುಂಬ ಬರುತ್ತೆ ಅಂದಾಗ, ಹಳೆ ಕಾಲದ ಬೇರೆ ಸಿಸ್ಟಮ್ಮು, ಈಗಿನ ಕಾಲದ ಬೇರೆ ಸಿಸ್ಟಮ್ಮು, ನಿಮಗೆ ನೀವು ಹೇಳೋತಕ್ಕಂಥ ಹಲವಾರು ಮಿಥ್ಸ್, ಹಲವಾರು ಕಲ್ಪನೆಗಳು ಎಲ್ಲ ಇಲ್ಲಿದೆ. ಇಲ್ಲಿ ಹೋಗಬೇಕಾದ್ರೆ, ಒಳಗಡೆ ಹೋಗಬೇಕಾದ್ರೆ ನಿಮ್ಮ ಪ್ರಾಣ ಆ ಶಕ್ತಿ ಕರೆಕ್ಟಾಗಿ ಇಲ್ಲಿ ಓಡಾಡೋದ್ರಿಂದ ಮಧ್ಯ ನಿಮಗೆ ಕಲ್ಪನೆ, ನಮ್ಮ ತಾತ ಹಿಂಗೆ ಮಾಡಿದ್ರು, ನಮ್ಮ ಅಜ್ಜಿ ಹಿಂಗೆ ಮಾಡಿದ್ರು, ನಮ್ಮ ತಂದೆ ಹಿಂಗೆ ಹೇಳಿದ್ರು, ನಮ್ಮ ತಾಯಿ ಹಿಂಗೆ ಹೇಳಿದ್ರು ಅಂತ ಬರುತ್ತೆ. ನೀವೇನು ಸಾಧನೆಯಲ್ಲಿ, ನಿಮಗೆ ವಿದ್ಯಾಬುದ್ಧಿ ಏನು ಸಾಧನೆಯಿಂದ ಬರುತ್ತೋ ಇಲ್ಲ ಉಪನಿಷತ್ತಿಂದ ಬರುತ್ತೋ, ಈ ರೀತಿ ಸಾಧನೆ ಮಾಡಿದ್ರೇ ಇಲ್ಲಿ ವಿವೇಚನಾ ಶಕ್ತಿ ಇಲ್ಲಿರೋದು. ಇಲ್ಲಿ ಇಫ್ ಸಂಬಡಿ ಈಸ್ ಸ್ಮಾಯ್ಲಿಂಗ್ ಹಿಯರ್ ಅಂದರೆ ನಿಮ್ಮ ತಲೆನ ಅಷ್ಟೊಂದು ಕಲ್ಮಶ ಮಾಡಿರೋದು ಯಾಕೆ ಅಂದರೆ ಇಲ್ಲಿ ವಿವೇಚನೆ ಇಲ್ಲದೆ ಇರೋದಿಲ್ಲೇ. ಯು ಆರ್ ನಾಟ್ ಹ್ಯಾವಿಂಗ್ ದಟ್ ವಿವೇಕ. ಡಿಸ್ಕ್ರಿಮಿನೇಷನ್ ಇಲ್ಲಿರೋದ್ರಿಂದ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅದು ಹೇಗೆ, ಅದೇನಾಯಿತು, ಅವನು ಹೆಂಗೆ ಹೇಳ್ತಾರೆ, ಇವ್ರು ಹೆಂಗೆ ಹೇಳ್ತಾರೆ ಅನ್ನೋದು. ಅದೇ ರೀತಿ ಅರ್ಜುನನಿಗೂ ಹಾಗೆ ಆಯಿತು, ಕೃಷ್ಣನ ಹತ್ರ ವ್ಯಕ್ತಪಡಿಸ್ತಾ. ಯಾಕಂದರೆ ಅದಕ್ಕೆ ಅವನಿಗೆ ತುಂಬ ಡೌಟ್ಸು, ಆ್ಯಂಡ್ ಈಸ್ ವೆರಿ ಇಂಡಿಸೈಸಿವ್ ಸೊ ಆದ್ದರಿಂದ ಡಿಸೈಪಲ್ಸ್ ಅಕ್ನಾಲೆಜ್ಮೆಂಟ್ ಆಫ್ ಇಸ್ ಕನ್ಫ್ಯೂಷನ್ಸ್ ಈಸ್ ಅ ಸ್ಟೆಪ್ ಫಾರ್ವರ್ಡ್ ಫಾರ್ ಇಟ್ ಶೋಸ್ ಹೀ ಈಸ್ ರೆಡಿ ಟು ಲರ್ನ್. ಈ ರೀತಿ ನೀವು ಹೇಳ್ಕೊಂಡಾಗ ಇದು ಯಾತಕ್ಕೆ ಈ ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್ ಯಾಕೆ ಮಾಡಿರೋದು, ಒಂದರಲ್ಲೇ ಎರಡನ್ನ ಹೇಗೆ ಕ್ಲಬ್ ಮಾಡಿದ್ದೀವಿ ಅಂದಾಗ ಅರ್ಜುನನಿಗೆ ಇದೇ ರೀತಿ ಸಾಕಷ್ಟು ಸಂಶಯ ಇತ್ತು. ಆ ಸಂಶಯನ ಅವನು ಯಾವ ರೀತಿ ಸರಿ ಮಾಡಿಕೊಂಡ ಅಂದಾಗ ಕೃಷ್ಣ ಪರಮಾತ್ಮನ್ನೇ ಅಲ್ಲಿ ಸಾರಥಿಯಾಗಿರೋದ್ರಿಂದ ಸೀದಾ ಅವನ ಹತ್ರ ಹೋಗಿ ಮೊರೆ ಇಟ್ಟ. ಸಾರಥಿಯಾಗಿರೋತಕ್ಕಂಥ ಕೃಷ್ಣನಿಗೆ ಮೊರೆ ಇಟ್ಟು ತನಗೆ ತಾನೇ ಅವನಲ್ಲಿರೋತಕ್ಕಂಥ ಈ ದ್ವಂದ್ವ ಗೊಂದಲ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋತಕ್ಕಂಥದ್ದನ್ನು ಕೃಷ್ಣ ನೀನು ತೋರಿಸು ನನಗೆ, ಎಲ್ಲಿ ನಾನು ಎಡುತ್ತಾ ಇದ್ದೀನಿ, ಎಲ್ಲಿ ನನಗೆ ಈ ರೀತಿ ಮೋಹ ವ್ಯಾಮೋಹ ಎಲ್ಲ ಬರ್ತಾ ಇದೆ, ಯಾಕೆ ಇದನ್ನು ಹೆಂಗೆ ಅವಾಯ್ಡ್ ಮಾಡೋದು ಅಂತೆಲ್ಲ ಹೇಳಿ ಹೀ ಶೋಸ್ ಹೀ ಈಸ್ ರೆಡಿ. ಅವನ್ನ ಕೃಷ್ಣನ ಹತ್ರ ಅವನು ಹೇಳ್ಕೊಂಡಾಗ, ಇಲ್ಲೂ ಅದೇ ಥರ ನೀವು ದೇವಿ ಹತ್ರ ಗುರುಗಳ ಹತ್ರ ಹೇಳ್ಕೊಂಡಾಗ ಯು ಆರ್ ರೆಡಿ ಆ್ಯಂಡ್ ಯು ಆರ್ ವೆರಿ ವೆರಿ ರೆಡಿ ಟು ಲರ್ನ್. ಯಾವ ರೀತಿ ನೀವು ಕಲಿಬೇಕು, ಕಲಿಯೋ ಪಾಠ ಏನಿದೆ ಅನ್ನೋದನ್ನು ನೀವು ತೋರಿಸ್ಬೇಕು. ಯಾಕೆ ಅಂದರೆ ಅ ಸೀಕರ್ ಶುಡ್ ಸಿಂಕ್ರನೈಸ್ ವಿತ್ ದ ಮಾಸ್ಟರ್ ಇನ್ ವೈಬ್ರೇಷನ್ಸ್ ಇನ್ ಕುಂಭಕ. ತನ್ನಗೆ ತಾನೇ ನಿಮಗೆ ನೀವು ಕಲ್ತಿರೋತಕ್ಕಂಥ ವಿದ್ಯಾ ಬುದ್ಧಿ ಇಸ್ ನಥಿಂಗ್ ಬಟ್ ಬದನೆಕಾಯಿ. ನೀವೇನು ಸಾಧನೆ ಮಾಡಿ ನೀವು ದೇವರ ಹತ್ರ ಹೋಗೋತಕ್ಕಂಥ ಪ್ರಯತ್ನ ಎಷ್ಟೆಷ್ಟು ಕುಂಭಕದಲ್ಲಿರ್ತೀರೋ ಅಷ್ಟು ಮಾತ್ರ ವಿದ್ಯಾಬುದ್ಧಿ ಜ್ಞಾನ, ಅದು ವಿದ್ಯಾಬುದ್ಧಿ ಸೇರಿಸಿ ಜ್ಞಾನವಾಗಿ ನಿಮ್ಮ ಒಳಗಡೆ ಉಳಿಯೋತಕ್ಕಂಥ ವಿಚಾರಕ್ಕೆ ನೀವು ಬಂದಿದ್ದೀರ. ಆದ್ದರಿಂದ ದೇವಿಲಿ ಏನು ಮಾಡ್ತಾ ಇದ್ದಾಳೆ, ಯು ಆರ್ ರೆಡಿ ಟು ಲರ್ನ್. ಸೊ ಯು ಆರ್ ಶೋಯಿಂಗ್ ವೆರಿ ಕ್ಲಿಯರ್ಲಿ ಬಿಕಾಸ್ ಯು ಆರ್ ಶೋಯಿಂಗ್ ದಟ್ ಯು ಆರ್ ರೆಡಿ ಟು ಲರ್ನ್. ಸೊ ಯು ಆರ್ ಶೋಯಿಂಗ್ ಯು ಆರ್ ರೆಡಿ ಟು ಲರ್ನ್. ಇನ್ನೇನು ಬೇಕಾಗಿಲ್ಲ, ತನಗೆ ತಾನೇ ನೀವು ತೋರಿಸ್ತಾ ಇದ್ದೀರಾ, ನಿಮ್ಮ ಆತ್ಮಕ್ಕೆ ತೋರಿಸ್ತಾ ಇದ್ದೀರಾ. ವಿವೇಚನಾ ಹೇಗೆ ಹೇಳ್ಕೊಡು ಅಂತ ಹೇಳಿ ನಿಮ್ಮ ಆತ್ಮಕ್ಕೆ ತೋರಿಸ್ತಾ ಇದ್ದೀರಾ. ಇಲ್ಲಿಂದ ನಿಮಗೆ ಪ್ರಾಂಪ್ಟ್ ಬರುತ್ತೆ ಕುಂಭಕದಲ್ಲಿ, ಈ ಕುಂಭಕದಲ್ಲಿ ಇದ್ದಾಗ ನಿಮಗೆ ಇಲ್ಲಿ ವೈಬ್ರೇಷನ್ಸು ಜಾಸ್ತಿ ಆಗುತ್ತೆ. ಏನು, ವಾಟ್ ಈಸ್ ದಿ ಔಟ್ಕಮ್ ಆಫ್ ಕುಂಭಕ? ಕುಂಭಕ
ಹೆಚ್ಚೆಚ್ಚು ಮಾಡೋತಕ್ಕಂಥ ಪ್ರಯತ್ನ ಮಾಡಿದಾಗ ಇಲ್ಲಿ ಒಂದು ರೀತಿ ಥ್ರಾಬಿಂಗ್ ಪೇಯ್ನ್ ಬರುತ್ತೆ, ಮಿಟಿತ ಹೃದಯ, ಆ ಮಿಡಿತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಹೆಡ್ಡೇಕ್ ಅಲ್ಲ, ಅದು ಒಂಥರ ಮಿಡಿತ ಇದೆ. ನೀವು ಅದನ್ನು ಮೈಗ್ರೇನ್ ಅನ್ಕೋತೀರ, ಏನಾರು ಅಂದ್ಕೊಳ್ಳಿ, ಅದೇನು ಅಂದ್ಕೊಂಡ್ರೂ ಕೂಡ ನಿಮಗೆ ಅದು ಹಣೆ ಬರಹ ಕೆತ್ತನೆ ಆಗ್ತಾ ಇದೆ ನಿಮ್ಮ ಕುಂಭಕದಿಂದ. ಆದ್ದರಿಂದ ಬರೀ ಹಣೆ ಬರಹ ಕೆತ್ತನೆ ಮಾಡೋದಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ ಈ ಕುಂಭಕ ಇಲ್ಲಿ ಥ್ರಾಬಿಂಗ್ ಪೇಯ್ನ್ ಶುರುವಾದಾಗ ನಿಮಗೇನಾಗುತ್ತೆ ಅಂದಾಗ ನಿಮಗೆ ಒಂದೋ ಎರಡೋ ಜ್ಞಾನದ ಮುತ್ತುಗಳು ನಿಮಗೆ ಸ್ವೀಕಾರ ಮಾಡೋ ರೀತಿಯಂಥ ಅರ್ಹತೆ ಬರುತ್ತೆ. ಅರ್ಹತೆ ಬಂದಾಗ ಅದೇ ನಿಜ ಅನ್ನೋತಕ್ಕಂಥ ವಿಚಾರ ನಿಮ್ಮ ಒಳಗಡೆ ಗೊತ್ತಾಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ನಥಿಂಗ್ ಬಟ್ ಅ ಡಿಫರೆಂಟ್ ಕೈಂಡ್ ಆಫ್ ಅ ಜ್ಞಾನ ವಿಚ್ ಕಮ್ಸ್ ಇನ್ ಯುವರ್ ತ್ರಿಕುಟಿ. A seeker should synchronize with the master in vibrations. Kumbhakadalliddaga tanagadane agnya chakrada midita shuru agutte. Adu mukhyavagi artha maadkobeku. Barlilla andre tondre illa, bande barutte. Kelavarige barutte, kelavarige gottagutte, kelavarige gottagala, doesn't matter. But still you are being etched in your trikuti. ತನಗತಾನೇನೆ ಈ ಮಿಡಿತ ಬಂದೇ ಬರುತ್ತೆ. ಅದು ಮುಖ್ಯವಾಗಿ ನೀವು ಗಮನಿಸಬೇಕು. ದ ಫಸ್ಟ್ ಥಿಂಗ್ ಇಸ್ ದ ವೇ ಆಫ್ ಸೆಲ್ಫ್ ನಾಲೆಜ್. ಅ ಸೀಕರ್ ಶುಡ್ ಸಿಂಕ್ರನೈಸ್ ವಿತ್ ದ ಮಾಸ್ಟರ್ ಇನ್ ವೈಬ್ರೇಷನ್ಸ್ ಆರ್ ವಿತ್ ವೈಬ್ರೇಷನ್ಸ್, ಆ್ಯಂಡ್ ದಟ್ ವೈಬ್ರೇಷನ್ಸ್ ಕಮ್ ಟು ಯು ವೆನ್ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಕುಂಭಕ. ಫೋರ್ಸ್ ಮಾಡ್ಕೋಬೇಡಿ, ಈಗ ಕುಂಭಕ ತನಗತಾನೇ ಆಗುತ್ತೆ. ನೀವು ಅದನ್ನೇನು ಅದಕ್ಕೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ, ಕುಂಭಕ ನ್ಯಾಚುರಲ್ ಆಗಿ ಆಗುತ್ತೆ. ಆಯಿತಾ? ನಿಮಗೆ ನೀವೇ ನೇಣ ಹಾಕ್ಕೊಳ್ತಿರೋತಕ್ಕಂಥ ವಿಚಾರಕ್ಕೆ ಬರುತ್ತೆ. ನೀವೇನು ಮಾಡ್ತೀರ ಅಂದರೆ ಹಿಂಗೆ ಕುತ್ತಿಗೆ ಹಿಂಗೆ ಉಸಿರು ಕಟ್ತಾ ಇದೆ ಅಂತ ಅನ್ನಿಸ್ತೀರ. ಅಲ್ಲ, ನ್ಯಾಚುರಲ್ಲಾಗಿ ಆಗಬೇಕು. ನ್ಯಾಚುರಲ್ಲಾಗಿ ಆದರೇ ನಿಮಗೆ ಅದರ ವೈಬ್ರೇಷನ್ಸು ತನಗುತ್ತಾನೇನೆ ಒಂದು ಹೊಸ ಜ್ಞಾನದ ತೊಟ್ಟು, ಆ ತೊಟ್ಟು ನಿಮ್ಮ ಒಳಗಡೆ ಇಲ್ಲಿ ಬಂದು ಬೀಳತ್ತೆ. ಆ ಜ್ಞಾನದ ತೊಟ್ಟು, ಅದರ ರಸ ಈ ಕಿರಿ ನಾಲ್ಗೆನಲ್ಲಿ ತನಗುತ್ತಾನೇನೆ ಬೀಳುತ್ತೆ. ಬಿದ್ದಾಗ ನಿಮಗೆ ಒಂದು ಆ ಚಿಗುರು, ಆ ಜ್ಞಾನದ ಚಿಗುರು ಬರುತ್ತೆ. ಸೊ ಡೋಂಟ್ ಬಿ ಡಿಸಪಾಯಿಂಟೆಡ್. ಈ ಪ್ರಾಕ್ಟೀಸನ್ನ ನೀವು ಮಾಡಿ, ಕುಂಭಕ ಮಾಡೋದು ಟ್ರೈ ಮಾಡಿ, ಒಂದು ನಿಮಿಷ ಎರಡು ನಿಮಿಷ ಮಾಡಿ. ಅದನ್ನೇನು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮಲ್ಲೇ ಭಾನುವಾರ ಭಾನುವಾರ ಬಂದಾಗ ನೀವು ಯಾವ ರೀತಿ ಮಾತಾಡ್ತಿದ್ದೀರಾ, ನಿಮ್ಮ ನಡೆ ಏನು, ನಿಮ್ಮ ನೋಟ ಏನು, ನಿಮ್ಮ ನುಡಿ ಏನೋ, ಅದೆಲ್ಲ ತನಗತಾನೇ ನಿಮ್ಮ ಹೊರಗಡೆ ಅದರ ಪ್ರಭೆ, ಅದರ ಪ್ರಭಾವ ನಿಮಗೆ ಅದರ ಅರ್ಥ ಆಗತಕ್ಕಂಥ ವಿಚಾರಕ್ಕೆ ಬರ್ತೀರಾ. ಯಾಕೆಂದರೆ ನೀವು ಮಾತಾಡಿದಾಗ ನೀವು ಯಾವ ರೀತಿ ಇನ್ನೊಬ್ಬರು ನಿಮ್ಮನ್ನು ಮೆಚ್ಚೋದಲ್ಲ, ನಿಮ್ಮ ಜ್ಞಾನದ ಪಾಯಿಂಟು ಯಾವ ರೀತಿ ಅವರು ಸ್ವೀಕರಿಸ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಯಿತಾ? ಗುಡ್. ಅ ಸ್ಟೂಡೆಂಟ್ ಆರ್ ಅ ಡಿಸೈಪಲ್ ವಿತ್ ಫುಲ್ ಕನ್ವಿಕ್ಷನ್ ಆ್ಯಂಡ್ ಟ್ರಸ್ಟ್, ಪರಿಪೂರ್ಣ ನಂಬಿಕೆ ಹಾಗೂ ಶ್ರದ್ಧೆ, ಅವನ ಜೀವನದ ಒಂದು ಇತಿಹಾಸದ ಪುಸ್ತಕ, ಒಳ್ಳೆಯದು ಕೆಟ್ಟದ್ದು ಅದೆಲ್ಲವನ್ನೂ ಅವನೇನು ಮಾಡಬೇಕು, ಅವನು ತನ್ನ ಗುರುಗಳ ಮುಂದೆ ನಾನು ಈ ಸಮಯದಲ್ಲಿ ಒಳ್ಳೇದು ಮಾಡಿದ್ದೀನಿ, ಈ ಸಮಯದಲ್ಲಿ ಕೆಟ್ಟದ್ದು ಮಾಡಿದ್ದೀನಿ, ಈ ಸಮಯದಲ್ಲಿ ವಿಪರೀತವಾಗಿ ಮಾಡಿದ್ದೀನಿ, ಈ ಸಮಯದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಅನ್ನೋತಕ್ಕಂಥ ಆಗು ಹೋಗುಗಳು, ಅವನ ಜೀವನದ ಚರಿತ್ರೆಯನ್ನು ಆಗು ಹೋಗುಗಳನ್ನು ಗುರುಗಳ ಮುಂದೆ ಇಡಬೇಕು. ಈಗಿನ ಕಾಲದ್ದು ಟುಡೇ ಈಸ್ ಅ ಟೈಮ್ ಆಫ್ ಕಮ್ಯುನಿಕೇಷನ್, ಟುಡೇ ಈಸ್ ಅ ಪೀರಿಯಡ್ ಫಾರ್ ಕಮ್ಯುನಿಕೇಷನ್. ಇಡೀ ಪ್ರಪಂಚ ಬರೀ ಕಮ್ಯುನಿಕೇಷನ್ನಲ್ಲೇ ಬದುಕಿದೆ ಇವತ್ತು. ಇಡೀ ಪ್ರಪಂಚ ಈ ಸಿಂಕ್ರೊನೈಸೇಷನ್ ಕಮ್ಯುನಿಕೇಷನ್ನಿಂದಾನೇ ಬದುಕಿರೋದು ಇವತ್ತು. ಹೊರಗಡೆ ವಿಚಾರಗಳನ್ನ ನಾವು ಕೇಳ್ತೀವಿ, ಒಳಗಡೆ ವಿಚಾರಗಳನ್ನ ಹೊರಗಡೆ ಹೋಗುತ್ತೆ.
ನಾವು ಏನೇನು ಬೇಕು ಅನ್ನೋದು ಆಗು ಹೋಗುಗಳೆಲ್ಲ ಸಿಂಕ್ರೊನೈಸ್ ಮಾಡಿ ನಮ್ಮ ಜೀವನದ ಚರಿತ್ರೆ ದ ಲೈಫ್ ಬುಕ್ ಆಫ್ ಅವರ್ ಆಫ್ ಅವರ್ ಸೆಲ್ವ್ಸ್ ಇಸ್ ವೆರಿ ಓಪನ್ ಅಂಡ್ ವಿ ಶುಡ್ ಓಪನ್ ಇಟ್ ಔಟ್ ಫರ್ದರ್ ಮೋರ್ ಟು ಅವರ್ ಗುರು. ದೇವಿ ಮುಂದೆ ನಿವೇದನೆ ಮಾಡಬೇಕು. ಇದಕ್ಕೇನು ಹೆಸರು ಅಂದಾಗ ಅವನ ಇಡೀ ಜೀವನದ ಚರಿತ್ರೆಯನ್ನು ರಾತ್ರಿ ಹೊತ್ತು ನಿವೇದನೆ ಮಾಡೋತಕ್ಕಂಥ ಅಭ್ಯಾಸ ಇಟ್ಕೋಬೇಕು. ಅವತ್ತಿನ ದಿವಸ ಆಗು ಹೋಗುಗಳು. ಆದ್ದರಿಂದ ಏನು ಮಾಡ್ತೀವಿ, ಪ್ರತಿಯೊಂದು ಜೀವನದ ಚರಿತ್ರೆಯನ್ನು ನಾನು ಆ ದಿನದ ಪಟ್ಟಿನ ಹಾಕ್ಕೊಂಡು ದೇವರಿಗೆ ನಿವೇದನೆ ಮಾಡಬೇಕು. ಮಾಡಿ ಅದನ್ನೇನು ಮಾಡಬೇಕು, ಸ್ಕ್ರೂಟನಿ ಅದನ್ನೆಲ್ಲ. ಹೇಗೆ ಒಂದು ಬ್ಯಾಂಕ್ ಎಂಪ್ಲಾಯಿ ರಾತ್ರಿ ಆಗ್ತಿದ್ದಂಗೆ ಅವನ ಮ್ಯಾನೇಜರ್ಗೋ ಅವನ ಬಾಸ್ಗೋ ಎಲ್ಲ ಅಕೌಂಟ್ಸನ್ನು ಕ್ಲೋಸ್ ಮಾಡೋತಕ್ಕಂಥ ವಿಚಾರಗಳನ್ನ ಮಾಡ್ತಾನೋ ಅದೇ ರೀತಿ ಸ್ಕ್ರೂಟಿನಿ ಅವನು ನಿವೇದನೆ ಮಾಡಿ ಅವನ ಗುರುಗಳ ಮುಂದೆ ಅವನ ಪುಟದ ಮುಂದೆ ಅಥವಾ ದೇವಿ ಮುಂದೆ ಅದನ್ನು ನಿವೇದನೆ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದಾಗ ಅಲ್ಲಿ ಅವನು ಎಷ್ಟೆಷ್ಟು ನಿವೇದನೆ ಮಾಡ್ತಾನೋ ಅಷ್ಟಷ್ಟು ಕೃಪೆ ಅವನ ಹಣೆ ಬರಹ ಚೇಂಜ್ ಆಗೋ ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಜ್ಞಾನದ ಮುತ್ತುಗಳು ಅವನಿಂದ ಹೊರಗಡೆ ಬರೋ ರೀತಿ ಒಂದು ವಿವೇಚನಾ ಶಕ್ತಿ ಇಲ್ಲಿ ಹೊಳೆಯಕ್ಕೆ ಶುರು ಆಗುತ್ತೆ. ಆಗ ಆ ಡಿಸೈಪಲ್ಗೆ ಎನ್ಲೈಟ್ನ್ಮೆಂಟ್ ಬರೋಕ್ಕೆ ಮುಂಚೆ ಒಂದು ಹೆಜ್ಜೆ ಹಿಂದೆ ಇರ್ತಾನೆ. ಆಟೋಮ್ಯಾಟಿಕಲಿ ಹಿಸ್ ಓನ್ ಲೈಫ್ಸ್ ಎಂಟೈರ್ ಬುಕ್ ಶುಡ್ ಬಿ ಪ್ಲೇಸ್ಡ್ ಬಿಫೋರ್ ಹಿಸ್ ಟೀಚರ್ ಆರ್ ದ ಗುರು ಫಾರ್ ಸ್ಕ್ರೂಟಿನಿ. ದಿಸ್ ಇಸ್ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಆಫ್ ಅ ಗುಡ್ ಸ್ಟೂಡೆಂಟ್ ಆರ್ ಅ ಡಿಸೈಪಲ್. ನಿವೇದನೆ ಮಾಡಬೇಕು. ಯಾಕೆ ಅಂದರೆ ಜ್ಞಾನೋದಯ ಬೆಳಗ್ಗೆಯಿಂದ ರಾತ್ರಿ ನೀನು ಮಾಡಿರೋತಕ್ಕಂಥ ಕೆಲಸಗಳು ಎಲ್ಲ ಅದರಲ್ಲಿ ಆಗು ಹೋಗುಗಳು ಅದನ್ನೆಲ್ಲ ನಿವೇದನೆ ಮಾಡ್ತಾ ಬಂದಾಗ ಕರ್ಮ ಅಂಟಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ಮ ಅಂಟದೇ ಇರೋ ಜಾಗದಲ್ಲಿ ಜ್ಞಾನ ನಿಮ್ಮ ಒಳಗಡೆ ಬರುತ್ತೆ. ಆಗ ಗುರುಗೆ ತಕ್ಕಂತೆ ಶಿಷ್ಯ ಆಗೋತಕ್ಕಂಥ ವಿಚಾರಗಳಿರುತ್ತೆ. ಯಾಕೆ ಅಂದರೆ ಯು ಹ್ಯಾವ್ ಆಲ್ರೆಡಿ ಸಿಂಕ್ರೊನೈಸ್ಡ್ ವಿತ್ ಯುವರ್ ಮಾಸ್ಟರ್. ನಿವೇದನೆ ಅದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ನಿಮಗೆ ಅನಿಸಿರ್ಬೋದು ಇದೇನು ಈ ಥರ ಗುರುಜಿನೇ ಈ ಥರ ನಿವೇದನೆ ಮಾಡ್ತಾರಲ್ಲ ಅಂತ. ನಿವೇದನೆ ಯಾಕೆ ಅಂದರೆ ಆ ಜ್ಞಾನ ಬರಕ್ಕೆ ಒಳಗಡೆ ನಿಮ್ಮ ಹಣೆ ಬರ ಬದಲಾವಣೆ ಮಾತ್ರ ಅಲ್ಲ, ನಿಮಗೆ ಜ್ಞಾನ ಬರಲಿಕ್ಕೆ. ಯಾಕೆಂದರೆ ನೀವು ಈಗ ಸ್ಟಿಲ್ ಓನ್ಲಿ ಅ ಸ್ಟೂಡೆಂಟ್, ಬಟ್ ವಾನ್ಸ್ ಯು ಗೆಟ್ ಎನ್ಲೈಟನ್ಡ್ ವಾನ್ಸ್ ಹೌ ವಿಲ್ ಯು ಗೆಟ್ ಎನ್ಲೈಟನ್ಡ್ ಬಿಕಾಸ್ ಈ ರೀತಿ ನೀವು ನಿಮ್ಮ ಎಂಟೈರ್ ಬುಕ್ ಆಫ್ ಯುವರ್ ಲೈಫ್ ಯು ಶುಡ್ ಗಿವ್ ಇಟ್ ಟು ಯುವರ್ ಟೀಚರ್ ಫಾರ್ ಸ್ಕ್ರೂಟಿನಿ. ಏನೂ ಬೇಕೋದು ಬೇಡ, ನಿವೇದನೆ ಮಾಡಿಕೊಂಡು ಒಂದು ದೇವರ ಗೂರುಡನ್ನು ಇಟ್ಟುಕೊಂಡು ನೀವು ಅದನ್ನು ನಿವೇದನೆ ಮಾಡ್ತಾ ಬಂದಾಗ ದೇವರು ನಿಮ್ಮಲ್ಲಿರೋ ರಾಂಗ್ ವೈಬ್ರೇಷನ್ಸನ್ನೆಲ್ಲ ಸರಿ ಮಾಡಿ ಪಾಸಿಟಿವ್ ಆ್ಯಂಡ್ ಗುಡ್ ಡಿವೈನ್ ವೈಬ್ರೇಷನ್ಸನ್ನು ಒಳಗಡೆ ಬರೆದಾಗ ಅದರಲ್ಲಿ ನಿಮಗಿರೋತಕ್ಕಂಥ ಫಲ ಏನು ಅಂದಾಗ ನಾಲೆಡ್ಜ್ ಆಫ್ ದ ಎಟರ್ನಲ್ ನಾಲೆಡ್ಜ್. ಸೆಲ್ಫ್ ನಾಲೆಡ್ಜ್ ಬರಲಿಕ್ಕೆ ಮುಂಚೆ ಇದೆಲ್ಲ ಸೆಲ್ಫ್ ನಾಲೆಡ್ಜ್ಗೆ ನೀವು ಆಗೋತಕ್ಕಂಥ ಅರ್ಹತೆ, ನೀವು ಮಾಡ್ಕೊಳ್ಳೋತಕ್ಕಂಥ ಅನುಮತಿ ಪರಮಾತ್ಮನಿಂದ ಗುರುಗಳಿಂದ ಮಾಡೋತಕ್ಕಂಥ ಪರಮಾತ್ಮನಿಂದ ಅನುಮತಿ ಸಿಗೋತಕ್ಕಂಥ ವಿಚಾರಕ್ಕೆ ಒಳಗಾಗ್ತೀರಾ. ಆಗ ನಿಮ್ಮ ಕುಂಭಕ ಒಂದು ರೀತಿ ತುಂಬ ಮೀಸಲಿಡೋತಕ್ಕಂಥ ಕುಂಭಕ ಆಗುತ್ತೆ. ನಿಮಗೆ ಯಾವುದೇ ರೀತಿ ಅನಾರೋಗ್ಯಗಳಿದ್ದಾಗ ಅದನ್ನು ಮೀಸಲಿಡೋತಕ್ಕಂಥ ಒಂದು ಕುಂಭಕ ನಿಮ್ಮ ಗುರುಗಳು ಕ್ರಿಯೇಟ್ ಮಾಡ್ತಾರೆ. ಸೊ ದ್ಯಾಟ್ ನಿಮ್ಮ ಆರೋಗ್ಯ ತುಂಬ ಸ್ಪಷ್ಟವಾಗಿ
ಕ್ಲೀನ್ ಆಗಿರುತ್ತೆ ನಿಮ್ಮ ಆರೋಗ್ಯ. ಯಾಕೆ ಅಂದರೆ ಎನ್ಲೈಟನ್ಮೆಂಟ್ ಆಗೋಕ್ಕೆ ಮುಂಚೆ ಸೆಲ್ಫ್ ನಾಲೆಡ್ಜ್ ಬೇಕು. ಆ ಸೆಲ್ಫ್ ನಾಲೆಡ್ಜ್ಗೆ ಸಿಂಕ್ರೊನೈಸ್ ಆಗಬೇಕು. ಆ ಸಿಂಕ್ರೊನೈಸ್ ಆದಾಗ ನಿಮ್ಮದೇ ಆದಂಥ ನಿವೇದನೆ ಮಾಡ್ತಾ ಬರಬೇಕು. ಫಸ್ಟ್ 2 ದಿವಸ 3 ದಿವಸ 4 ದಿವಸ ನಿವೇದನೆ ಮಾಡೋಕ್ಕೆ ಬರಲ್ಲ, ನಿಮಗೆ ಸಂಕೋಚ ಇರುತ್ತೆ, ನಿಮಗೆ ನಾಚಿಕೆ ಆಗುತ್ತೆ. ಅದೆಲ್ಲ ಆದರೂ ಕೂಡ ಅದು ನಿವೇದನೆ ಮಾಡೋ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಆ ನಿವೇದನೆ ಸಂಕೋಚ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಆ ನಿವೇದನೆಯಲ್ಲಿ ನಿಮಗೆ ಹಣೆ ಬರಹ, ಆ ಗೆರೆ ಚೇಂಜ್ ಆದಾಗ ಯುವರ್ ಹೆಲ್ತ್ ಇಂಪ್ರೂವ್ಸ್, ಯುವರ್ ಸೆಲ್ಫ್ ನಾಲೆಡ್ಜ್ ಇಂಪ್ರೂವ್ಸ್, ಆ್ಯಂಡ್ ಯುವರ್ ಹೋಲ್ ಜನರಲ್ ಇರುವಿಕೆ, ನಿಮ್ಮ ಹೋಲ್ ಬೀಯಿಂಗ್ ಗೆಟ್ಸ್ ಚಾರ್ಜ್ಡ್ ವಿತ್ ಎನರ್ಜಿ, ಸಿನರ್ಜಿ ಕ್ರಿಯೇಟ್ ಆದಾಗ ಅಲ್ಲಿ ಎನ್ಲೈಟನ್ಮೆಂಟ್ ಆಗೋತಕ್ಕಂಥ ವಿಚಾರಕ್ಕೆ ಕೆತ್ತನೆ ಆಗತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು ಟು ಫಾಲೋ, ಬಿಕಾಸ್ ಯು ಶುಡ್ ಸಿಂಕ್ರೊನೈಸ್ ಆಫ್ ಸೆಲ್ಫ್ ನಾಲೆಡ್ಜ್. ಯಾಕೆಂದರೆ ನೀವು ಆಗಿರೋತಕ್ಕಂಥ ವಿದ್ಯೆ, ನಿಮಗಿರೋತಕ್ಕಂಥ ವಿದ್ಯೆ ಎಲ್ಲ ಲೌಕಿಕ ಭೌತಿಕ, ಆಧ್ಯಾತ್ಮ ಏನೂ ಇಲ್ಲ, ಸೊನ್ನೆ. ಒಂದು ಶ್ಲೋಕ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ನಿಮಗೆ. ಆದ್ದರಿಂದ ಈ ಕುಂಭಕದಲ್ಲಿ ನೀವು ಮಾಡ್ತಾ ಬಂದಾಗ ಕುಂಭಕದಿಂದ ಒಳಗಡೆಯಿಂದ ಅರಳಬೇಕು ಜ್ಞಾನ. ಆ ಒಳಗಡೆಯಿಂದ ಅರಳದಾಗಲೇ ನಿಮಗೆ ಕಾನ್ಫಿಡೆನ್ಸ್ ಬರೋದು. ಆ ಕಾನ್ಫಿಡೆನ್ಸ್ ಬರೋಕ್ಕೆ ಮುಂಚೆ ನಿಮ್ಮ ಗುರುಗಳಿಗೆ ನಿವೇದನೆ ಮಾಡ್ಕೋಬೇಕು, ನಿಮ್ಮ ದೇವಿಗೆ ನಿವೇದನೆ ಮಾಡ್ಕೋಬೇಕು. ಆ ನಿವೇದನೆ ಮಾಡಿದ್ರೇ ದೇವಿ ಬಂದಾದ ಮೇಲೆ ನಿಮಗೆ ವೈಕುಂಠ, ನಾರಾಯಣ, ಈಶ್ವರ ಎಲ್ಲ ತನಗುತಾನೆ ಒಂದರಿಂದ ಒಂದು ಬರ್ತಾ ಬರ್ತಾರೆ. ಅದೆಲ್ಲ ಬಂದಾಗಲೇ ನಿಮಗೆ ಸಾಕ್ಷಾತ್ಕಾರ ಆಗೋತಕ್ಕಂಥ, ಅರ್ಹತೆ ಪಡ್ಕೊಳ್ಳೋತಕ್ಕಂಥ ವಿಚಾರ ಒಳಗಡೆ ಬರ್ತೀರ. ಇಲ್ಲ ಅಂದರೆ ಅವ್ರದ್ದು ಇವ್ರದ್ದು ಹೇಳಿಕೆ ಮಾತುಗಳಿಂದನೇ ನೀವು ಬೆಂದೋಗ್ತೀರ. ಅಂಡರ್ಸ್ಟ್ಯಾಂಡ್ ದಟ್, ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಅದರ್ ಪೀಪಲ್ಸ್ ಸೇಯಿಂಗ್ಸ್ ಆರ್ ಸ್ಟೇಟ್ಮೆಂಟ್. ಅದು ಭಾಳ ಭಾಳ ಮುಖ್ಯ. ಯು ಶುಡ್ ಸಿಂಕ್ರೊನೈಸ್ ವಿತ್ ಅ ಮಾಸ್ಟರ್. ಅದು ತುಂಬ ಮುಖ್ಯ. ನೀವು ಅದನ್ನು ನೋಡಿಕೊಂಡಾಗ ತನಗೆ ತಾನೇ ಯು ವಿಲ್ ಆಲ್ವೇಸ್ ಎಕ್ಸ್ಪೆಕ್ಟ್ ಅ ಗುಡ್ ಸ್ಟೂಡೆಂಟ್ ಆರ್ ಅ ಡಿಸೈಪಲ್. ನೀವೇನಾಗುತ್ತೆ ಅಂದಾಗ ನೀವು ನಿಮ್ಮ ಗುರುಗಳ ಮುಂದೆ, ದೇವಿ ಮುಂದೆ ಈ ರೀತಿ ನಿಮ್ಮ ಜೀವನದ ಪುಟ, ಜೀವನದ ಪಾಠ, ನೀವು ಕಲ್ತಿರೋದು ಇಲ್ಲಿವರೆಗೂ ಆಗು ಹೋಗುಗಳು, ನಿಮ್ಮ ಒಳ್ಳೆಯದು ನಿಮ್ಮ ಕೆಟ್ಟದ್ದು, ಅದನ್ನೆಲ್ಲ ತನಗೆ ತಾನೇ ಸೈಲೆಂಟಾಗಿ ನಿಮ್ಮ ಮನಸ್ಸನ್ನು ತೋರಿಸೋತಕ್ಕಂಥ, ನೋಡೋತಕ್ಕಂಥ ಪರಮಾತ್ಮ ಶಕ್ತಿ, ಆ ಶಕ್ತಿ ಮುಂದೆ ಇಟ್ಬಿಡಿ. ಹೋಗೊಂದು 5 ನಿಮಿಷ ಹಾಗೆ ಸೈಲೆಂಟಾಗಿ ನಿವೇದನೆ ಮಾಡ್ಕೊಳ್ಳಿ. ಓಪನ್ ಆಗಿ ಹೇಳೋದು ಬೇಡ, ಅಕ್ಕಪಕ್ಕ ಯಾರಿಗಾದ್ರು ಕೇಳಿಸೋದು ಬೇಡ. ನೀವು ಪಾಡೆಗೆ ಸೈಲೆಂಟಾಗಿ ಆಗು ಹೋಗುಗಳೆಲ್ಲ, ನಿಮ್ಗೆ ಏನೇನು ಜ್ಞಾಪಕ ಇರುತ್ತೋ ಅದನ್ನೆಲ್ಲ ನಿವೇದನೆ ಮಾಡ್ತಾ ಬಂದಾಗ ನಿಮ್ಮ ಒಳಗಡೆ ಒಂದೊಂದು ಜ್ಞಾನದ ಮುತ್ತುಗಳು ನಿಮ್ಮ ಹೃದಯದಲ್ಲಿ ತನಗತಾನೆ ಸುರಿಮಳೆಯಾಗಿ ಒಂದು ಜ್ಞಾನದ ಮುತ್ತಿನ ಸರ ಅಂದರೆ ಆ ಒಂದು ಸರಮಾಲೆ ನಿಮ್ಮ ಒಳಗಡೆ ತನಗತಾನೆ ಬರೋಕ್ಕೆ ಶುರುವಾಗುತ್ತೆ. ಒಂದೊಂದು ಮಾತು ನೀವು ಆಡೋತಕ್ಕಂಥದ್ದೆಲ್ಲವೂ ಜ್ಞಾನದ ಮುತ್ತುಗಳಾಗಿ ಇರಬೇಕು. ಕ್ರಮೇಣ ನನ್ನ ಪ್ರಕಾರ 1 ವಾರ 10 ದಿವಸದಲ್ಲಿ ಈ ಮುತ್ತುಗಳನ್ನೆಲ್ಲ ನೀವು ಸೇಹರಿಸ್ತಾ ಹೋದಾಗ ತನಗೆ ತಾನೇನೇ ನಿಮ್ಮಲ್ಲಿ ಜ್ಞಾನ ತುಂಬಿ ತುಳುಕಕ್ಕೆ ಶುರುವಾಗುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್. ಡೋಂಟ್ ಮಿಸ್ this opportunity. A student or a disciple with full conviction, shraddhe bhakti nambike, adanna nimmalli ellavudannuve nimmalli aagu hogugalannella gurugala munde ittuttaga tannage taanenene nimma gnana ondu gnanada tottu hege kappe chipnalli ಹೇಗೆ ಆ ಒಂದು ಕಪ್ಪೆ ಚಿಪ್ಪಿನಲ್ಲಿ ಒಂದು ಜ್ಞಾನದ ಮುತ್ತು ಥರ ಇರುತ್ತೋ, ಒಂದು ಮುತ್ತಿರುತ್ತೋ, ಅದೇ ರೀತಿ ಜ್ಞಾನದ ಮುತ್ತು ನಿಮಗೂ ಕೂಡ ನಿಮ್ಮ ವಾಕ್ನಲ್ಲಿ, ನಿಮ್ಮ ಇರುವಿಕೆಯಲ್ಲಿ, ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಸಮೇತ ಅದೆಲ್ಲ ಒಂದು ಜ್ಞಾನದ ಮುತ್ತಾಗಿ ನಿಮ್ಮಲ್ಲಿ ಅಂದರೆ ಒಂದು ಉಳಿಯತ್ತೆ ಅನ್ನೋತಕ್ಕಂಥ ವಿಚಾರಕ್ಕೆ ಒಳಗೆ ಬರೋತಕ್ಕಂಥ ನಿಮ್ಮ ಅನುಭವದಿಂದ ನೀವು ಒಳಗಾಗ್ತೀರ. ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯು to understand how truthful. See, being scholarly is different. Being that knowledge in that presence of mind is very important. A disciple should have the knowledge
at the tip of his tongue, at the tip of his eyebrows, and at the tip in between the eyebrows. Tanugutane aa gnana nimminda surita irbeku, whether you like it or not. ಯಾರಿಗಾರು ಒಂದಲ್ಲ ಇಬ್ಬರಿಗೆ ನಾಲ್ಕು ಜನ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಸಾವಿರ ಜನಕ್ಕೆ ಅದು ಪ್ರಯೋಜನ ಆಗುತ್ತೆ ಅನ್ನೋತಕ್ಕಂಥ ಕನ್ವಿಕ್ಷನ್ ಇರಬೇಕು. ಇದು ಇವ್ರಾಗಲ್ಲ ಇವ್ರಿಗಾಗಲ್ಲ ಅಂತ ನೀವು ಒಳಗಾಗೋದಲ್ಲ. ಯು ಹ್ಯಾವ್ ಟು ಬಿ ಕನ್ವಿನ್ಸ್ಡ್ ಇನಫ್ ವಿತ್ ಕನ್ವಿಕ್ಷನ್ ಆ್ಯಂಡ್ ಟ್ರಸ್ಟ್ ಯು ಪ್ಲೇಸ್ ದ ಎಂಟೈರ್ ಬುಕ್ ಆಫ್ ಎನ್ಲೈಟನ್ಮೆಂಟ್ ಇನ್ ಫ್ರಂಟ್ ಆಫ್ ಅ ಪೀಪಲ್. ನಿಮ್ಮ ನಡವಳಿಕೆ, ನಿಮ್ಮ ನಡೆ, ನುಡಿ, ಮಾತು ಎಲ್ಲ ಬದಲಾವಣೆ ಆಗಿರೋದು ಹಲವಾರು ಜನರು ನಿಮಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು, ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಗುಡ್. ಅ ಡಿಸೈಪಲ್ ಅಕ್ಸೆಪ್ಟ್ಸ್ ದಟ್ ಹೀ ಈಸ್ ಇಗ್ನೋರೆಂಟ್, ಹೀ ಬಿಕಮ್ಸ್ ಓಪನ್ ಟು ರಿಸೀವಿಂಗ್ ಹೈಯರ್ ನಾಲೆಡ್ಜ್. ಅಂದರೆ ಕೃಷ್ಣ ಅರ್ಜುನಂಗೆ ಹೇಳೋದು, ಯಾವಾಗ ಅರ್ಜುನ ನಿನ್ನ ಭಾವನೆ ಒಂದು ಸಭ್ಯಸ್ಥ ಭಾವನೆಯಲ್ಲಿ ನೀ ಇದ್ದಾಗ, ಯು ಆರ್ ಅಕ್ಸೆಪ್ಟಿಂಗ್ ವಾಟ್ ಯು ಆರ್, ದೆನ್ ಯು ಆರ್ ಓಪನ್ ಟು ರಿಸೀವ್ ಹೈಯರ್ ನಾಲೆಡ್ಜ್. ಭಗವಂತನ ಮುಂದೆ ನಿವೇದನೆ ನಾವು ಮಾಡೋಕ್ಕೆ ಶುರು ಮಾಡಿದಾಗ ನಾವು ಏನನ್ನು ಕೇಳ್ಕೊತೀವಿ ಭಗವಂತನ್ನ, ದೇವಿಯನ್ನು ಏನನ್ನು ಕೇಳ್ಕೊತೀವಿ ಅಂದಾಗ, ನೋಡು ದೇವಿ, ನಾನು ಮೂರ್ಖ ಮೂಢ, ನಿನ್ನಂಥ ಜ್ಞಾನಿ ನಾನು ಅಲ್ಲ, ಆದರೂ ಕೂಡ ನಾನು ನನ್ನ ಕುಂದು ಕೊರತೆಗಳನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ, ಅಹಂಕಾರದಿಂದ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಕುಂದು ಕೊರತೆ. ನಿವೇದನೆ ಮಾಡೋದು ಯಾಕೆ ಅಂದಾಗ, ನಾವು ತನಗೆ ತಾನೇ ನಮ್ಮ ಕುಂದು ಕೊರತೆಗಳನ್ನ ದೇವರ ಮುಂದೆ ಅಕ್ಸೆಪ್ಟ್ ಮಾಡ್ಕೊಳ್ಳೋತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ವಿ ಅಕ್ಸೆಪ್ಟ್ ದ ಟ್ರೂ ಸ್ಟೇಟ್ ಆಫ್ ಅವರ್ ಮೈಂಡ್ ವಿತೌಟ್ ಹೈಯರ್ ನಾಲೆಡ್ಜ್. ವಿ ಆರ್ ಓಪನಿಂಗ್ ಅವರ್ ಸೆಲ್ವ್ಸ್ ಟು ಅವರ್ ಗುರು. ನನಗೆ ಈ ಅರಿಷಡ್ ವೈರ್ಯಗಳು ಕುತಂತ್ರ ಸಂಚು ಬಿಟ್ಟರೆ ನನಗಿನ್ನೇನೋ ಆಧ್ಯಾತ್ಮದ ವಿಚಾರ ಗೊತ್ತಿಲ್ಲ. ನಾನು ಏನೇ ಆದರೂ ನಾನು ಸ್ವಲ್ಪ ಅಲ್ಪನೇ. ನಾನು ಅಲ್ಪನ ಮುಂದೆ, ನಾನು ಅಲ್ಪನ ಭಾವನೆಗಳನ್ನ ಇಟ್ಕೊಂಡು ನಿನ್ನ ಮುಂದೆ ನಾನು ಕೋರೋದೇನು ಅಂದರೆ, ಪ್ರಾರ್ಥನೆ ಮಾಡೋದು ಏನು ಅಂದರೆ, ನಿನ್ನ ಒಂದು ಶುದ್ಧ ವಿದ್ಯೆ, ನಿನ್ನ ಒಂದು ಬ್ರಹ್ಮ ವಿದ್ಯೆ ನನಗೆ ನೀನು ಹೇಳ್ಕೊಡು. ಆದ್ದರಿಂದ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ನನಗೆ ಅದು ಕೂಡ ಗೊತ್ತಿಲ್ಲ. ನಾನು ನಿವೇದನೆ ಮಾಡ್ತಾ ಇದ್ದೀನಿ ಅಷ್ಟೇ, ನನ್ನ ಕೊರತೆಗಳು ಎಲ್ಲವನ್ನು ನಿವೇದನೆ ಮಾಡ್ತಾ ಇದ್ದೀನಿ, ಅರಿಷಡ್ ವೈರಿಗಳನ್ನ ನಾನು ನಿವೇದನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ದೇವಿ ನನಗೆ ಒಂಚೂರು ಕರುಣೆ ತೋರಿಸಿ, ನನಗೆ ಒಂದು ಜ್ಞಾನದ ಮುತ್ತುಗಳನ್ನು ನನ್ನ ಹೃದಯದಲ್ಲಿ ಕೆತ್ತನೆ ಮಾಡು. ಆ ಕೆತ್ತನೆ ಮಾಡಿದಾಗ ನನಗೆ ನಮ್ರತೆ ಭಾವನೆಗಳನ್ನ ಬೆಳೆಸೋಕ್ಕೆ ನೀನೇ ಸಹಕರಿಸು ಅಂತ ಹೇಳಿ ಆ ನಿವೇದನೆ ಮಾಡಿದಾಗ, ಆ ಎರಡು ನಿಮಿಷ ಮೂರು ನಿಮಿಷ ತನಗ ತಾನೇ ನಾವು ಕುಂಭಕದಲ್ಲಿ ಇರೋತಕ್ಕಂಥ ಪರಿಸ್ಥಿತಿ ದೇವಿ ನಮಗೆ ಕೊಡ್ತಾಳೆ. ಅದು ಕುಂಭಕ ಇರ್ಬೋದು ಅಥವಾ ಡೈರೆಕ್ಟ್ ನಾಲೆಡ್ಜ್ ಇರ್ಬೋದು, ಏನೇ ಮಾಡಿದ್ರೂ ಕೂಡ ನಮಗೆ ಜ್ಞಾನ ಇರ್ಬೋದು, ಕುಂಭಕದಿಂದ ಜ್ಞಾನ ಇರ್ಬೋದು, ಏನೇ ಇದ್ರೂ ಕೂಡ ಅವಳಿಗೆ ನಾವು ನಿವೇದನೆ ಮಾಡ್ತಾ ಬಂದಾಗ ಅವಳು ಸಹಕರಿಸ್ತಾಳೆ. ಇದು ನನ್ನ ಅನುಭವ. ವೆನ್ ವಿ ಅಕ್ಸೆಪ್ಟ್ ಅವರ್ ಇಗ್ನೋರೆನ್ಸ್, ನಮ್ಮ ಮೂರ್ಖತನ, ನಮ್ಮ ಮೂಢತನ, ದೇವಿ ಮುಂದೆ ನಾವು ಯಾರು, ನಥಿಂಗ್, ವಿ ಆರ್ ಝೀರೋ. ಆ ಝೀರೋನ ನಾವು ಅಕ್ಸೆಪ್ಟ್ ಮಾಡಿಕೊಂಡಾಗ ನಮ್ಮ ಸೆಲ್ಫ್ ಇಸ್ಟೀಮು, ನಮ್ಮಲ್ಲಿ ಏನೇನಿದೆಯೋ ಒಳ್ಳೆ ಗುಣಗಳು ಅದೆಲ್ಲ ಬಿಟ್ಬಿಡೋಣ. ದೇವಿ ಮುಂದೆ ನಾವು ಯಾರು, ನಾವೇನೂ ಇಲ್ಲ,
ಅಟ್ ದ ಸೇಮ್ ಟೈಮ್ ವಿ ಆರ್ ಸೀಕಿಂಗ್ ಯುವರ್ ಗ್ರೇಸ್, ನಿನ್ನ ಕೃಪಾ ಕಟಾಕ್ಷಕ್ಕೆ, ಆ ಜ್ಞಾನದ ಪ್ರಸಾದಕ್ಕೆ ನಾವು ಒಳಗಾಗ್ತಾ ಇದ್ದೀವಿ. ಜ್ಞಾನ ಕೊಡ್ಬೋದು, ಕೊಡದೇ ಇರ್ಬೋದು, ಬಟ್ ಆ ಸಂಶಯ ಬೇಡ ನಿಮಗೆ. ನಿವೇದನೆ ಮಾಡೋ ಅಭ್ಯಾಸನ ನೀವು ಕಲ್ತ್ಕೊಂಡಾಗ ತನಗೆ ತಾನೇ ಸುಮಾರು 48 ದಿವಸದಲ್ಲಿ ಅವಳು ಯಾವುದಾದ್ರೂ ಒಂದು ಪ್ರಸಾದ, ಒಂದಲ್ಲ ಅಂದರೆ ಹಲವಾರು ಪ್ರಸಾದಗಳನ್ನ ಕೊಟ್ಟೇ ಬರ್ತಾಳೆ. ಮೊಟ್ಟ ಮೊದಲನೇ ಪ್ರಸಾದ ಏನು ಕೊಡ್ತಾಳೆ ಅಂದರೆ ಕಾರ್ಯಸಿದ್ಧಿ. ಆ ಕಾರ್ಯಸಿದ್ಧಿ ಆಗಕ್ಕೆ ಯಾವ ರೀತಿ ಜ್ಞಾನ ನೀನು ಬಳಸಬೇಕು ಅನ್ನೋ ಆ ಜ್ಞಾನದ ಆ ಪ್ರೆಸೆನ್ಸ್ ಆಫ್ ಮೈಂಡನ್ನು ಕೂಡ ಅವಳು ಹೇಳ್ಕೊಡ್ತಾಳೆ. ವಿವೇಕಯುಕ್ತ ಪ್ರೆಸೆನ್ಸ್ ಆಫ್ ಮೈಂಡನ್ನು ಅವಳು ಹೇಳ್ಕೊಡ್ತಾಳೆ. ಆದ್ದರಿಂದ ನಮಗೆ ಆ ಜ್ಞಾನ ಒಳಗಡೆ ಇಳಿಲಿಕ್ಕೆ ಶುರುವಾಗುತ್ತೆ. ಬಿಕಾಸ್ ಮೆನಿ ಅ ಟೈಮ್ಸ್ ವೆನ್ ಸಡನ್ಲಿ ವಿ ಆರ್ ಕನ್ಫ್ರಾಂಟೆಡ್ ವಿತ್ ಸಂಬಡಿ, ವಿತ್ ಸಂಬಡಿ ವಿತ್ ಪವರ್, ಪೊಸಿಷನ್ ಆರ್ ಮನಿ, ವಿ ಡೋಂಟ್ ನೋ ಹೌ ಟು ಆನ್ಸರ್ ದಟ್. ನಾವು ತಬ್ಬಿಬ್ಬಾಗ್ಬಿಡ್ತೀವಿ. ಆ ತಬ್ಬಿಬ್ ಆಗದೇ ಇರಲಿ ಅನ್ನೋಕ್ಕೇನೆ ಫಸ್ಟು ಈ ನಿವೇದನೆಯನ್ನು ನಾವು ಅಭ್ಯಾಸ ಮಾಡಿರು. ಅದು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದಾಗ ನಮ್ಮ ಅಹಂಕಾರ ಇಲ್ಲದೆ ನಮ್ರತೆ ಭಾವನೆಗಳನ್ನು ಫಸ್ಟ್ ಕಲ್ತ್ಕೋಬೇಕು ಅನ್ನೋತಕ್ಕಂಥ ಮೊಟ್ಟ ಮೊದಲು ಆ ನಮ್ರತೆ ಭಾವನೆ ಬರಲಿಕ್ಕೆ ಫಸ್ಟು ನಾವು ನಿವೇದನೆ ಮಾಡಬೇಕು. ಅದು ನಿವೇದನೆ ಮಾಡ್ತಾ ಬಂದಾಗ, ಅದರಲ್ಲಿ ನಂಬಿಕೆಯುಕ್ತವಾದಂಥ ನಿವೇದನೆ ಮಾಡ್ತಾ ಬಂದಾಗ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ ನಿವೇದನೆ ಇಟ್ ವಿಲ್ ರೀಚ್ ದ ಡಿವೈನ್ ಮದರ್ ಇನ್ಸ್ಟೆಂಟೇನಿಯಸ್ಲಿ, ನಾಟ್ ಆಫ್ಟರ್ 1 ಮಿನಿಟ್, ನಾಟ್ ಆಫ್ಟರ್ 2 ಮಿನಿಟ್ಸ್, ನಾಟ್ ಆಫ್ಟರ್ 3 ಮಿನಿಟ್ಸ್. ಇಟ್ ರೀಚಸ್ ದ ಡಿವೈನ್ ಮದರ್ ಇನ್ಸ್ಟೆಂಟೇನಿಯಸ್ಲಿ. ಆ ಗುರುಗಳ ಮುಂದೆ ತನಗೆ ತಾನೇ ಆ ಗುರುಗಳಿಗೆ ಆಟೋಮೆಟಿಕ್ಕಾಗಿ ನೀವು ಈ ಕಡೆ ನಿವೇದನೆ ಮಾಡ್ತಾ ಇದ್ದಾಗ ದ ಲೈನ್ ಆಫ್ ಕಮ್ಯುನಿಕೇಷನ್ ಫ್ರಮ್ ದ ಹಾರ್ಟ್ ಟು ಯುವರ್ ಗುರುಸ್ ಹಾರ್ಟ್ ಇಟ್ ಓಪನ್ಸ್ ಅಪ್ ಇನ್ಸ್ಟೆಂಟೇನಿಯಸ್ಲಿ, ಸಿಂಕ್ರನೈಸೇಷನ್ ಆಗುತ್ತೆ. ಈ ಕಡೆಯಿಂದ ನಿಮ್ಮಲ್ಲಿ ಇರೋತಕ್ಕಂಥ ಧರ್ಮದ ಜ್ಞಾನದಿಂದ, ನಮ್ರತೆ ಭಾವನೆಯಿಂದ ಇಲ್ಲಿ ಧರ್ಮ ಸ್ಥಾಪನೆ ಆಗುತ್ತೆ. ಆ ಧರ್ಮ ಸ್ಥಾಪನೆ ಆಗ್ತಾ ಬಂದಾಗಲೇ ಹೈಯರ್ ನಾಲೆಡ್ಜು ತನಗೆ ತಾನೇ ನಿಮ್ಮ ಒಳಗಡೆ ಮುತ್ತು ಮುತ್ತಾಗಿ ನಿಮ್ಮ ಒಳಗಡೆ ಇಳಿಲಿಕ್ಕೆ ಶುರುವಾಗುತ್ತೆ. ಯು ಆರ್ ನೌ ಪ್ರೋನ್ ಟು ದಟ್ ಹೈಯರ್ ನಾಲೆಡ್ಜ್. ಯು ಸ್ಟಾರ್ಟ್ ರಿಸೀವಿಂಗ್ ಹೈಯರ್ ನಾಲೆಡ್ಜ್. ಡಿಸೈಪಲ್ ಏನಾಗುತ್ತೆ? ನಿವೇದನೆ. ಆದ್ದರಿಂದ ಈ ರೀತಿ ನಿವೇದನೆ ಮಾಡ್ತಾ ಬಂದಾಗ ತನಗೆ ತಾನೇ ಈ ರೀತಿ ನಿವೇದನೆ ಮಾಡ್ತಾ ಬಂದಾಗ ಒಂದು ಶಿಷ್ಯ ತನಗೆ ತಾನೇ ಅವನ ಹೈಯರ್ ನಾಲೆಡ್ಜ್ಗೆ ತಂತಾನೇ ಅವನ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ, ಆತ್ಮದಲ್ಲಿರೋ ಸ್ಪಂದನದಲ್ಲಿ ತನಗೆ ತಾನೇ ಕೆತ್ತನೆ ಆಗಕ್ಕೆ ಶುರು ಆಗತ್ತೆ. ಆಗ ಒಂದು ಭಾನುವಾರದಿಂದ ಇನ್ನೊಂದು ಭಾನುವಾರ ನಿಮ್ಮಲ್ಲಾಗೋತಕ್ಕಂಥ ಪರಿವರ್ತನೆಗಳು, ಮುಂದಿನ ಭಾನುವಾರ ತನಗೆ ತಾನೇ ದೇವಿಗೆ ಗೊತ್ತಾಗಕ್ಕೆ ನಿಮ್ಮ ನಾಲಿಗೆಯಿಂದ ತನಗೆ ತಾನೇ ಅಥವಾ ನಿಮ್ಮ ಬರವಣಿಗೆಯಿಂದ ತನಗೆ ತಾನೇ ಜ್ಞಾನ ನಿಮ್ಮಿಂದ ಬರ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಸೂಚನೆ ಆಗೋಕ್ಕೆ ಶುರುವಾಗುತ್ತೆ. ಆ ಇಂಟ್ಯೂಷನ್ ಅನ್ನೋ ಐಡಿಯಾಸು ತನಗೆ ತಾನೇ ನಿಮ್ಮಿಂದ ಹಾಗೂ ಪ್ರಪಂಚಕ್ಕೆ ಅದು ಸೂಸಲಿಕ್ಕೆ ಶುರುವಾಗುತ್ತೆ. ದಟ್ ಈಸ್ ಹೌ ಯು ಟ್ರಾನ್ಸ್ಫರ್ ಆ್ಯಂಡ್ ಯು ಎಮಿಟ್ ದಟ್ ಹೈಯರ್ ನಾಲೆಡ್ಜ್, ಬಿಕಾಸ್ ಯು ಸ್ಟಾರ್ಟ್ ರಿಸೀವಿಂಗ್ ಥ್ರೂ ನಿವೇದನೆ ದ ಹೈಯರ್ ನಾಲೆಡ್ಜ್ ಇನ್ಸೈಡ್ ಯುವರ್ ಹಾರ್ಟ್, ಇನ್ಸೈಡ್ ಯುವರ್ ಮೈಂಡ್. ಆ್ಯಂಡ್ ಬಿಕಾಸ್ ಆಫ್ ಕುಂಭಕ, ನಿವೇದನೆ ಲೀಡ್ಸ್ ಟು ಕುಂಭಕ ಪ್ರೋಸೆಸ್. ಅದು ನಿವೇದನೆ ಲೀಡ್ಸ್ ಟು ಕುಂಭಕ, ಆ್ಯಂಡ್ ಕುಂಭಕ ಲೀಡ್ಸ್ ಅ ಡಿಸೈಪಲ್ ಟು ಗೆಟ್ ಹೈಯರ್ ನಾಲೆಡ್ಜ್. ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಥರ್ಡ್ ಪಾಯಿಂಟ್. ಅ ಸೀಕರ್ ಶುಡ್ ಸಿಂಕ್ರನೈಸ್ ವಿತ್ ದ ಮಾಸ್ಟರ್. ಏನು ನಿವೇದನೆ? ಅದು ನಿವೇದನೆ ಮಾಡ್ತಾ ಬಂದಾಗ ಒಂದು 5 ನಿಮಿಷ ಅದರಲ್ಲೇನು ಧೂಪ ನೈವೇದ್ಯವಲ್ಲ ಏನು ಬೇಡ, ಸುಮ್ಮನೆ ಹೃದಯದಿಂದ ತೆಗೆದು ನಿಮ್ಮ ಒಂದು ಸಣ್ಣ ದೇವರ ಮನೆ, ದೇವರ ಕೋಣೆನಲ್ಲಿ ಅಥವಾ ದೇವರ ಕೋಣೆ ಅಥವಾ ನಿಮ್ಮ ಅಡುಗೆ ಮನೆ ಯಾವುದಾದ್ರು ಒಂದು ದೇವರ ಕೋಣೆನಲ್ಲಿ ನೀವೆಲ್ಲಿ ದೇವರನ್ನ ಸ್ಥಾಪನೆ ಮಾಡಿದ್ದೀರೋ ಅದರ ಮುಂದೆ
ಪರಮಾತ್ಮ ದೇವಿ ನಿನಗೆ ಈ ಜ್ಞಾನನ ನೀವು ನನಗೆ ಅನುಗ್ರಹಿಸು, ಆ ಜ್ಞಾನದಲ್ಲಿ ಬೇಕಾಗಿರೋ ರೀತಿ ನೀತಿ ಧರ್ಮಗಳನ್ನು ನನಗೆ ಅನುಗ್ರಹಿಸು, ನನ್ನ ಕ್ಷಮಿಸಿ, ನನ್ನಲ್ಲಿರೋತಕ್ಕಂಥ ಅಜ್ಞಾನ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ರಾಗ ದ್ವೇಷ ಕುತಂತ್ರ ಸಂಚು ನನ್ನ ಬುದ್ಧಿನಲ್ಲಿ ಹಾಗೇನಾದ್ರೂ ಇದ್ದರೆ ಅದನ್ನೆಲ್ಲವೂ ನಿನ್ನ ಪಾದಕ್ಕೆ ನಿವೇದನೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಆ ಹೈಯರ್ ನಾಲೆಜ್ ನಾನು ಯಾವ ರೀತಿ ನಮ್ರತೆ ಭಾವನೆಗಳನ್ನ ಕಲಿಬೇಕು ಅನ್ನೋದನ್ನು ನೀನೇ ನನಗೆ ಹೇಳಿಕೊಡು ಅಂತ ಹೇಳಿ ಇದನ್ನು ಅಚ್ಚು ಮಾಡು ನನ್ನ ಹೃದಯದಲ್ಲಿ. ಅಚ್ಚು ಮಾಡಿದಾಗ ನನಗೆ ಮಾಡೋತಕ್ಕಂಥ ಮಾತನಾಡೋತಕ್ಕಂಥ ಮಾತುಗಳು ಒಂದು ಜ್ಞಾನದ ಮುತ್ತುಗಳಾಗಿ ನನ್ನ ಬಾಯಿಯಿಂದ ನನ್ನ ನಾಲ್ಗೆಯಿಂದ ಅಥವಾ ನನ್ನ ಬರವಣಿಗೆ ರೂಪದಲ್ಲಿ ತನಗೆ ತಾನೇ ಈಚೆ ಬರಲಿ ಅಂತ ಹೇಳಿ ನಿವೇದನೆ ಮಾಡ್ತಾ ಬಂದಾಗ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಹೈಯರ್ ನಾಲೆಜ್. ಫಸ್ಟ್ ಹೈಯರ್ ನಾಲೆಜ್ ಏನು ಅಂದರೆ ನಮ್ರತೆ ಭಾವನೆ, ಗ್ರೇಸ್. ಆ ಗ್ರೇಸ್ ಬರಬೇಕಾದ್ರೆ, ದೇವರ ಕೃಪೆ ಬರಬೇಕಾದ್ರೆ ಈ ನಿವೇದನೆಯಿಂದ ಕೃಪೆ ಬರುತ್ತೆ. ಆ ಕೃಪೆಯಿಂದ ನಮಗೆ ಅಲ್ಪ ಸ್ವಲ್ಪ ಆಗಿರೋತಕ್ಕಂಥ ಆ ನಿವೇದನೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಆ ನಿವೇದನೆ ಮಾಡೋದ್ರಿಂದ ಆ ಅಲ್ಪ ಸ್ವಲ್ಪ ಕೃಪೆಯಿಂದ ಒಂದೊಂದು ಜ್ಞಾನದ ಮುತ್ತು ನಮ್ಮ ಬಾಯಿನಲ್ಲಿ ನಮ್ಮ ನಾಲ್ಗೆನಲ್ಲಿ ಬರವಣಿಗೆಯಿಂದ ಅಥವಾ ಹೇಳಿಕೆಯಿಂದ ನಮಗೆ ಅದು ಬದಲಾವಣೆ ಕೊಡುತ್ತೆ. ಆ ಬದಲಾವಣೆ ಕೊಟ್ಟಾಗ ಆ ಮಾತು ಇನ್ನೊಬ್ಬರಿಗೆ ಹಿತವಾಗಿರುತ್ತೆ, ಇನ್ನೊಬ್ಬರಿಗೆ ಪ್ರೀತಿಯಾಗಿರುತ್ತೆ ಅನ್ನೋದನ್ನೆಲ್ಲ ನಾವು ಸೂಚಿಸ್ತಾ ಬರ್ತೀವಿ. ಇಟ್ ಈಸ್ ದ ವೈಬ್ರೇಷನ್ಸ್ ವಿಚ್ ಟ್ರಾನ್ಸ್ಫರ್ ಅ ಸೀಕರ್ ಇನ್ ಟು ದಟ್ ಹೈಯರ್ ನಾಲೆಜ್ ಆಫ್ ಎನ್ಲೈಟನ್ಮೆಂಟ್. ದಿಸ್ ಹೈಯರ್ ನಾಲೆಜ್ ಗಿವ್ಸ್ ಯು ಆ್ಯಂಡ್ ಕೀಪ್ಸ್ ಯು ಫೋಕಸ್ಡ್ ಟುವರ್ಡ್ಸ್ ಎನ್ಲೈಟನ್ಮೆಂಟ್. ಇಟ್ ಈಸ್ ದಿಸ್ ಹೈಯರ್ ನಾಲೆಜ್ ವಿಚ್ ಫೋಕಸಸ್ ಆನ್, ಮುಖ್ಯವಾಗಿ ನಾವಿಲ್ಲಿ ನೋಡಬೇಕು ಅಂದಾಗ ಇಟ್ ಫೋಕಸಸ್ ಆನ್ ಎನ್ಲೈಟನ್ಮೆಂಟ್. ಹೈಯರ್ ನಾಲೆಜ್ ವಿಚ್ ಫೋಕಸಸ್ ಆನ್ ಎನ್ಲೈಟನ್ಮೆಂಟ್. ಅದಕ್ಕೆ ಮುಂಚೆ ಹಂಬಲ್ನೆಸ್ಸು ಇದೆಲ್ಲ ನಿವೇದನೆ ಮಾಡ್ತಾ ಬಂದಾಗ ವಿ ಬಿಕಮ್ ಹಂಬಲ್ ಆ್ಯಂಡ್ ವಿ ಬಿಕಮ್ ಸಾಫ್ಟ್ ಹಾರ್ಟೆಡ್ ಆ್ಯಂಡ್ ವಿ ಆರ್ ವೆರಿ ಪಿನ್ ಪಾಯಿಂಟೆಡ್ ಲೈಕ್ ಅನ್ ಆರ್ ಆ್ಯರೋ ಆಫ್ ವಾಟ್ ಅರ್ಜುನ ವಾಂಟ್ಸ್ ಟು ಯೂಸ್ ದಟ್ ಆ್ಯರೋ. ಇಲ್ಲಿ ಆ್ಯರೋನ ಸಾಂಕೇತಿಕವಾಗಿ ಕೃಷ್ಣ ಪರಮಾತ್ಮ ಒಂದೊಂದು ಆ್ಯರೋ ಅದನ್ನೆಲ್ಲವೂ ಒಂದು ಜ್ಞಾನದ ಮುತ್ತಾಗಿ ಅವನು ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಮರಿಬಾರದು. ಅವನು ಆ ರೀತಿ ಅವನು ನಮ್ರತೆ ಭಾವನೆಯಿಂದ ಇಲ್ಲಿ ಅರ್ಜುನ ತನಗೆ ತಾನೇ ಅವನು ಕೃಷ್ಣನ ಹತ್ರ ಮೊರೆ ಇಟ್ಟ. ಆ ಮೊರೆ ಇಟ್ಟಾಗ ಕೃಷ್ಣ ತನಗೆ ತಾನೇ ಆ ಹೈಯರ್ ನಾಲೆಡ್ಜ್ಗೆ ನೀನು ಅರ್ಹತೆ ಆಗ್ತಾ ಇದೆಯಾ ಅನ್ನೋ ವಿಚಾರನ ನಮ್ಮ ಮೂಲಕ ಇದನ್ನೆಲ್ಲವೂ ಈ ಭಗವದ್ಗೀತೆ ಮೂಲಕ ನಮ್ಮೆಲ್ಲರಿಗೂ ವ್ಯಕ್ತಪಡಿಸ್ತಾ ಇದ್ದಾನೆ ಕೃಷ್ಣ. He is making us to understand the higher knowledge, and that is why we start focusing on or towards enlightenment. ಇದು ಮುಖ್ಯ. ಒಂದೊಂದು ಮುತ್ತುಗಳು, ಈ ಒಂದೊಂದು ಮುತ್ತುಗಳು ಒಂದೊಂದು ಅಂಶ ಹೇಗೆ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಬೇಕಾದ್ರೆ ಆ ಕೆತ್ತನೆಯನ್ನ ಯಾವ ರೀತಿ ಒಂದು ಆಚಾರಿ ಕೆತ್ತನೆ ಮಾಡ್ತಾನೋ ಆ ರೀತಿ ಕೃಷ್ಣ ಪರಮಾತ್ಮ ನಮ್ಮ ಹೃದಯವನ್ನು ತಂದೆ ಆದಂಥ ಶುದ್ಧ ವಿದ್ಯೆಯಿಂದ ಇದನ್ನು ಫೋಕಸ್ ಮಾಡ್ತಾ ಇದ್ದಾನೆ ಎನ್ಲೈಟನ್ಮೆಂಟ್ ಮೇಲೆ. ಇದು ಮುಖ್ಯವಾಗಿ ನಾವು ನೋಡತಕ್ಕಂಥ ವಿಚಾರ. ನಿವೇದನೆ ಭಾಳ ಇಂಪಾರ್ಟೆಂಟು. ನಿವೇದನೆ, ದ ಮೋರ್ ಯು ಡೂ ನಿವೇದನೆ ಯು ಬಿಕಮ್ ಮೋರ್ ಫೋಕಸ್ ಆನ್ ಯುವರ್ ಗುಡ್ ಪಾಸಿಟಿವ್ divine qualities rather than understanding ignorant of that higher qualities of life. Manishyant huttad mele he should only be focused on higher qualities of your life. Paripurna tanakke taanu propel madkobeku avane ne taanu adra kadege kalkondu hobeku
ಅವನ್ನೇ ಅವನು ಕರ್ಕೊಂಡು ಹೋಗ್ಬೇಕು. ಈ ರೀತಿ ಉಪನಿಷತ್ತು, ಭಗವದ್ಗೀತಾ, ಈ ರೀತಿ ಜ್ಞಾನದ ಮುತ್ತುಗಳನ್ನ ಇಟ್ಕೊಂಡು ಒಂದು ಗುರುವನ್ನು ಹಿಂಪಾಲಿಸಿ ಆ ಹಿಂಪಾಲಿಸಿನಲ್ಲಿ ಹಿಂಪಾಲಿಸಿದಾಗ ಅವನಿಗೆ ಹೈಯರ್ ನಾಲೆಡ್ಜು, ಅವನ ಆತ್ಮದರ್ಶನ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆತ್ಮದರ್ಶನ ಆದಾಗ ಇಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಎನ್ಲೈಟನ್ಮೆಂಟ್. ಆತ್ಮದರ್ಶನ ಯಾವಾಗ ಆಗುತ್ತೋ ಆಗ ಎನ್ಲೈಟನ್ಮೆಂಟ್ ಆಗುತ್ತೆ ಅನ್ನೋದು ಕಾಯಂ ಖಚಿತ ಆಗುತ್ತೆ. ಇದು ಇದಕ್ಕೇನೆ ಗುರುಗಳ ಹತ್ರ ನಾವು ಹೋಗೋದು ಯಾತಕ್ಕೆ ಅಂದಾಗ ಆತ್ಮದರ್ಶನ ಮಾಡಿಕೊಡು. ಆತ್ಮದರ್ಶಕ್ ಮಾಡಬೇಕಾದ್ರೆ ಇದನ್ನೆಲ್ಲ ಸೂತ್ರಗಳು, ಇದನ್ನೆಲ್ಲ ದ ವೇ ಟು ಹ್ಯಾವ್ ಆತ್ಮದರ್ಶನ ಆಫ್ ಅವರ್ ಸೆಲ್ವ್ಸ್ ಅನ್ನೋದನ್ನು ಮರಿಬಾರ್ದು. ಗುರುಗಳು ಏನು ಮಾಡ್ತಾರೆ ಅಂತ ಇಲ್ಲಿ ಸ್ವಲ್ಪ ವಿಕಾಸ ಮಾಡೋಣ. ಗುರುಗಳು ಏನು ಮಾಡ್ತಾರೆ ಅಂದಾಗ ಯಾವುದೇ ಕಾರಣದಲ್ಲಾದರೂ ಕೂಡ ಸಮತೋಲನಗಳನ್ನು, ಅವರ ಮನಸ್ಸು ಬುದ್ಧಿ ಇರುವಿಕೆ ಅದರ ಸಮತೋಲನಗಳನ್ನು ಅವರು ಹಾಳು ಮಾಡ್ಕೊಳ್ಳೋದಿಲ್ಲ. ಯಾವ ಟೈಮಲ್ಲಿ ಶಿಷ್ಯ ಆದವನಿಗೆ ಅವನಿಗೆ ಜ್ಞಾನ ವಿತರಣೆ ಮಾಡಬೇಕು ಹಾಗೂ ಯಾವ ಟೈಮ್ನಲ್ಲಿ ಅವನು ಸಂದಿದ್ಧ ಪರಿಸ್ಥಿತಿಯಲ್ಲಿದ್ದಾಗ ಅವನನ್ನು ಯಾವ ರೀತಿ ಎತ್ತಬೇಕು, ಯಾವ ರೀತಿ ಜ್ಞಾನ ಕೊಡಬೇಕು ಅನ್ನೋದೆಲ್ಲ ಗುರುಗಳಿಗೆ ಗೊತ್ತಿರುತ್ತೆ. ಆದ್ದರಿಂದ ಯಾವುದೇ ಕಾರಣ ಇದ್ದರೂ ಕೂಡ ಒಂದು ಜ್ಞಾನಿ, ಎನ್ಲೈಟನ್ಡ್ ಮಾಸ್ಟರ್ ಅಂದರೆ ಒಂದು ಜ್ಞಾನಿ, ಅವನು ಯಾವಾಗಲೂ ಸಮತೋಲನದಲ್ಲಿ ಇರ್ತಾನೆ. ಕೋಪ ಮಾಡ್ಕೊಳ್ತಾನೆ ಅದು ಬೇರೆ, ಆದರೆ ನಿನ್ನ ಅಜ್ಞಾನಕ್ಕೆ ಅವನು ಕೋಪ ಮಾಡ್ತಾನೆ. ಕೋಪ ಮಾಡ್ಕೊಂಡಾಗ ಅಯ್ಯೋ ಮೂರ್ಖ ಇನ್ನೂ ಕಲ್ತಿಲ್ವೇನೋ ನೀನು, ಇಷ್ಟೊಂದು ಅನುಭವ ಕೊಟ್ಟರು ನಿನ್ನ ಕಲ್ತಿಲ್ವಲ್ಲೋ ಮೂರ್ಖ ಅಂತ ಬೈತಾನೆ ಅಲ್ವಾ. ನೀನು ಯಾತಕ್ಕೆ ಈ ರೀತಿ ಬುದ್ಧಿಯೆಲ್ಲ ತೋರಿಸ್ತಿಲ್ಯಾ, ಬಿಡ್ಬಿಡು. ಅವನು ಯಾವಾಗಲೂ ಕೂಡ ಅವನು ನಮ್ಮ ಒಳ್ಳೆತ್ತಕ್ಕಾಗಿ ಇರೋದು, ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಇರೋದು ಅನ್ನೋ ಗಮನ ಇಟ್ಕೋಬೇಕು. ಅದು ಯಾವಾಗ ಗೊತ್ತಾಗತ್ತೆ ನಿಮಗೆ? ನಿವೇದನೆ ಮಾಡೋಕ್ಕೆ ಶುರು ಮಾಡಿದಾಗ ಗುರು ಯಾತಕ್ಕೆ ನಮಗೋಸ್ಕರ ಇದ್ದಾನೆ, ನಮಗೆ ಸರಿಪಾಟಿಯಾಗಿ ಅಜ್ಞಾನದಲ್ಲಿ ಇರೋರಿಗೆ ಜ್ಞಾನವನ್ನು ತಿಳಿಸ್ಬೇಕು ಅನ್ನೋ ವಿಚಾರದಲ್ಲೇ ಅವನು ವಿಚಾರ ಮಾಡ್ತಿರ್ತಾನೆ ಅನ್ನೋದು ನಿಮಗೆ ಮಾಡಬೇಕು. ಅದು ನಿವೇದನೆ ಮಾಡಿದಾಗಲೇ ಗೊತ್ತಾಗೋದು. 10 ಸಲ ಹೇಳಿದ್ರು ಹೇಳಲಿಲ್ಲ ಅಂದಾಗ ಮಂಡಾಗಿ ನಾವು ಹೇಳಲೇಬೇಕಾಗುತ್ತೆ. ದೇವಿ ಅದೇ ಥರ, ದೇವಿ ಏನಾದರೂ ಹೇಳಿದ್ರೆ ಕರ್ಮದೋಷನ ಗುರುತು ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಕರ್ಮನ ತೆಗೀಲಿಕ್ಕೆ ಆ ದೇವಿ ಇದ್ದಾಳು. ಅಷ್ಟೆಲ್ಲ ನಮ್ಮನ್ನು ಕರ್ಮಕ್ಕೆ ಒಳಗೆ ಮಾಡಲ್ಲ. ಯು ಸಿ, ಅದು ಭಾಳ ಇಂಪಾರ್ಟೆಂಟು. ಹೌ ವಿ ಫೋಕಸ್ ಅವರ್ ಸೆಲ್ವ್ಸ್ ವಿತ್ ಅವರ್ ಡೇ ಟು ಡೇ ನಾಲೆಡ್ಜ್, ವೆನ್ ವಿ ಡೂ ನಿವೇದನೆ, ನಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಅದನ್ನು ನಾವು ಯಾವ ರೀತಿ ಹೊರಗಡೆ ತರಬೇಕು ಅನ್ನೋದು ಗೊತ್ತೆ. ಮನೆಗೆ, ಮನೆ ಮಂದಿಗೆ ಹಾಗೂ ಮನೆ ಮಂದಿನಲ್ಲಿ ಇರೋತಕ್ಕಂಥ ಸುತ್ತಮುತ್ತ ಜೀವಿಗಳಿಗೂ ಅವರೆಲ್ಲರಿಗೂ ಆಗಾಗ ಜ್ಞಾನದ ವಿಸ್ತರಣೆ ಆಗ್ತಾ ಇರಬೇಕು. ಅದಿದ್ರೇ ನಿವೇದನೆ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ನಿವೇದನೆ ಮಾಡಿದ್ರೇ ಅದೆಲ್ಲ ಸಾಧ್ಯ. ಇಲ್ಲ ಅಂದರೆ ನಿಮ್ಮ ಪಾಳೆ, ನಿಮ್ಮ ವಿದ್ಯಾ, ನಿಮ್ಮ ಬುದ್ಧಿ ನಿಮ್ಮ ಒಳಗಡೆನೇ ಇರುತ್ತೆ, ಹೊರಗಡೆ ಬರೋದಿಲ್ಲ. ನಾವು ನಿವೇದನೆ ಮಾಡಿದ್ರೇ ನಮ್ಮ ಒಳಗಡೆ ಅಂತರ ಪ್ರಪಂಚ ಪಕ್ಕದಲ್ಲಿ ಇನ್ನೊಬ್ಬರಿಗೆ ನಮ್ಮ ಜ್ಞಾನದ ವಿಚಾರ ಇನ್ನೊಬ್ಬರಿಗೆ ತಿಳಿಯಕ್ಕೆ ಶುರು ಆಗುತ್ತೆ. ಕರ್ಮದಿಂದ ಆಗೋದು ಎರಡನೇದು. ಇದೆಲ್ಲ ಯಾಕಾಗ್ತಿಲ್ಲ, ನಿವೇದನೆ ಯಾಕೆ ಆಗ್ತಿಲ್ಲ ಅಂದಾಗ ಇದು ಕರ್ಮನ ಕೂಡಿ ಕೂಡಿ ಸೇಹರಿಸುತ್ತೆ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ. ಕರ್ಮ ಆದಾಗ ಮತ್ತೆ ಪುನರ್ಜನ್ಮ ಬರುತ್ತೆ, ಇನ್ನು ಎನ್ಲೈಟನ್ಮೆಂಟ್ ಎಲ್ಲಿದೆ ನಮಗೆ? ಆದ್ದರಿಂದ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾಟಸ್ಟ್ರೋಫಿ, ಆ ಸಿಚುಯೇಷನ್ ಕ್ಯಾಟಸ್ಟ್ರೋಫಿಕ್ ಆಗಿರಬೇಕಾದ್ರೆ, ಇರದೇ ಇರಬೇಕಾದ್ರೆ ಯಾವುದೇ ಸಿಚುಯೇಷನ್ ಇದ್ದರೂ ಕೂಡ ನೋ ಮ್ಯಾಟರ್ ಹೌ ಕ್ಯಾಟಸ್ಟ್ರೋಫಿಕ್ ಇಟ್ ಸೀಮ್ಸ್ ಟು ಬಿ, ನಾವು ನಿವೇದನೆ ಮಾಡ್ತಾ ಬಂದಾಗ ನಮಗೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋದಿಲ್ಲ. ಯಾಕೆಂದರೆ ಮನಸ್ಸು ಅಲ್ಲೋಲ ಕಲ್ಲೋಲ ಆದರೇನೆ ನಮಗೂ ಎನ್ಲೈಟನ್ಮೆಂಟ್ಗೂ
ಬಹುದೂರ ಇದೆ ಅನ್ನೋದು ಅರಿವು ಗೊತ್ತಾಗುತ್ತೆ. ಯಾಕೆ ಅಂದರೆ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಸಮತೋಲನದಲ್ಲಿ ಇರಬೇಕು ಅನ್ನೋದು ಫಸ್ಟು ಸ್ಯಾಂಪಲ್ ನಮಗೆ ಗೊತ್ತಾಗುತ್ತೆ. ಕ್ವಯಟ್ಟಾಗಿರ್ತೀವಿ ನಾವು, ಸುಮ್ಮನೆ ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ಳಲ್ಲ. ನಮಗೆ ಯಾರು ಗಾಬರಿ ಮಾಡಿದ್ರೆ ನಾವೇನಾಗುತ್ತೆ, ಒಂದು ಸ್ವಲ್ಪ ಇರೋ, ಒಂದು 5 ನಿಮಿಷ ಇರೋ, ನೋಡೋಣ, ದೇವಿನ ಕೇಳ್ತೀನಿ, ನಿವೇದನೆ ಮಾಡ್ತೀನಿ ದೇವಿಗೆ. ಸೊ ಆ ನಿವೇದನೆ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಾವು ತನಗೆ ತಾನೇ ಮಾರ್ನಿಂಗ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂದರೆ ಮಾರ್ನಿಂಗು ಬೆಳಗ್ಗೆ ಎಲ್ಲ ಒಂದೇ, ಯಾವುದೇ ಟೈಮ್ ಆದರೂ ಕೂಡ ನಾವು ನಿವೇದನೆ ಮಾಡೋ ಅಭ್ಯಾಸ ಇಟ್ಕೋಬೇಕು. ಅದು ಹ್ಯಾಬಿಟ್ ಮಾಡ್ಕೋಬೇಕು ನಾವು. ಫಸ್ಟ್ ಗೊತ್ತಾಗಲ್ಲ, ಅವತ್ತು ಹ್ಯಾಬಿಟ್ ಮಾಡ್ತಾ ಬಂದಾಗ, ಒಂದು ವಾರ ಹ್ಯಾಬಿಟ್ ಮಾಡ್ತಾ ಬಂದಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಮಾಡಿದ್ರೂ ತುಂಬ ವಿಶೇಷ. ಬೆಳಗ್ಗೆಯಿಂದ ಮಾಡಿರೋತಕ್ಕಂಥ ಕರ್ಮದ ಪಾಪದ ಶೇಷ ಎಲ್ಲವೂ ಹೊರಟೋಗುತ್ತೆ, ಕರ್ಮವಾಗಿ ಒಳಗಡೆ ಉಳಿಯೋದಿಲ್ಲ, ಧರ್ಮವಾಗೇ ಉಳಿಯುತ್ತೆ. ಧರ್ಮದಲ್ಲಿ ಯಾವುದಾದ್ರು ಅಧರ್ಮ ಏನಾದ್ರು ಕೆಲಸ ಮಾಡಿದರೆ ಯೋಚನೆ, ಅದೆಲ್ಲ ನೀಚ ಬುದ್ಧಿ ಎಲ್ಲ ಹೋಗೋಕ್ಕೆ ಶುರುವಾಗಿಬಿಡತ್ತೆ. ಯಾವ್ಯಾವುದು ಧರ್ಮದಲ್ಲಿ ಮಾಡಿರ್ತೀವೋ ನಮ್ಮ ನೀಚ ಬುದ್ಧಿಗಳೆಲ್ಲ ತನಗೆ ತಾನೇ ಬರುತ್ತೆ. ಯಾಕೆಂದರೆ ನೀಚ ಬುದ್ಧಿ ಏನು ಮಾಡುತ್ತೆ, ನಮ್ಮ ನಾಲ್ಗೆ ಮೇಲೆ ಪರಿಣಾಮ ಕೊಡುತ್ತೆ. ಯಾವ ರೀತಿ ಯಾವ ಟೈಮಲ್ಲಿ ಏನು ಮಾತಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ಕನ್ನಡದಲ್ಲಿ ಒಂದು ಉಪಾಸನೆ ಹಾಡಿದೆಯಲ್ಲ, ನೀಚ ಬುದ್ಧಿಯ ಬಿಡೋ ನಾಲಿಗೆ ಅಂತ, ಅದೇ ಥರ ಇದು. ಇದೆಲ್ಲ ಪರಿವರ್ತನೆ ಆಗಬೇಕು. ನೀಚ ಬುದ್ಧಿಯನ್ನು ಬಿಡಬೇಕು, ಯಾವ್ದಾದ್ರು ಒಂದು ಕೋಪ ಬಿಡಬೇಕು, ತಾಪ ಬಿಡಬೇಕು, ತಪಸ್ಸಾಗಬೇಕು ಜೀವನ. ಆ ತಪಸ್ಸಾದ್ರೇ ನಮಗೆ ಎನ್ಲೈಟನ್ಮೆಂಟ್, ಆದರೆ ಎನ್ಲೈಟನ್ಡ್ ಮಾಸ್ಟರ್ಸ್ ಸವಾಸ ನಮಗೆ ಬರುತ್ತೆ. ದೇವಿ ನಮ್ಮ ಹತ್ರ ಬರೋಕ್ಕೆ ಶುರು ಮಾಡ್ತಾಳೆ. ಆ ದೇವಿ ಹತ್ರ ಬಂದಾಗಲೇನೇ ನಮಗೆ ಸಿಚುಯೇಷನ್ಸ್ ಎಲ್ಲ, ತದ್ವಿರುದ್ಧವಾಗಿರೋ ಸಿಚುಯೇಷನ್ಸ್ ಎಲ್ಲ ತನಗೆ ತಾನೇ ಸಮರಸವಾಗಿ ಹೋಗೋಕ್ಕೆ ಶುರು ಆಗುತ್ತೆ. ಆಗ ಈ ನಿವೇದನೆಯಿಂದ ನಾವು ಸಮತೋಲನಕ್ಕೆ ಬರೋತಕ್ಕಂಥ ಸಾಧ್ಯತೆ ಅಲ್ಲ, ಖಂಡಿತ ಬಂದೇ ಬರ್ತೀವಿ. ವಿ ಆರ್ ನಾಟ್ ಪರ್ಟರ್ಬ್ಡ್ ಬೈ ಎನಿ ಕೈಂಡ್ ಆಫ್ ಅ ಸಿಚುಯೇಷನ್, ಹೌ ಕ್ಯಾಟಸ್ಟ್ರೋಫಿಕ್ ಇಟ್ ಈಸ್ ಗೋಯಿಂಗ್ ಟು ಬಿ. ಒಂದು ಅಶುಭವಾದಂಥ ವಿಚಾರಗಳು ತಿಳಿದ್ರೂ ಕೂಡ ಅದಕ್ಕೆ ಬೇಕಾಗಿರೋತಕ್ಕಂಥ ಜ್ಞಾನದ ವಿಚಾರ ನಮಗೆ ಅದು ತಕ್ಷಣ ಹೊಳೆಯತ್ತೆ. ಅದು ಹೊಳೆದಾಗ ನಮಗೆ ಗೊತ್ತಾಗುತ್ತೆ, ಇದು ಅಶುಭ ವಿಚಾರದಲ್ಲಿದ್ದರೂ ಕೂಡ ನಮಗೆ ಶುಭ ಇಲ್ಲದೇ ಇದ್ದರೂ ಕೂಡ ಅಶುಭದ ವಿಚಾರವನ್ನು ಯಾವ ರೀತಿ ಸಂಭಾಳಿಸ್ಬೇಕು ಅನ್ನೋತಕ್ಕಂಥ ಬುದ್ಧಿ ಜ್ಞಾನ ನಮ್ಮ ನಾಲ್ಗೆ ನಮ್ಮ ಬುದ್ಧಿಗೆ ತನಗೆ ತಾನೇ ಅದನ್ನು ಸ್ವೀಕಾರ ಮಾಡೋಕ್ಕೆ ಅದಕ್ಕೆ ಬೇಕಾಗಿರೋ ಜ್ಞಾನ ಗೊತ್ತಾಗುತ್ತೆ. ಎನಿ ಕ್ಯಾಟಸ್ಟ್ರೋಫಿಕ್ ಸಿಚುಯೇಷನ್ಸ್, ನೋ ಮ್ಯಾಟರ್ ವಾಟ್ ಜಾಬ್ ಯು ಆರ್, ಹೌ ಅವರ್ ಯು ಆರ್, ಬಿ ಇಟ್ ಇನ್ ಹೋಮ್ ಆರ್ ಯು ಆರ್ ಅಟ್ ಅ ಜಾಬ್, ನಿಮಗೆ ಕ್ಯಾಟಸ್ಟ್ರೋಫಿಕ್ ಸಿಚುಯೇಷನ್ಸ್ ಬರದೇ ಇರೋಕ್ಕೆ ನಿಮ್ಮ ಮನಸ್ಸು ಬುದ್ಧಿ ಸಮತೋಲನದಲ್ಲಿದ್ದಾಗ, ಈ ನಿವೇದನೆ ಮಾಡ್ತಾ ಬಂದಾಗ ತನಗೆ ತಾನೇ ಆ ನಿವೇದನೆ ಮಾಡ್ತಾ ಅಭ್ಯಾಸ ಆದಾಗ ನಿಮ್ಮ ಉಸಿರು ಕುಂಭಕಕ್ಕೆ ಬರಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಕುಂಭಕ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಪೂರಕ ರೈಚಕ ಮಾತ್ರ ಗೊತ್ತಿದೆ ವಿನಃ ಈ ಕುಂಭಕ ಗೊತ್ತಿಲ್ಲ. ಅಪ್ಪಿ ತಬ್ಬಿ ಜೀವನದಲ್ಲಿ ಒಂದು ವಾರದಲ್ಲಿ ಒಂದು ಸಲ ಒಂದು 3 ನಿಮಿಷ ಕುಂಭಕದಲ್ಲಿರೋತಕ್ಕಂಥ ಸಾಧ್ಯತೆ ಬರುತ್ತೆ. ಯಾಕೆಂದರೆ ಈಗ ಆಧ್ಯಾತ್ಮದಲ್ಲಿರೋದ್ರಿಂದ ಸ್ವಲ್ಪ ಕುಂಭಕದ ಅನುಭವ ಒಂದು ವಾರದಲ್ಲಿ ಒಂದು ಸಲ ಮಾತ್ರ ಬರುತ್ತೆ. ದಿನನಿತ್ಯ 3 ಸಲನಾದ್ರೂ ಕುಂಭಕನಲ್ಲಿ ನಿಮ್ಮ ಉಸಿರು ನಿಮ್ಮ ಶ್ವಾಸ ನಿಂತ್ಕೋಬೇಕು. ಆದ್ದರಿಂದ ರುದ್ರ ಹಾಗೂ ಪುರುಷ ಸೂಕ್ತ ಆ ರೀತಿ, ನಾರಾಯಣ ಸೂಕ್ತ ಹಾಗೂ ಇದೆಲ್ಲ ತನಗೆ ತಾನೇ ನಿಮಗೆ ಮಾಡ್ತಾ ಬಂದಾಗ ತನಗೆ ತಾನೇ ನೀವು ಪೂರಕದಲ್ಲಿ ಇರೋತಕ್ಕಂಥ ವಿಚಾರಕ್ಕೆ ಒಳಗಾಗ್ತೀರಾ. ಅದರಲ್ಲಿ ನಿವೇದನೆಯೂ ಹೆಚ್ಚು ಜೊತೆಗೆ ಮಾಡ್ತಾ ಬರೋಕ್ಕೆ ಶುರು ಆದಾಗ ನಿವೇದನೆಯನ್ನು ಕೂಡ ನಿಮಗೆ ಪೂರಕ ರಿಚಕಕ್ಕೆ ಮಧ್ಯ ತಂದು ನಿಲ್ಲುತ್ತೆ. ಹಾಗೂ ನಿಮ್ಮ ಜೀವನದ ವಿಚಾರ ಎಲ್ಲವೂ ಸಮತೋಲನಕ್ಕೆ ಬಂದಾಗ ನಿಮಗೆ ಎನ್ಲೈಟನ್ಮೆಂಟ್ ಏನು ಅಂದಕ್ಕೆ ಮುಂಚೆ ದೇವಿಯಾದವಳು ನಿಮ್ಮನ್ನು ತಯಾರಿ ಮಾಡ್ತಾ ಇದ್ದಾಳೆ. ವಾಟ್ ಎವರ್ ಬಿ ದ ಕ್ಯಾಟಸ್ಟ್ರಾಫಿಕ್ ಸಿಚುಯೇಷನ್, ಯು ಆರ್ ನೌ ಟ್ಯೂನ್ಡ್ ಟು ದ್ಯಾಟ್
ಈಕ್ವಾನಿಮಿಟಿ, ಸಮತೋಲನ, ಈಕ್ವಾನಿಮಿಟಿ. ನಿಮ್ಯಾವುದೇ ಕಾರಣಕ್ಕೂ ಮನಸ್ಸು ಅಲ್ಲೋಲ ಕಲ್ಲೋಲ ಆಗದೆ ಇರೋತಕ್ಕಂಥ ವಿಚಾರಕ್ಕೆ ಬರ್ತೀರ. ನಿವೇದನೆ ಮಾಡ್ತಾ ಬಂದಾಗ ಈಗೋ ಕಡಿಮೆ ಆಗುತ್ತೆ. ಈ ನಿವೇದನೆಯಲ್ಲಿ ಏನಾಗುತ್ತೆ ಅಂದಾಗ ಒಂದು ರೀತಿ ನಮ್ರತೆ ಭಾವನೆಗಳು ಹೆಚ್ಚಾಗುತ್ತೆ. ಈಗೋ ಕಡಿಮೆ ಆದಷ್ಟು ನಮ್ರತೆ ಭಾವನೆಗಳು ಹೆಚ್ಚಾಗ್ತಾ ಬರುತ್ತೆ. ಯು ಬಿಕಮ್ ವೆರಿ ಸಾಫ್ಟ್, ವೆರಿ ಡೊಸೈಲ್, ಅಟ್ ದ ಸೇಮ್ ಟೈಮ್ ಎಕ್ಸ್ಟ್ರೀಮ್ಲಿ ಅಜೈಲ್. ತುಂಬ ಚುರುಕಾಗ್ತೀರ. ಬುದ್ಧಿ, ಮನಸ್ಸು, ಹೃದಯ ಹಾಗೂ ದೇವತಾ ಧರ್ಮಗಳು ಹಾಗೂ ದೇವತಾ ಶಕ್ತಿಗಳು ಅದನ್ನು ಮಾಡ್ಕೊಳ್ಳೋತಕ್ಕಂಥ ಅನುಭವಗಳೆಲ್ಲರೂ ಈ ಸಾಧು ಸಂತರ ಜೀವನ ಚರಿತ್ರೆಯು ನಿಮಗೆ ತನಗುತಾನೇ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಥ್ರೂ ದಿ ಆಟೋಬಯೋಗ್ರಫಿ ಆಫ್ ಎನ್ಲೈಟನ್ಡ್ ಮಾಸ್ಟರ್ಸ್. ಹೆಂಗೋ ನಿನ್ನ ತೊಳೆಗೆ ಬಂದು ಆ ರೀತಿ ಬೀಳುತ್ತೆ. ಎನ್ಲೈಟನ್ಡ್ ಮಾಸ್ಟರ್ಸ್ ಅವರ ಜೀವನ ಚರಿತ್ರೆಗಳು ನಿಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಆ ನಿವೇದನೆ ಮಾಡೋಕ್ಕೆ ಶುರು ಮಾಡಿದಾಗ ಈ ಎಲ್ಲ ಅನುಭವಗಳು ಬರುತ್ತೆ. ಆಗ ಅದರಲ್ಲಿ ಏನೋ ಒಂದು ಜ್ಞಾನದ ಮುತ್ತು ನಿಮ್ಮ ಬುದ್ಧಿಗೆ ಹೋಗುತ್ತೆ, ಅಥವಾ ನಿಮ್ಮ ಕುಂಭಕ ತಕ್ಕಂಥ ಅದು ಕೂಡ ನಿಮಗೊಂದು ಜ್ಞಾನದ ಮುತ್ತು ತನಗುತಾನೆ ಕೆತ್ತನೆ ಮಾಡುತ್ತೆ. ಆ ಕೆತ್ತನೆ ಮಾಡಿದಾಗ ನಿಮ್ಮ ಒಳಗಡೆ ಆ ಜ್ಞಾನದ ಮುತ್ತರದ ಪರಿಣಾಮ ತನಗುತಾನೆ ಗೊತ್ತಾಗುತ್ತೆ. ಯು ಸ್ಟಾರ್ಟ್ ರೀಡಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ಕುಂಭಕ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ಆಲ್ ದ ಲೈಫ್ ಹಿಸ್ಟ್ರೀಸ್ ಆಫ್ ಎನ್ಲೈಟನ್ಡ್ ಮಾಸ್ಟರ್ಸ್. ಈ ನಿವೇದನೆ ಮಾಡ್ತಾ ಬಂದಾಗ ದ ಹೋಲ್ ಪ್ಯಾರಡೈಮ್ ಆಫ್ ದ ಸ್ಪಿರಿಚುವಲ್ ವರ್ಲ್ಡ್ ಓಪನ್ಸ್ ಅಪ್ ಟು ಆಲ್ ಆಫ್ ಯು. ಎಷ್ಟು ಚೆನ್ನಾಗಾಗತ್ತೆ! ನೀವು ಎಷ್ಟೋ ಸಲ ಓದಿರ್ತೀರ, ಆದರೆ ಆಗ ನಿಮಗೆ ಮನಸ್ಸಿಗೆ ಅರ್ಥ ಆಗಿದ್ದೇ ಬೇರೆ, ಈಗ ನಿವೇದನೆ ಮಾಡೋಕ್ಕೆ ಶುರು ಮಾಡಿದಾಗ ನಿಮ್ಮ ಮನಸ್ಸಿಗೆ ಅರ್ಥ ಆಗೋದೇ ಬೇರೆ. ದೇರ್ ಇಸ್ ಅ ಪ್ಯಾರಡೈಮ್ ಶಿಫ್ಟ್. ಏನಾಗುತ್ತೆ ನೋಡಿ, ಆ ಸಾಧನೆಯಲ್ಲಿ ಅದು ನಿವೇದನೆ ಮಾಡಿದಾಗ ತನಗೆ ತಾನೇ ನಿಮ್ಮ ಮನಸ್ಸು ಬುದ್ಧಿ ಬೇರೆ ರೀತಿ ಹೋಗುತ್ತೆ. ಪರಿವರ್ತನೆ ಬೀರೋತಕ್ಕಂಥ ಪರಿವರ್ತನೆಗಳು ನಿಮಗೆ ಆ ರೀತಿ ಮುತ್ತಿನ ಜ್ಞಾನಗಳು ಒಳಗೆ ಬರೋಕ್ಕೆ. ದಟ್ ಈಸ್ ದ ಬ್ಯೂಟಿ ಆಫ್ ಎನ್ಲೈಟನ್ಡ್ ಮಾಸ್ಟರ್ಸ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸಿಚುಯೇಷನ್ಸ್ ನೋ ಮ್ಯಾಟರ್ ಹೌ ಕ್ಯಾಟಸ್ಟ್ರಾಫಿಕ್ ಇಟ್ ಸೀಮ್ಸ್ ಟು ಬಿ. ಈಕ್ವಾನಿಮಿಟಿ, ಸಮತೋಲನ, ಸಮತೋಲನದ ಭಾವನೆ ಹಾಗೆ ಬರುತ್ತೆ. ನಿಮಗೆ ಯಾವುದು ಇಂಟ್ರೆಸ್ಟು ಯಾವುದು ಇಂಟ್ರೆಸ್ಟ್ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಛ, ದೈವತ್ವ ಅಂದರೆ ಏನು, ಆಧ್ಯಾತ್ಮ ಅಂದರೆ ಏನು, ಭೌತಿಕ ಅಂದರೆ ಏನು, ಲೌಕಿಕ ಅಂದರೆ ಏನು ಅನ್ನೋದು ಭಾಳ ಕ್ಲಿಯರಾಗಿ ಸ್ಪಷ್ಟವಾಗಿ ನಿಮಗೆ ಬುದ್ಧಿ ಹೊಳೆಯುತ್ತೆ. ಮಿಕ್ಕಿದ ಕಡೆಗೆ ಪ್ರಲೋಭನೆಗಳು ಬರೋದಿಲ್ಲ ನಿಮಗೆ. ಯು ವಿಲ್ ನಾಟ್ ಗೆಟ್ ಟೆಂಪ್ಟೆಡ್ ವಿತ್ ಟೆಂಪ್ಟೇಷನ್ಸ್ ಅದರ್ ದ್ಯಾನ್ ಸ್ಪಿರಿಚುಯಾಲಿಟಿ. ಅದು ಬೇಕು, ಎಲ್ಲವುದೂ ಬೇಕು, ಅಂದರೆ ಕರೆಕ್ಟಾಗಿ ವಿವೇಕಯುಕ್ತ ಜ್ಞಾನ ನಿಮಗೆ ಬರಲಿಕ್ಕೆ ಶುರು ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಭಾಳ ಮುಖ್ಯ. ಆದ್ದರಿಂದ ಲಾಸ್ಟ್ ವೀಕು ವೈರಾಗ್ಯ, ಈ ವಾರ ನಿಮಗೆ ವಿವೇಕಯುಕ್ತ ಜ್ಞಾನ ಅಲ್ವಾ, ಅದು ಮುಖ್ಯ. ದ ರಿಯಲ್ ನಾಲೆಡ್ಜ್ ಆ್ಯಂಡ್ ದ ಟ್ರೂ ನಾಲೆಡ್ಜ್ ಕಮ್ಸ್ ಎಲ್ಲ ಅದೇ ಹೆಡ್ಡೆ ಟ್ರೂ ನಾಲೆಡ್ಜ್ ಅಷ್ಟೇ. ಅ ಸೀಕರ್ ಶುಡ್ ಸಿಂಕ್ರೊನೈಸ್ ವಿತ್ ದ ಮಾಸ್ಟರ್ ಅನ್ನೋದು ಸಬ್ ಎಂಡಿಂಗು. ಇಲ್ಲಿಂದ ನೀವು ಅದನ್ನು ಹಾಗೆ ಮುಂದಕ್ಕೆ ತೊಗೊಂಡೋಗ್ಬೇಕು. ಓಕೆ, ವೆರಿ ಗುಡ್, ಒಳ್ಳೆಯದಾಗಲಿ. ಜಯ ಮಾತ. ಶಿಷ್ಯವೃಂದ, ಸಂಪೂರ್ಣ ಶಕ್ತಿ, ಭಕ್ತಿ, ಯುಕ್ತಿ, ಸಿದ್ಧಿರಸ್ತು, ಪ್ರಾಪ್ತಿರಸ್ತು. ಗುರು ಕೃಪಾ ಕಟಾಕ್ಷ, ಸಿದ್ಧಿರಸ್ತು, ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ, ದೀರ್ಘಸುಮಂಗಲೀ ಭವ. ಸಂಪೂರ್ಣ ದೇವತಾ ಶಕ್ತಿ
ಕೌಟುಂಬಿಕ ಅಭಿವೃದ್ಧಿ, ಸಿದ್ಧಿರಸ್ತು ಪ್ರಾಪ್ತಿರಸ್ತು, ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಜಯ ಮಾತಾ, ಒಳ್ಳೆಯದಾಗಲಿ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.